ಎಷ್ಟು ಸುಲಭ ತಪ್ಪಾಯ್ತು ಅಂತಿದೇನು? 800 ರೂಪಾಯಿ ಹಣ ಬಿಟ್ಟು ಬಂದಿದ್ದೇನು? ನೀನು, ನಿನ್ನ ಮಗ, ನಿನ್ನ ಮೊಮ್ಮಗ ಮೂರ್ ತರ ಮಾಡಿದ್ರು ಅದ್ರ ಬಡ್ಡಿ ಸಹ ನಿಮ್ಗೆ ತೀರ್ಸಕ್ಕಾಗಲ್ಲ. ಹೇ, ಬರ ಇಲ್ಲಿ ಹಾಕ. ಬೆಳಿಗ್ಗೆ ಬೇಗ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ದೊರೆ ಮಗನಿಗೆ ಸೂರ್ಯ ಹುಟ್ಟಿದ್ದಾನೆ. ಹಾಕ, ಚೆನ್ನಾಗಿ ಹಾಕ. ಚಿತ್ತ ಮಾತು ಮಾಡಿ, ರಾತ್ರಿಯೆಲ್ಲ ಜ್ವರ ಕಾಯ್ತಿತ್ತು. ಅದಕ್ಕೆ ನಿಮ್ಗೆ ನಿದ್ದೆ ಆಗ್ಲಕ್ಕಾಗಲ್ಲ. ನಿಮ್ಗೆ ಕಾಲು ಬೇಡ್ಕೋಯ್ತು. ನೆನ್ಪಿತ ಮಾತು ಮಾಡಿದ್ರು. ಇನ್ನೊಂದ್ ಸಲ ಹೀಗೇನಾದ್ರೂ ಮಾಡಿದ್ರೆ ನಿನ್ ಸುಮ್ಮನೆ ಬೆಳಕಿಲ್ಲ, ಕೊಂದ್ ಊಟ ಹಾಕೊಡ್ತೀನಿ. ನಿನ್ನ ಸಾಲ ತೀರೋವರೆಗೂ ನನ್ನ ಕೈಯಾಳ ಆಗಿರ್ಬೇಕು. ನಾನು ಹೇಳಾಕ್ ಕೇಳ್ತಿರ್ಬೇಕು. ಹಂಚುದನ್ನು ಬರೀ ಬಾಯಿ ಮಾತಾಡ್ ಕೇಳಿದ್ರೆ ಸಾಲದು ಕಣ ಮಗ. ಹಾಗಂತ ಗಣ್ಯರ ಕಾಲ ಮೇಲಿದ್ದು ಕೇಳ್ಕೋ. ಏನ ಮಾಡ್ತೀರಾ? ಅದೇನ್ ಕೋಟಿ ಕುಡಿತಾ ಇದ್ದೀರಾ? ಕೆಲಸ ಮತ್ತೆ ಬಡ್ಡಿ ಮಕ್ಕಳ ಕೂಲಿಯಲ್ಲಿ ಮಪ್ಪಂದೇನು? ಎಲ್ಲ ಒಂದು ಇದೇ ಆಗೋಯ್ತು. ಕುಮಾರ್, ಒಂದೇ ಸಲ ಈಗ ಅವ್ನು ನೋಡಿಬಾರ್ದೆ. ಅವನು ನಮ್ಮ ಹಾಗೆ ಮನುಷ್ಯ, ದನ ಅಲ್ಲ. ಇಂಥವ್ರಿಗೆ ಹೀಗೆ ಮಾಡ್ಬೇಕು ಭವ. ಈಗ ಹೋದ್ರೆ ನಾಳೆ ಅವ್ರನ್ನ ಹಿಡಿದಲ್ಲಿ ಇಟ್ಕೊಳಕ್ ಆಗಲ್ಲ. ಆದ್ರೂ ಮನುಷ್ಯತ್ವ ಅನ್ನೋದ್ ಬರ್ಲೇ ನಿನ್ನೆ ಸಾಕಿಲ್ಲ ಇರ್ರಿ. ನೀವು ಯಜಮಾನಿಕೆ ಮಾಡ್ತಿದ್ದಾಗ ಈ ನಮ್ ಜಮೀನಲ್ಲಿ ಒಂದಾಳು ಕೂಡ ನಮ್ಮನ್ನ ಕಂಡ್ರೆ ಗುರು ಅಂತಿತ್ತು. ನನ್ ತಮ್ಮ ಬಂದೇನೆ ಕೆಲಸಗಾರನ್ನೆಲ್ಲ ಒಂದ್ ದಾರಿಗ್ ತಂದ. ಈ ನಮ್ ಜಮೀನು ನಮ್ ಕೈಗ್ ಬಂತು. ಕಾಲ ಕಾಲಕ್ಕೆ ಬೆಳೆ ನಮ್ ಕೈಗೆ ಸಿಕ್ಕಿ ನಮ್ಮ ಕಾಸ್ಕಣ್ಣ ಕಾಣೋ ಹಾಗಾಯ್ತು. ಅದನ್ನ ಇಲ್ಲ ಅಂತ ಹೇಳಿಲ್ಲ ಪಾರ್ವತಿ. ಆದ್ರೆ ಈ ರೀತಿ ದಯಾದಾಕ್ಷಿಣ್ಯಲ್ಲಿ ಕೆಲಸಗಾರ ಹತ್ರ ನಡ್ಕೊಳ್ಳೋದು ತುಂಬಾ ತಪ್ಪು ಪಾರ್ವತಿ. ಸಾಕ್ ಸಾಕ್ ನಿಮ್ ಉಪದೇಶ. ಕುಮಾರನ್ ಕೆಲಸದಲ್ಲಿ ಸುಮ್ ಸುಮ್ಮನೆ ತಪ್ಪು ಕೊಟ್ಬಿಟ್ಟು ಬೇರೆ ಕೆಲಸ ನೋಡಿ. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನಾನು ಏನು ಕೆಲಸ ಇಲ್ದಾಗೆ ಮಾಡ್ಬಿಟ್ಟಿದ್ದೀರಿ. ಇನ್ನೇನಿದೆ ನಾ ಮಾಡೋ ಕೆಲಸ? ಯಾಕಿಲ್ಲ, ಇವತ್ತು ನಮ್ ರೇಖಾ ಡಾಕ್ಟರ್ ಅವ್ರು ನಿಲ್ಸ್ಕೊಂಡು ಬೆಂಗಳೂರಿಂದ ಬಸ್ ನಲ್ಲಿ ನಮ್ ಹಳ್ಳಿಗೆ ಬರ್ತಾನೆ ಅಂತ ಗೊತ್ತಿಲ್ಲ. ಬಸ್ ಸ್ಟಾಪ್ ಗೆ ಗಾಡಿ ಕಳಿಸಿ ಅವ್ಳನ್ನ ಕರ್ಕೊಂಡ್ ಬರ ಏರ್ಪಾಡು ಮಾಡಿ. ಆಯ್ತು ಕಣೆ ಮಾರಾಯ್ತಿ. ಏನ್ರಿ, ಅವ್ಳು ಬಂದ್ ಕೊಡ್ಲಿ ಆದಷ್ಟು ಬೇಗ ನನ್ ತಮ್ಮ ಕುಮಾರನ್ಗೆ ಅವ್ನ ಕುಟುಂಬ ಮದ್ವೆಗಣ. ಮೊದ್ಲು ಅವ್ರ ಮನೆಗೆ ಬಂದು ಸೆಟ್ಲ್ ಆಗಿ, ಆಮೇಲೆ ಮದುವೆ ವಿಚಾರ ಮಾತಾಡೋಣ. ನಡೆ ನಡೆ ನಡೆ. ಬನ್ನಿ ಹೇಳಿರಿ. ಓ ಚಿಕ್ಕ ಅವ್ರು ಬಂದ್ಬಿಟ್ರು. ನಮಸ್ಕಾರ ಚಿಕ್ಕ ಅವ್ರೆ. ಹಾ ನಮಸ್ಕಾರ ಶಂಬಣ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಕಣಪ್ಪ. ಆ ಕಿಟ್ ಕೊಡಿ. ಇನ್ನೇನಿಲ್ಲ ತಾನೆ? ಇಲ್ಲ ಇಲ್ಲ. ಹೌದು, ನಿಮ್ ಹಿಂದೆ ಸುದ್ದಿ ಹೇಗಿದ್ದಾಳೆ? ಚೆನ್ನಾಗವ್ರ ಕಣವ, ಎಲ್ಲ ನಿಮ್ ಆಶೀರ್ವಾದ ಕಣ್ರವ. ಗಾಡಿ ಹತ್ರವ ಹೋಗೋಣ. ಶಂಬಣ ನಿನ್ ಗಾಡಿ ತಗೊಂಡು ಹೋಗು, ನಾನು ಹಾಗೆ ನಡ್ಕೊಂಡು ಬರ್ತೀನಿ. ಆಯ್ತು. ಏನೋ ಬೆಂಕಿ ಆಗ್ರಿ, ಊಟ ಸರಕಲ್ಲ, ನಿಂತ್ರೆ ಕುಂದ್ರಕ್ಕಾಗಲ್ಲ, ನಿಂತ್ರೆ ನಿಂದ್ರಕ್ಕಾಗಲ್ಲ. ಹಾಗಾದ್ರೆ ನೀನ್ ಕಾಡ್ತಿರೋ ಕಾಯ ಬಾರೇನೆ ಇಲ್ಲಿ ತತ್ತ ಕೈನ. ವೈದ್ರೆ ವೈದ್ರೆ ಏನೇ ಆಗೋ ನಮ್ಮ ಹೆಂಡತಿ ಸಾಯಂದಳು. ಅದಕ್ ನನ್ನೇನ್ ಮಾಡಂತೀಯ? ಈಗಲೇ ಮನೆ ತನಕ ನನ್ ಜೊತೆ ಬಂದು ಸಾಯ್ತೀರಿ, ನಮ್ಮ ಹೆಂಡತಿನ ಉಳಿಸ್ಕೊಡ್ರಿ. ಎಷ್ಟೇ ತಾನೆ ಹೇಳಿ ಕೇಳ.
ಅಯ್ಯೋ ನೀನೇ ಅದು ಭಯಂಕರ ಕಾಯಿಲೆ ಏನೇಯ ನೀನೇನಾದ್ರೂ ನನ್ನ ಹತ್ರ ಬರ್ದೆ ಹೋಗಿದ್ರೆ ಇಷ್ಟೊತ್ತಿ ನೀ ಸತ್ತು ಗಂಟೆಗಳ ಕಾಲ ಆಗ್ತಿತ್ತು ಸ್ವಾಮಿ ವೈದ್ಯರು ಅಯ್ಯ ಏನೇಯಾದ್ರೂ ನೀನು ಗೋಳು ಇಲ್ಲಿ ಕೆಲಸ ಮಾಡ್ತಾರ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವೇನೋ ಅಲ್ಲಿ ನಮ್ಮ ಮಂಡ್ರೆ ಸಾಯಂಗಳು ಅವ್ರು ಸತ್ ಮೇಲೆ ಬಂದ್ರೆ ಏನ್ ಪ್ರಯೋಜನ ನೀವೇ ಹೇಳು ನೋಡ್ತೀವಣ್ಣ ನಿನ್ನ ಹಳೆಯ ಬಾಕಿ ಚುಕ್ತಾ ಇದೆ ಇನ್ನು ಹಾಗೆ ಇದೆ ಅದನ್ನೆಲ್ಲ ತಂದಿಲ್ಲಿ ಬಡಿಯೋವರೆಗೂ ಖಂಡಿತ ನಾನು ಜೊತೆ ಬರಲ್ಲ ಹಂಗಂದ್ರೆ ಈ ಬಡವನ ಮೇಲೆ ಮಸಿ ದಯ ತೋರಿಸಿ ನಿಮ್ಗೆಲ್ಲ ದಯ ತೋರಿಸಕ್ಕೆ ಇದು ಛತ್ರ ಅಲ್ಲ ದವಾಖಾನೆ ಸುಮ್ಮನೆ ತೊಂದರೆ ಕೊಡ ಹೊರಟದು ರೀ ಬಂದಂತಗಳೇ ಪಾಪ ಅವನ ಅಷ್ಟೊಂದು ಬೇಡ್ಕೋತಿದ್ದಾನೆ ನಿಮ್ಗೆ ಸ್ವಲ್ಪ ಏನಾದ್ರೆ ಮನ್ಸ್ ಕರಗಲಿಲ್ಲೇನ್ರಿ ನಿನ್ನ ಮನ್ಸ್ ಕರಗ್ತು ತಾನೆ ಅವನ್ ಕೊಡೋ ಬಾಕಿ ನೀ ಕೊಟ್ಬಿಡು ಏ ನಿನ್ ಮನುಷ್ಯನ ರಾಕ್ಷಸನ ಏ ಧನ್ವಂತರಿ ನಿನ್ ಮರ್ಯಾದೆಯ ತಿಮ್ಮನ ಜೊತೆ ಹೋದ್ರೆ ಸರಿ ಎಲ್ಲ ಇದ್ರೆ ನೋಡಿ ಅವರನ್ನ ಬಿಟ್ಟಿರಿ ಬಲವಂತ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನಾನು ಬಲೇದಿ ಡಾಕ್ಟರ್ ಆಕೆಗೆ ನಾನೇ ಚಿಕಿತ್ಸೆ ಮಾಡ್ತೀನಿ ನೋಡಪ್ಪ ನಿಮ್ ಮನೆಗೆ ದಾರಿ ತೋರಿಸ್ತೀಯ ನೀವ್ ಯಾರು ನಾನು ಶೇಖರ ಕುಮಾರ್ ಮಗಳು ರೇಖಾ ಡಾಕ್ಟರ್ ಪರೀಕ್ಷೆ ಮಾಡಿ ಹಳ್ಳಿ ಜನರಿಗೆ ಸೇವೆ ಮಾಡೋಣ ಅಂತಿರ್ತೀನಿ ಹೌದಾ ಒಳ್ಳೆ ಸಮಯಕ್ಕೆ ಬಂದ್ರಿ ನೀರು ಇನ್ನೂ ತಡ ಮಾಡಿದ್ರೆ ನಿನ್ ಹೆಂಡತಿ ಪ್ರಾಣಕ್ಕೆ ಅಪಾಯ ಬೇಗ ನಿಮ್ ತಲೆಗೆ ಕಣ್ರಲ್ಲ ಬನ್ನಿ ಬನ್ನಿ ಏ ಧನ್ವಂತರಿ ಇವತ್ ನಿನ್ ಅದೃಷ್ಟ ಚೆನ್ನಾಗಿತ್ತು ಉಳ್ಕೊಂಡೆ ಚಲೋ 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 ನೋಡಿ ಡಾಕ್ಟ್ರೆ ಎಷ್ಟು ಕೂಗಿದ್ರು ಮಾತಾಡೋಕ್ಕಿಲ್ಲ ಅಂತಾರೆ ತಿಮ್ಮಣ್ಣ ನಿಮ್ ಹೆಂಡತಿನ ಉಳಿಸ್ಕೊಳ್ಳೋ ಅದೃಷ್ಟ ನಿಮ್ಗೆ ಇಲ್ದೆ ಹೋಯ್ತಪ್ಪ ಅಯ್ಯೋ ಅವ್ರೆ ಏನ್ ಹೇಳ್ತಾ ಇದ್ದೀರಿ ನನ್ ಚೆನ್ನ ನಂಬಿಟ್ಟು ಅಂತಲ್ಲ ಚೆನ್ನೆ ಚೆನ್ನ ಅಯೋಗ್ಯ ಸ್ವಲ್ಪನಾದ್ರೂ ಮನುಷ್ಯತ್ವ ಇಲ್ಲ ಆ ವೈದ್ಯನ ಹಣನೇ ಮುಖ್ಯ ಅಂತ ತಿಳ್ಕೊಂಡು ಒಂದ್ ಜೀವಾನಿ ಬಲಿ ತಗೊಂಡ ಹೌದು ಈಗ ಮುಂಚೆನೆ ಬಂದು ಟ್ರೀಟ್ ಮಾಡಿದ್ರೆ ಪಾಪ ಬದುಕ್ತಾ ಇದ್ರೆ ಏನು ಈ ಪ್ರಪಂಚದಲ್ಲಿ ಜೀವಕ್ಕಿಂತ ಹಾಳು ಹಣನೇ ಮುಖ್ಯನ ಪವಿತ್ರವಾದ ವೈದ್ಯ ವೃತ್ತಿನ ಮುಕ್ಕಾಲು ಭಾಗ ಹಣ ಸಂಪಾದನೆಗೆ ಅಂತಾನೆ ಉಪಯೋಗಿಸ್ತಾ ಇದ್ದಾರೆ ಕೆಲವರು ಮನುಷ್ಯನ ಜೀವನ ಜೊತೆ ಚೌಕಾಶಿ ಮಾಡ್ತಿದ್ದಾರೆ ಇದಕ್ಕೊಂದು ಮುಕ್ತಾಯ ಹಾಕ್ಲೇಬೇಕು ಅದು ಒಂದೇ ಸಲಕ್ಕಾಗಲ್ಲ ಕ್ರಮೇಣ ನಾವು ಹೋರಾಟ ನಡೆಸಲೇಬೇಕು ನನ್ನ ವೈದ್ಯ ವೃತ್ತಿನ ಈ ಜನಗಳಿಗಾಗಿ ಮುಡುಪಾಗಿರ್ತೀನಿ ಬಡ ಜನರಿಗೆ ಉಚಿತವಾಗಿ ಸೇವೆ ಮಾಡ್ತೀನಿ ಇವತ್ತಿನಿಂದ ಇದೇ ನನ್ನ ಬಾಳಿನ ಗುರಿ ಡಾಕ್ಟ್ರೆ ನಿಮ್ಮ ಈ ಗುರಿ ಸಾಧನೆಯಲ್ಲಿ ಸಾಧ್ಯವಾದಷ್ಟು ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಈ ನಿಮ್ಮ ಪವಿತ್ರವಾದ ಕಾರ್ಯದಲ್ಲಿ ನನಗೂ ಒಂದು ಪಾಲ್ಕೊಡಿ ಆಗ್ಲಿ ನಮ್ಮ ಜೀವನನ ಹಳ್ಳಿ ಜನರಿಗಾಗಿ ಮುಡುಪಾಗಿದ್ದಾನ ಅವರ ಬುದ್ಧಿ ಇಲ್ಲದೆ ಹೋಗು ಅಂತ ಹೇಳಿದ್ರು ನೀವು ಯಾವ ಬಿಟ್ಟು ಬಂದೆ ಅವಳನ್ನ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅವ್ರೆ ನೀನು ಅವಳು ಬಂದು 2 ಗಂಟೆ ಗೊತ್ತಾಯ್ತು ಅವ್ರು ಲೇಖ ಮನೆಗೆ ಬರ್ಲಿಲ್ಲ ದಾರಿ ಏನಾಯ್ತು ಏನು ಏನ್ ಕೆಲಸ ಮುಖ ನೋಡ್ತಾ ಇದೆಯೋ ಹೋಗ ಏನಾಯ್ತು ನೋಡು ಆಯ್ತು ಅವ್ರೆ ನೀನ್ ಯಾಕೆ ಇಷ್ಟು ಯೋಚನೆ ಮಾಡ್ತಿ ಪಾರ್ವತಿ ಅವ್ರು ಇದ್ರಲ್ಲಿ ನಡ್ಕೊಂಡೇ ಬರ್ತಿರ್ಬೋದು ಎಷ್ಟು ನಿಶ್ಚಿಂತೆಯಿಂದ ಹೇಳ್ತಾ ಇದ್ರಲ್ರಿ ನೀನ್ ಹೋಗಿ ರೇಖನ್ ಕರ್ಕೊಂಡ್ ಬನ್ನಿ ಅಂತ ನಾನ್ ನೀನ್ ಹೇಳಿದ್ರೆ ನೀನು ಮುಖಾನ ಕಳಿಸಿದ ಇದೆಯಾ ನೀನ್ ನನ್ ಮಾತು ಕೊಡ ಬೆಲೆ ಅದಲ್ಲ ಪಾರ್ವತಿ ನೀ ನನ್ನ ಸಮಾಧಾನ ಮಾಡೋ ಪ್ರಯತ್ನ ಪಡಬೇಡಿ ನಾಳೆ ನಿಮ್ ರೇಖಾ ನಮ್ ಕುಮಾರನೇ ಲಗ್ನ ಆಗೋಳು ಅವಳು ಈಗಿನಿಂದ ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರಿ ಅವಳ ಬಗ್ಗೆ ಅವನೇನ್ ತಿಳ್ಕೊಳ್ಬಹುದು ನೀವ ಹೇಳಿ ಕುಮಾರ್ 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 ಯಾವನೇ ಅವನು ಕುಮಾರು ನನ್ನ ಮಗಳ ಬಗ್ಗೆ ಅವನೇನ್ ತಿಳ್ಕೊಂಡ್ರೆ ನನಗೇನು ಒಳ್ಳೆ ಚೆನ್ನಾಗಿ ನೀವು ಹೇಳುದು ಯಾವತ್ತಿದ್ರು ನಮ್ ಕುಮಾರನೇ ನಮ್ ರೇಖನ್ ಲಗ್ನ ಆಗೋನು ಪಾರ್ವತಿ ನೀ ನೀವಿನ್ನು ಜಮೀನ್ದಾರ ಆಗಿ ಉಳಿದಿರೋದು ಅವನಿಲ್ಲ ಅನ್ನೋದನ್ನ ಮರಿಬೇಡ್ರಿ ಡ್ಯಾಡಿ ಮಮ್ಮಿ ಬಾಮ್ಮ ಸಜ್ಜ ಮನೆ ಬಂದ್ಬಿಡ್ತೀಯಲ್ಲ ಯಾಕಮ್ಮ ಹಾಗಂತೀಯ ನನಗೆ ಚಿಕ್ಕ ಮಗುನ ದಾರಿ ತಪ್ಪಕ್ಕೆ ಹಾಗಲ್ಲಮ್ಮ ಬಸ್ ಇಳ್ಕೊಂಡು ಮನೆಗೆ ಬರ್ದೆ ಎಲ್ಲಿ ಹೋಗಿದ್ದಮ್ಮ ಆರೋಗ್ಯ ಹೋಗಿದೆ ತಾನೆ ಡ್ಯಾಡಿ ಇದು ಹೇಗಿದ್ದೀರಾ ಕುಮಾರ್ ಕುಮಾರ್ ಬೇಗ ಬಾರು ರೇಖಾ ಬಂದ್ ಹೇಳಿ ನೋಡು ಹಲೋ ರೇಖಾ ಹಲೋ ಹೌಸ್ ಸರ್ಜನ್ ಕೆಲಸ ಮುಗಿತೇನು ಹಾ ರೇಖಾ ಯಾಕೆ ಕುಮಾರನ ಜೊತೆ ನೀನು ಸರಿಯಾಗಿ ಮಾತಾಡೋದಿಲ್ಲ ಅವನು ನಿನಗೆ ಹೊರಗಿನವನೇನು ಪಾರ್ವತಿ ಅವ್ಳು ಈಗ ತಾನೆ ಬೆಳ್ಕೊಂಡು ಬಂದಿದ್ದಾಳೆ ಕುಮಾರಕ್ಕೆ ಏನಾದ್ರು ಕೊಡೆ ಸರಿ ರೇಖಾ ಸ್ವಲ್ಪ ಇರೋ ಕಾಫಿ ತಿಂತೀನಿ ಇಲ್ಲೇ ಮನೆ ಕಾಂಪೌಂಡ್ ಅಲ್ಲಿ ಇರ್ತೀನಿ ಸ್ವಲ್ಪ ಕೆಲಸ ಇದೆ ಕಾಫಿ ಅಲ್ಲಿಗೆ ಕಳ್ಸ್ಕೊಡಕ್ಕ ಇಲ್ಲಿ ರೇಖಾ ಕಾಫಿ ತಿಂತೀನಿ ಬಾಮ್ಮ ನೀ ಕೂತ್ಕೋ ಏನಮ್ಮ ರೇಖಾ ಹಾಗಿದೆ ನಿನ್ ಡಾಕ್ಟರ್ ಪ್ರೊಫೆಷನ್ ಡ್ಯಾಡಿ ಡಾಕ್ಟರ್ ಪ್ರೊಫೆಷನ್ ಅಂದ್ರೆ ಎಲ್ಲರಿಗೂ ಒಂದು ವ್ಯಾಪಾರ ಆಗೋಗ್ಬಿಟ್ಟಿದೆ ಸೇವೆಗಿಂತ
ಹಣ ಸಂಪಾದನೆ ಮುಖ್ಯವಾಗಿ ಹೋಗ್ಬಿಟ್ಟಿದೆ ಕೆಲವರ ದೃಷ್ಟಿಲಿ. ಪವಿತ್ರವಾದ ವೃತ್ತಿಗೆ ವ್ಯಾಪಾರದ ಬಣ್ಣ ಕಟ್ಟಿದ್ದಾರೆ. ಹೌದಮ್ಮ ಹೌದು, ಮಾನವೀಯತೆಯ ವೈದ್ಯ ವೃತ್ತಿಯ ಮೂಲ ಅದನ್ನೇ ಮರ್ತಿದ್ದಾರೆ ಕೆಲವರು. ಅದಕ್ಕೆ ನೋಡಿ ನಾನು ಹಳ್ಳಿಗೆ ಬಂದ್ಬಿಟ್ಟೆ, ಏನೇನು ಬಡ ಜನರಿಗೆ ಸೇವೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಗುಡ್, ವೆರಿ ಗುಡ್, ನಿಮ್ ತೀರ್ಮಾನ ಸರಿಯಾಗಿದೆ, ಅದಕ್ಕೆ ನಂದು ಒಪ್ಪಿಗೆ ಇದೆ. ನೀನ್ ಕಾಫಿ ಕೊಡ್ಬೇಡಿ, ಈ ಕಾಫಿ ತಗೊಂಡು ಕುಮಾರನ್ ಕೊಡು. ಕುಮಾರನ್ ನಾನೇ ಕಾಫಿ ತಗೊಂಡು ಹೋಗ್ಬೇಕು? ಮನೆ ನಾನಿರೋ ಜಾತಕ್ಕೆ ಈ ಕೆಲಸ ಮಾಡ್ತಾನೆ? ಹಾಗಲ್ಲಮ್ಮ, ಇನ್ನು ನೀನ್ ತಾನೇ ಕುಮಾರ್ ನೋಡ್ಕೊಳ್ಬೇಕಾದ್ರೆ. ಅಮ್ಮ ನಂಗೆ ತುಂಬಾ ಟಯರ್ಡ್ ಆಗಿದೆ, ಸುಮ್ಮನೆ ತೊಂದರೆ ಕೊಡ್ಬೇಡ. ಅಣ್ಣ ಅಣ್ಣ, ಏನ್ ಮಾಡ್ತಾ ಇದ್ರಿ ನೀವು? ಮನೇಲಿ ಇರ್ದೆ ಹೊರಕ್ಕೆ ಬಂದ್ರಿ? ಮನೇಲಿ ಬೇಜಾರಾಯ್ತು, ನೀನು ನೋಡೋಣ ಅಂತ ಬಂದೆ. ಎತ್ತಿಗೆ ಸುಮ್ಮನೆ ನಿಂತಿದ್ದು, ಸ್ವಲ್ಪ ಒಳಗೆ ಮಾಡಿ ಅಷ್ಟೇನಪ್ಪ. ನಾನು ಹೊಲಕ್ಕೆ ಹೋಗೋಣ ಅಂತಾನೆ ಕೊಟ್ಟೆ, ಅಲ್ಲಿ ಬಸಂಗ್ ಅಂತ ಚೆನ್ನೈ ತೀರೋದ್ಲು. ಅದು ಪಾಪ, ಆಮೇಲೆ ಅದಕ್ಕೆ ಮುಂದಿನ ಏರ್ಪಾಡು ಮಾಡಿ ಬರೋಷ್ಟೇ ಲೇಟ್ ಆಯ್ತು. ನಡೀರಿ, ಅಲ್ಲಿ ನೆರಳಿದೆ, ಆರಾಮಾಗಿ ಕೂತ್ಕೊಳ್ಳ್ರಿ. ನೆತ್ತಿಗೆ 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 ಅಣ್ಣ, ಇಲ್ಲೇ ಮೇಳ ಹಾಯಾಗಿ ಕೂತಿರು. ಇನ್ನೇನು ಅದಕ್ಕೆ ಊಟ ತರ ಬರ್ತಾಯ್ತು ಅಂದ್ರೆ ಎಲ್ರೂ ಒಟ್ಟಿಗೆ ಊಟ ಮಾಡೋಣಂತೆ. ಹಾ ಆಗ್ಲಪ್ಪ, ನೀ ಹೇಗೆ ಹೇಳಿದ ಹಾಗೆ ಅಷ್ಟರೊಳಗೆ ಒಂದು ಊಟ ಹೊತ್ತು ಬರ್ತೀನಿ. ಒಳ್ಳೇದಪ್ಪ. ಏನದಕ್ಕೆ ಅದು ಗುಟ್ಟು? ಏನಿಲ್ಲ, ಮೊದ್ಲು ನೀ ಕೈಕಲ್ ತೊಕೊಂಡ ಹೋಗಿ. ನೀನ್ ಸ್ವಲ್ಪ ಸಾರ ಹಾಕ್ತೀನಿ ಸಾಕಟ್ಟಿ. ಲಕ್ಷ್ಮಿ, ನೀನ್ ಸ್ವಲ್ಪ ಸಾರ ಹಾಕು. ಅಣ್ಣ, ನಮ್ ಶೇಖರಪ್ಪನವ್ರ ಮಗಳು ಡಾಕ್ಟರ್ ಪರೀಕ್ಷೆ ಮಾಡಿದಾಳಂತಲ್ಲ. ಹೌದಪ್ಪ, ಇವತ್ ಬೆಳಿಗ್ಗೆ ನಮ್ಮ ಹಳ್ಳಿಗೆ ಬಂದು ಇನ್ಮೇಲೆ ಇಲ್ಲೇ ಇದ್ಬಿಡ್ತಾಳಂತೆ, ಪಟ್ಟಣಕ್ಕೆ ಹೋಗೋದಿಲ್ವಂತೆ. ಗೊತ್ತಾಯ್ತು, ಹೇಗೆ ಮಾಡಿದ್ರು ಇದ್ದೀತು. ಅದಕ್ಕೆಲ್ಲ ಆಕೆ ಶ್ರೀಮಂತ್ರ ಮಗಳಾಗಿದ್ರು, ಸ್ವಂತನೂ ಗರ್ವ ಇಲ್ಲ. ಬಡವ್ರು ಕಂಡ್ರೆ ಆಕೆಗೆ ಎಷ್ಟು ಪ್ರೀತಿ ಗೊತ್ತಾ? ಬರೀ ಬಾಯಿ ಮಾತಿನ ಪ್ರೀತಿ ತೋರಿಸಿದ್ರೆ ಏನ್ ಪ್ರಯೋಜನ ಮಾಡಿ? ಬಿಸಿ ಆರೋಗ್ಯ ಮಗಳು ಊಟ ನಿಮ್ಮಲ್ಲಿ, ಆಮೇಲೆ ಬೇಕಾದ್ರೆ ಅಣ್ಣ ತಮ್ಮ ಇಬ್ರು ಬೇಕಾದಷ್ಟು ಮಾತಾಡ್ಕೊಳ್ಳಿ. ಹೌದು, ನಿಮ್ಗೆ ಉಳ್ಳಿಕಾಳು ಸಾರು ಇಷ್ಟ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರಿ ಮತ್ತೆ. ಆ ಅಡುಗೆ ಮಾಡಿದ್ರು ಸರಿ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಕೈ ನಮ್ಮ ಮತ್ತೆದು ಅಲ್ವೇ. ಅದಕ್ಕೆ ಸಾಕು ನಿಮ್ಮ ಮಗಳಿಗೆ, ತುಂಬಾ ಆಯ್ತು, ಅದು ಒಳಗಲ್ಲ. ಅದೇನು ಹಾಗಂತೆ? ಹೊಗಳಿಕೆ ಎಂಥವ್ರನ್ನು ಕೆಟ್ಟವರನ್ನ ಮಾಡ್ಬಿಡುತ್ತೆ. ನಿಮ್ಮ ಮತ್ತೆ ಯಾವಾಗ್ಲೂ ಒಳ್ಳೊಳ್ಳಾಗಿರ್ಬೇಕು ಅಂತ ತಾನೇ ನಿನ್ನ ಆಸೆ? ಹೌದು. ಹಾಗಾದ್ರೆ ಇನ್ಮೇಲ್ ನೀನು ನನ್ನನ್ನ ಈ ರೀತಿ ಅತಿಯಾಗಿ ಹೊಗಳಬಾರ್ದು. ಅಯ್ಯೋ, ಇದೇನದ್ಕೆ ಎಲ್ಲ ನನಗೆ ಹಾಕ್ಬಿಟ್ಟ? ನಾನೇನ್ ಬಕಾಸುರನ? ಅಜ್ಜಿ ಇರ್ಲಿ, ತುಂಬಾ ಪರವಾಗಿಲ್ಲ. ನಾನ್ ತಿನ್ನೋದ್ರಲ್ಲಿ ನೋಡ್ಲಾ ಲಕ್ಷ್ಮಿ, ತಮ್ಮ ತಿನ್ನು ತಿನ್ನು ಪರವಾಗಿಲ್ಲ. ತಿನ್ನ ಹೇಳಿ ವಿರಾಮ್ ವಿರಾಮ್ ಆಯ್ತು ಹೋಗಿನ್ನ. ಇವನಿಗೆ ಹಿಡಿದಿರೋ ಬೇರೆ ಬೀಷಾಚಲ ಬಿಟ್ಟೋಯ್ತು. ಇವನ್ನ ಮನೆಗೆ ಕರ್ಕೊಂಡು ಹೋಗಿ ಅಮಾವಾಸ್ಯ ದಿವಸ ಈ ತಾಯ್ತಾನೆ ಇವನ್ ಕೈ ಕಟ್ಟು. ಆಯ್ತು ಸ್ವಾಮಿ, ನಿನ್ನೆ ತುಂಬಾ ಉಪಕಾರ ಆಯ್ತು. ಬರೀ ಬಾಯಿ ಮಾತಲ್ಲಿ ಉಪಕಾರ ಆಯ್ತದ ಸಾಲದು ಕಡೋ ಪಕೀರಪ್ಪ, ರೊಕ್ಕ ತೆಗಿ ಪೂಜೆ ಪುರಸ್ಕಾರ ಖರ್ಚೆಲ್ಲ ಸೇರಿ 50 ರೂಪಾಯಿ ಆಯ್ತು. 50 ರೂಪಾಯಿ ಹಣ ನನಗೋಸ್ಕರ ಕೇಳ್ತಿಲ್ಲ ಕಣೋ.
ನನ್ನ ದೇವರ ಕೇಳ್ತಾ ಇದೆ. ಒಸೆ ಕಮ್ಮಿ ಮಾಡ್ಕೊಳ್ಳಿ ನೋಡಿಯ. ಏನಿನ ಮಾತೇನಾದ್ರೂ ಆ ದೇವರ ಕಿವಿ ಬಿದ್ರೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಇವನು ಸತ್ತೇ ಹೋಗ್ತಾನೆ. ಸ್ವಾಮಿ ಬೋಟ್ವ ಇದ್ರೆ ಎಲ್ಲ ಹಣ ನೀವೇ ತಗೊಂಡ್ಬಿಟ್ರೆ ಹೇಗೆ? ಒಸೆ ದಯಾ ಮುಡುಗಿ, ದಯಾನು ಇಲ್ಲ ಜ್ಞಾನೂ ಇಲ್ಲ, ಬಂದ ಜಾಗ ಖಾಲಿ ಮಾಡು. ನಿನ್ನದೇನು ಕಥೆ? ಎದೆಗೆಲ್ಲ ತುಂಬಾ ನೋವು ಸ್ವಾಮಿ. ಓಹೋ, ಕೊಳು ನಿನ್ನ ಕೈನ. ನೋಡು, ನಿನ್ನ ಮೈನಲ್ಲಿ ರೋಗ ಈಗ ಯಾವುದು ಇಲ್ಲ. ಆದ್ರೆ ಏನ್ ಸ್ವಾಮಿ? ಆದ್ರೆ ಉರಿ ಪಿಶಾಚಿ ಮೆಟ್ಕೊಂಡೈತೆ, ಅದನ್ನ ಓಡಿಸ್ಬೇಕು ಅಂದ್ರೈತೆ. ತುಂಬಾ ರೊಕ್ಕ ನನ್ನ ಹತ್ರ ಇಲ್ಲ, ವಸಿ ಕಮ್ಮಿ ಮಾಡ್ಕೊಳ್ಳಿ. ಕೊಡು ಕೈನ. ದಾದವ್ವ, ನಿನ್ಗೋಸ್ಕರ ಆಗ್ತೇನೆ ವೈದ್ಯ ಮಾಡ್ತೀನಿ. ಏನಂತೀಯ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಸ್ವಾಮಿ. ಅದೇ ನೀನೇನು ಕೊಡೋದು ಬೇಡ ಅಂದಲ್ಲ, ಒಂದ್ ಪೈಸಾನು ಕೇಳದೆ ನಿನ್ಗೋಸ್ಕರ ಎಲ್ಲ ಪಿಶಾಚಿಗಳನ್ನ ಓಡಿಸ್ಬಿಡ್ತೀನಿ. ಅಯ್ಯೋ ಓದೇಡಿ, ಇದೇ ನಿನ್ ವಿಷಯ. ನನ್ನ ಹೇಗಿಂದ ನೀನ್ ಬಿಡ್ಸೋದಲ್ಲ, ನಿನ್ನ ಹೇಗಿಂದ ನಾನು ಬಿಡ್ಸ್ಬಿಟ್ಟನು. ಹುಷಾರ್ ದಾನವ್ವ, ಹಣ ಹೆಣ್ಮಕ್ಳು ಅಂತಂದ್ರೆ ಅಷ್ಟೊಂದು ಸಲಿಸು ಅನ್ಕೊಂಡೇನೋ. ಉಗಿಯವ್ವ, ಇನ್ನೊಂದಷ್ಟು ಯಾಕೆ ಸ್ವಾಮಿ ಮಕ್ಕಕ್ಕೆ ಏನಲ್ಲ ಭೂತ ವೈದ್ಯ, ಇದೇನಾ ನೀನ್ ಮಾಡ್ತಿರೋದು ವ್ಯಾಪಾರ? ಹೇಳ್ದಾರಮ್ಮಣ್ಣ, ಗಂಡ್ಸರ್ಗೆ ಪುಕ್ಸಟ್ಟೆ ವೈದ್ಯ ಮಾಡಿದ್ರೆ ಇವನ್ ದೇವ್ರ ಕೋಪಿಸ್ಕೊಳ್ತದಂತೆ, ಅದೇ ಹೆಂಗ್ಸರ್ ಪುಕ್ಸಟ್ಟೆ ವೈದ್ಯ ಮಾಡಿದ್ರೆ ಇವನ್ ದೇವ್ರ ಕೋಪಿಸ್ಕೊಳ್ಳೋದಿಲ್ಲಂತೆ. ಕೇಳಿದ್ರಪ್ಪ ಕೇಳಿದ್ರ ಮುರಳಿ, ಇವನ್ ಸೇರ್ಕೊಂಡು ನಮ್ಮ ಹಳ್ಳಿಯಲ್ಲಿ ಇಬ್ಬರ ಭೂತ ವೈದ್ಯ ಅಂತೆ. ಭೂತ ವೈದ್ಯ ಆದಷ್ಟು ಬೇಗ ಇವನ್ ಬಂದು ಗತಿ ಕಾಣಿಸ್ಲೇಬೇಕು. ಮುರಳಿ, ಸುಮ್ನೆ ಮಾಡಿಲ್ಲಿಂದ ಹೋಗ್ತೀನಿ ಕಣ. ನಿನ್ನ ಮೈ ಮೇಲೆ ಇರೋ ಭೂತನ ಬಿಡಿಸ ಹೋಗ್ತೀನಿ. ಮಗನ ಕಾಪಾಡ್ರಪ್ಪ, ಅಯ್ಯೋ ನಾನು ಕಾಪಾಡಿ. ಏನದು ಬೆಳಗಾಗದ್ರಿ, ಬೇರೆ ಕೆಲಸ ಇಲ್ಲೇನು? ಚಿಕ್ಕವರು ಅಂತ ಬಂದ್ಬಿಟ್ಟಲ್ಲ ನರಿ, ಚಿಕ್ಕವನು ಇಲ್ಲ ದೊಡ್ಡವನು ಇಲ್ಲ. ಸುದ್ದಿ ಯಾಕೆ ಇಷ್ಟು ಲೇಟು? ಬೆಳಗ್ಗೆ ಬೇಗ ಅಂತ ಹೇಳಿಲ್ಲ? ರೇಖಾ, ನಿಮ್ ಜೊತೆ ಮುಂದೇನ ಮಾತು? ಇಂಥ ಹೀನ ಜನಗಳ ಜೊತೆ ನಿನ್ನಂಥ ಶ್ರೀಮಂತ್ರ ಮಗಳು ಮಾತಾಡೋದು ತಪ್ಪು. ಅಮ್ಮ, ನೀನು ಹೇಳೋದು ತಪ್ಪು. ಪಾಪ ಅವಳ ತಾಯಿಗೆ ಮೈ ಹುಷಾರಿಲ್ಲ, ಔಷಧಿ ಕೊಡ್ಬೇಕು. ಅವಳಿಗೆ ಔಷಧಿ ಕೊಡೋದಕ್ಕೆ ಈ ಹಳ್ಳಿ ಒಳಗೆ ಬೇರೆ ವೈದ್ಯರಿದ್ದಾರೆ. ಬೇರೆ ವೈದ್ಯರಿದ್ದಾರೆ ನಿಜಮ್ಮ, ಅವ್ರಿಗೆ ಜೀವ ಕೊಡೋರಲ್ಲ, ಜೀವ ತೆಗಿಯೋರು. ಅದಕ್ಕೆ ಅವ್ರನ್ನ ನಿಲ್ಸ್ಕೊಳ್ತೀನಿ ಅಂತ ಹೇಳ್ತೇನೆ. ನೋಡ್ರಿ ಅಕ್ಕ, ಏನೋ ವಿದ್ಯೆ ಇಲ್ಲಿ ನಮ್ಮ ಮರ್ಯಾದೆ ಡಾಕ್ಟರ್ ಆಗಲಿ ಅಂತ ಓದ್ತಿದ್ದಾಯ್ತು. ಹೀಗೆ ಮೂರ್ತಿ ದರಿದ್ರಗಳ ಜೊತೆ ಓಡಾಡೋದಕ್ಕಲ್ಲ. ಏ ಪಾರ್ವತಿ, ಬೆಳಗಾಗಿದ್ದ ಮಗುನ ಯಾಕೆ ಹಾಕಿ ಆಡ್ತೀಯ? ರೇಖಾ ಡಾಕ್ಟರ್ ಆಗಿರ್ಬೋದು, ನಾಲ್ಕು ಜನಗಳ ಜೀವನ ರಕ್ಷಣೆ ಮಾಡುತ್ತೆ ಅಂತ ಅಂತ ಪವಿತ್ರ ಮಾತು ಕರ್ತವ್ಯ ಬಿಟ್ಟು ಸುಮ್ಮನೆ ಮನೇಲಿ ಕೂತಿದ್ರೆ ಯಾವ ಪುರುಷಾರ್ಥ ಸಾಧನೆ ಮಾಡ್ಬೇಕಾಗತ್ತೆ ಹೇಳು. ಹೌದಮ್ಮ, ಡ್ಯಾಡಿ ಹೇಳ್ ನಿಜ. ಅವ್ರು ಹಾಗೆ ನೀನ್ಯಾಕೆ ನನ್ನ ಅರ್ಥ ಮಾಡ್ಕೊಳ್ಳಲ್ಲ? ರೇಖಾ, ಅವ್ರ ಹತ್ರ ವಾದ ಮಾಡಿ ಏನು ಪ್ರಯೋಜನ ಇಲ್ಲ. ಲೇಟ್ ಆದ್ರೆ ಪೇಷಂಟ್ ಸತ್ತು ಸುಳ್ಳಾಗಿ ಬಂದಿರ್ತಾರೆ. ನೀನ್ ಹೋಗು, ನಿನ್ ಕರ್ತವ್ಯ ನೀನ್ ಮಾಡು, ಹೋಗು. ಓಕೆ ಡ್ಯಾಡಿ, ನಾನು ಬರ್ತೀನಿ ಬರ್ತೀನಮ್ಮ. ನಡಿ, ತುಂಬಾ ಚೆನ್ನಾಗಿದೆ ನೀವು ಮಾತಾಡೋದು. ಅಲ್ಲ, ಅವಳೆಲ್ಲ ಸಣ್ಣ ಹುಡುಗಿ, ಬುದ್ಧಿ ಇಲ್ಲ, ಹಾಗೆ ಮಾತಾಡ ಇದೆ. ಅವಳ ಬುದ್ಧಿ ಒಳಗೆ ಬಿಟ್ಟು ನೀವು ಕೂಡ ಹೇಗೆ? ಪಾರ್ವತಿ, ನೋಡು, ಒಳ್ಳೆ ಕೆಲಸ ಕೊಟ್ಟ ಸಹಾಯ ಮಾಡಿದ್ರೆ ಮುಂದಾಗೇನೆ? ನೋಡು, ನೀನ್ ಯಾಕೋ ಬಹಳ ಅತಿ ಆಯ್ತು. ನೀನ್ ಈ ರೀತಿ ಅವನು ಗೋಲ್ ಕೊಡೋದು ಸ್ವಲ್ಪ ಸರಿಯಲ್ಲ. ಸರಿನೋ ತಪ್ಪು ಅದೊಂದು ನನಗೆ ಗೊತ್ತಿಲ್ಲ. ರೇಖಾ ನನ್ನ ಮಗಳು, ನಾನ್ ಹೇಳಿದ್ದು ಕೇಳ್ಬೇಕು. ಅವನು ದೂರ ಮಗಳು ಅನ್ನೋದನ್ನು ಮಾಡಬೇಡ. ಬರೀ ಬಾಯಿ ಮಾತ್ನಲ್ಲಿ ಮಗಳು ಅಂದ್ರೆ ಸಾಧ್ಯ? ಮುಟ್ಟಾಡ್ರು ತಂದೆ ಅನಿಸ್ಕೊಳ್ಕು ಲಾಯಕ್ಕಲ್ಲ. ಪಾರ್ವತಿ, ಸಾಕ್ರಿ, ಅಷ್ಟು ಮಾತಾಡಿದ್ರೆ ಬಾಯಿ ಮುಚ್ಕೊಂಡು ಕೋಕೊಳ್ತೀನಿ. ಏನು ಡಾಕ್ಟರ್ ರೇಖಮ್ಮನವರೇ, ಆಗ್ಲೇ ಡಾಕ್ಟರ್ ಕೆಲಸ ಶುರು ಆಯ್ತು ಅಂತ ಕಾಣುತ್ತೆ. ಹೌದು ಧನ್ವಂತ್ರಿಯವರ. ಅಲ್ಲಮ್ಮ, ನೀನು ಆಗರ್ಭ ಶ್ರೀಮಂತರ ಮಗಳು, ಅಲ್ಲದೆ ಹುಟ್ಟೋ ಹಾಳೆ ಚಿನ್ನ ಚಮಚ ಕೈನ ಹಿಡ್ಕೊಂಡೇ ಹುಟ್ಟಿದೀಯಾ? ಯಾಕೆ ಹಾಗೆ ಹುಟ್ಟಿ ತಪ್ಪ? ಅದು ತಪ್ಪಲ್ಲಮ್ಮ, ಆದ್ರೆ ನನ್ನಂತ ಬಡ ಹಳ್ಳಿ ವೈದ್ಯರ ಬಾಯಿ ಮಣ್ಣು ಹಾಕಿ ಹೊಟ್ಟೆ ಮೇಲೆ ಹೊಡಿತಿದ್ಯಲ್ಲ, ಅದು ತಪ್ಪು ಅಂದೆ. ಹಾಗಂತ ನೀವು ತಪ್ಪಿಕೊಂಡಿದ್ದೀರಾ?
ಮೆಡಿಕಲ್ ಓದಿ ಡಾಕ್ಟರ್ ಆಗಿ ಸುಮ್ಮನೆ ಕೂತ್ಕೊಳ್ಳೋ ತಪ್ಪು. ನಾನು ಜನ ಬಡವರಿಗೆ ಉಪಕಾರ ಮಾಡಿ ನಮ್ಮ ವಿದ್ಯೆ ಸಾರ್ಥಕ ಪಡಿಸ್ಕೋಬೇಕು. ಒಬ್ಬ ಡಾಕ್ಟರ್ ಒಂದು ಇಡೀ ಹಳ್ಳಿಗೆ ಸಾಲದು. ನನ್ನಂಥ ನಿಮ್ಮಂಥ ನೂರಾರು ಡಾಕ್ಟರ್ ಬೇಕು. ನಿಂತ ಬಡ ಜನರಿಗೆ ವೈದ್ಯಕೀಯ ಸಹಾಯ ಸಿಗ್ಬೇಕು. ಹಾಗಿರುವಾಗ ನಿಮ್ಮ ಹೋಟೆಲ್ನಲ್ಲಿ ಯಾವ ರೀತಿ ನಾನು ಹಿಡಿತಾ ಇದ್ದೀನಿ ನೀವೇ ಹೇಳಿ. ಏನೇ ಸುಮ್ಮನೆ ಒಂದು ನನ್ನ ಹತ್ರ ಔಷಧಿ ತಗೋತಾ ಇದ್ದೆ, ಈಗ ಪ್ಯಾಟೆ ದೊಡ್ಡ ಡಾಕ್ಟರ್ ಬೇಕಾಯ್ತೇನು? ಆಗಲ್ಲ ವೈದ್ಯರೇ, ನೀವು ದುಡ್ಡು ಕೊಡಲಿಲ್ಲ ಅಂದ್ರೆ ನಿಮ್ಗೆ ಔಷಧಿ ಕೊಡಲ್ವಲ್ಲ. ಅದಕ್ಕೆ ನಾವು ಬಡವರು, ನಿಮ್ಮ ಹತ್ರ ಯಾವಾಗ ರೊಕ್ಕ ಅಲ್ಲಿರುತ್ತೆ ಅಂದ್ರೆ ಎಲ್ಲರೂ ಪುಸ್ತಕ ಔಷಧಿ ಕೊಟ್ಟು ಬಿಟ್ಟು ಹೋಗ ಮಾಡ್ಬೇಕೇನು? ಹಣ ಇರ್ಬೇಕು ನಿಜ ಧನ್ವಂತ್ರಿಯವರೇ. ಆದ್ರೆ ಸಾಯ ಬದುಕಿನ ಮಧ್ಯೆ ಹೋರಾಟ ಇರೋ ರೋಗಿಗಳಿಗೆ ಹಣಕ್ಕೋಸ್ಕರ ತೊಂದರೆ ಮಾಡದೆ ಮೊದಲ ಅವ್ರಿಗೆ ಚಿಕಿತ್ಸೆ ಮಾಡಿ ಪ್ರಾಣ ಕಾಪಾಡ್ಬೇಕು. ಆಗ್ಲೇ ನಮ್ಮ ವೈದ್ಯ ಬಿಟ್ಟು ಪವಿತ್ರವಾಗಿ ಉಳಿಯೋದು. ಹೌದು, ಹೊತ್ತಾಯ್ತು, ನಾನು ಬರ್ತೀನಿ. ಸುದ್ದಿ ಬಾ ಹೋಗೋಣ. ಅಂತೂ ಇಂತೂ ನನ್ನ ಬುಡಕೆ ಕೊಡ್ಲಿ ಹಾಕ್ತಾ ಇದ್ದಾಳೆ ಹೆಚ್ಚು ಊಟದ ಹುಡುಗಿ. ಸಾಹುಕಾರ ಮಗು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಸುಮ್ನೆ ಬಿಡಕ್ಕಿಲ್ಲ. ಇವರಪ್ಪ ಶೇಖರಪ್ಪ ರೇಖಾ, ಏನಂದೆ ಹಣನೇ ಮುಖ್ಯ ಅಲ್ಲ ಅಂದ್ಯಾ? ಏನೇ ನೀವೇನು ಯೋಚನೆ ಮಾಡ್ಬೇಡಿ, ಖಂಡಿತ ಈ ವಿಷಯ ನನಗೆ ಸಹಾಯ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಧೋನಿ, ನೀವೇ ಅಪ್ಲೈ ಕೊಡ್ತೀರಿ ಹಾಕಿ, ಅಲ್ಲಿವರೆಗೂ ಈ ಹಳ್ಳಿಲಿ ಹಾಕಿ ಬದುಕೋದು. ನೀವಂತ ಭೂತ ಹೋಗ್ಬಿಡ್ರಿ, ಇದಕ್ಕೆಲ್ಲ ಹೆದರು ಕೊಡ್ರಿ. ಹಾಗೆ ನಿಮ್ಮ ಹತ್ರ ಭೂತಗಳೆಲ್ಲ ಒಟ್ಟಾಗ ಡಾಕ್ಟರ್ ಮಾಡ್ಬಿಟ್ಟಿರಿ. ಆ ಕೆಲಸ ಯಾವಾಗಲೂ ಮಾಡ್ತಿದ್ದೆ, ಆದ್ರೆ ರೇಖಂದೂರು ನಮ್ ಧೋನಿ ಭಾವಿಯ ಪತ್ನಿ, ನೋಡಿ ನೋಡಿ ಭೂತಗಳು ಅವ್ರ ಮೇಲೆ ಹಾಗೆ ಬಿಡೋದು. ಹೋಗ್ರೆ ಸ್ವಲ್ಪ ತಡೀರಿ, ನಾವೆಲ್ಲ ಸರಿ ಮಾಡ್ತೀನಿ. ಏನೋ ಬಡವರು, ನಿಮ್ಮನೆ ನಂಬ್ಕೊಂಡಿದೀವಿ, ನಮ್ಮನ್ನ ಈ ಊರ್ ಬಿಡೋ ಹಾಗೆ ಮಾತ್ರ ಮಾಡ್ಬೇಡಿ. ನಾವ್ ಬರ್ತೀವಿ. ಸ್ವಲ್ಪ ತಡೀರಿ, ಇದನ್ನ ಖರ್ಚು ಇಟ್ಕೊಳ್ಳಿ. ಬಣಿಗಳು ಬಾರಜೂರು, ಸಾಕ್ಷಾತ್ ಮಹಾಭಾರತದ ಕರ್ಣರು. ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ, ನಮ್ ಕಾಳ ಬೈರ ಅದು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಬರ್ತೀವಿ. ಓಹೋ ಜಾನಿ, ತುಂಬಾ ಆಶ್ಚರ್ಯ, ಇದೇನಪ್ಪ ಇಷ್ಟು ದೂರ ಬೆಳೆಸ್ಬಿಟ್ಟಿದ್ಯಾ ನಿನ್ ಪಾದನ? ಏನ್ ಬೇಕಾಗಿತ್ತು ದೊಡ್ಡ ಮನುಷ್ಯನ ಅಲ್ಲಿಂದ ಕೇಳ್ತೀನೋ? ಬಾಳಿ ನೀನೇ ಚಿಕ್ಕ ಬಂದ. ಏನಪ್ಪ ಇದ್ಯಾಕೋ ಒಳ್ಳೆ ಹೇಳು, ಹೇಳು ಕೇಳಿಸ್ಬೋದು. ಏ ನೀನ್ ಬಂದಿರೋದು ನನ್ ಕತೆಗೆ, ಅದೇನೇ ಹೇಳೋದಿದ್ರು ನೀನೇ ಇಲ್ಲಿ ಬಂದು ಹೇಳು. ಆಗ್ಬೇಕಿದ್ರೆ ತೊಳ್ಗೋಗಿಲ್ಲಿಂದ ಹೇಳ ಕಷ್ಟ ಬೇಡ ನಿನ್ಗೆ. ಎಲ್ಲಾರ ವಿಷಯನ ಸುಮ್ ಸುಮ್ನೆ ತಲೆ ಹಾಕಿ ದೊಡ್ಡಸ್ಕ ತೋರಿಸ್ಕೊಂಡ್ಬಂದಿರ. ಕುಮಾರ್ ದಣಿಯವರ ಬಾಯಿಗೆ ಬಂದಂಗ್ ಬೈತಿದ್ದೆ ಅಂತಲ್ಲ, ಅದಕ್ಕೆ ನಿನ್ ಬಾಯಿ ಮುಚ್ಚೋದಕ್ಕೆ ಅಂತಾನೆ ಕಳ್ಸಿದ್ರ ಚಿದ್ದಣಿ. ಏಯ್ ಹಾಗ್ ಮಾಡಕ್ಕೆ ನಿನ್ ಹಣೆಲ್ಲ ಬರ್ದಿಲ್ಲ, ಬೇಕಾದ್ರೆ ಇದೇ ರೀತಿ ನಿನ್ ದಣಿ ಹತ್ರ ಹೇಳೋದು. ಜಾನಿ ಸೋಮಣ, ನಿಮ್ ತಮ್ಮನ್ಗಳು ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋಂತ ಹಿಂದೆ ಇದ್ರೆ ಒಂದ್ ಕಾಲ್ ಮಾಡ್ದು ನಿನ್ನಂಗೆ ಕುಂಟ ಮಾಡ್ಬಿಡ್ತೀನಿ ಅಂತ. ಹೇಳಿ ಜಾನಿ, ಆ ಮಾತಾಗಿರ್ಲಿ, ನಮ್ಮ ಊರಿ ಏನ್ ತಪ್ಪಾತಾಡ್ದ ಅಂತ ಮಾತಾಡಿದ್ವಿ. ಆ ಧನವಂತರಿಗೂ ಆ ಬೂತ್ ವೈದ್ಯನಿಗೂ ಸುಮ್ ಸುಮ್ನೆ ತೊಂದರೆ ಕೊಟ್ಟು ವ್ಯಾಪಾರ ಹಾಳು ಮಾಡಿದಾನೆ ಈ ದೊಡ್ಡ ಮನುಷ್ಯ. ಬಡ ಹಳ್ಳಿ ಜನರ ಹತ್ರ ಅನ್ಯಾಯವಾಗಿ ದುಡ್ಡು ವಸೂಲಿ ಮಾಡಿ ಅವ್ರನ್ನ ಗೋಳೆ ಕೇಳೋದನ್ನ ಅವ್ನ್ ಬಿಡೋವರೆಗೂ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಆಗ ನಮ್ ದಣಿನು ನೀ ಸುಮ್ಮನೆ ಬಿಡಲ್ಲ. ಏ ಅವನೇ ಅವನ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಈ ಹಳ್ಳಿನೇ ಅಂದೇನು ಆಗ್ತಿ ನೋಡು. ಬರವಾರ ಆಜ್ಕಲ್ ನೋಡಿ ನೀನು ನಿನ್ ದಣಿ ಏನು ಮಾಡಕ್ ಸುಮ್ಮನೆ ನನ್ನ ಮಾತು ಕೇಳ್ರ ಬಂದ್ಬಿಟ ಬೆಳಿಬೆಳಿಗೆನೆ ನಿಮ್ಗಿಲ್ಲ ಸಿಪಾಯಿ. ನಿಮ್ ಯಾವ ಯೋಚನೆ ಇಟ್ಕೋಬೇಡ ಶಾಂತಮ್ಮ, ಒಂದೆರಡು ದಿನದಲ್ಲಿ ಎಲ್ಲಾ ಸರಿ ಹೋಗುತ್ತೆ. ಯಾರು ನಿಮ್ಮ ಮೂರು ವರ್ಷ ತಂದಿಟ್ಟಿರ್ಲಿ ತಾಯಿ, ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬಾ ದೊಡ್ಡದು, ಬಡವ್ರ ಮೇಲೆ ಅದೆಷ್ಟೊಂದಲ್ಲ. ಭಯ ಏನ್ ಶಾಂತಮ್ಮ, ನನ್ ಕರ್ತವ್ಯ ನಾನ್ ಮಾಡಿದ್ದೀನಿ, ತಗೊಳ್ಳಿ ಮಾತ್ರೆ. ನೀವು ಹೊತ್ತು ಒಂದೊಂದು ಬೇಕು ಅನ್ನ ತಿನ್ಬೇಡ, ನನ್ ಸುದ್ದಿ ಹತ್ರ ಗಂಜಿ ಮಾಡಿ ಕಳಿಸ್ತೀನಿ ಅದನ್ನ ಕೊಡಿ. ಹಂಗೆ ಆಗಿರಿ ಅಂತ ಮತ್ತೆ ತೊಂದ್ರೆ ಆದ್ರೆ ಸುದ್ದಿ ಹತ್ರ ಹೇಳಿ ಕಳಿಸು, ನಾನ್ ಬರ್ತೀನಿ. ಸುದ್ದಿ ಮನೆ ಹತ್ರ ಗಂಜಿ ಕೊಡ್ತೀನಿ, ಅದನ್ನ ಅಮ್ಮನ ಕೊಡಿಸು. ಆಗ್ಲಿ ಡಾಕ್ಟರ್ ಅವರೇ, ನಮ್ ರೇಖಾನ ನಮ್ ಕುಮಾರನ್ಗೆ ಕೊಟ್ಟು ಮದುವೆ ಮಾಡ್ಬೇಕು. ಪಾರ್ವತಿ, ನಮ್ ರೇಖಾ ಇರ್ಲಿ ಸಣ್ಣ ವಯಸ್ಸು, ಈ ವಯಸ್ಸಿನಲ್ಲೇ ಅವ್ಳು ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಯಾಕೆ ಇಷ್ಟು ಒತ್ತಾಯ ಮಾಡ್ತೀಯ? ಅಂದ್ರೆ ಮುಗಿಸಿ ಆದ್ಮೇಲೆ ಅವ್ಳು ಮದುವೆ ಮಾಡ್ಬೇಕು ಅಂತೀರೇನು? ನೋಡು ಪಾರ್ವತಿ, ಇದು ಹಿಂದಿನ ಕಾಲ ಅಲ್ಲ, ಕಾನೂನು ಕಟ್ಟಲೆ ಅನ್ನೋದಿದೆ. ಹುಡುಗಿ ವಯಸ್ಸಿಗೆ ಬಂದಿದ್ದಾಳೆ, ಮೇಲಾಗಿ ಚೆನ್ನಾಗಿ ಓದಿ ಡಾಕ್ಟರ್ ಆಗಿದ್ದಾಳೆ, ಅವಳಿಗೆ ತನ್ನದೇ ಆದ ಆಸೆ ಆಕಾಂಕ್ಷೆ ಅನ್ನೋದಿದೆ, ಅದನ್ನು ತಿಳ್ಕೋಬೇಕು. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅವಳು ಈ ಮದುವೆಗೆ ಒಪ್ಬೇಕು. ಅವಳು ಒಪ್ಕೊಳ್ಳದೆ ಏನ್ ಮಾಡ್ತಾಳ್ರಿ? ನನ್ನ ತಮ್ಮ ಯಾವಾಗ ಕಡಿಮೆ ಇದ್ದಾನೆ, ಒಳ್ಳೆ ಲಕ್ಷವಾಗಿದ್ದಾನೆ, ಕೆಲಸದಲ್ಲೂ ಬಹಳ ಶಿಸ್ತು. ಪ್ರತಿದಿನ ನೋಡ್ತಾನೆ ಇದನ್ನೆಲ್ಲ. ಹೌದೌದು,
ಇವನೊಬ್ಬ ಇಲ್ದಿದ್ರೆ ಇಷ್ಟೊತ್ತಿಗೆ ನಮ್ ಜಮೀನ್ ತುಂಬಾ ಬರೀ ಮುಳ್ಳಿನ ಗಿಡನೆ ಬೆಳ್ಕೊಂಡಿರ್ತಿದ್ವು. ಇದು ರೇಖನೇ ಬದಲು ಬಾಮ ರೇಖ. ನಾನು ಎಷ್ಟು ಹೇಳ್ದು ಕೇಳಲ್ಲಮ್ಮ, ಸುಮ್ ಸುಮ್ಮನೆ ಕಷ್ಟಪಟ್ಟು ಯಾಕಮ್ಮ ಆಯಾಸ ಪಟ್ಕೊಳ್ತೀಯಾ? ನೋಡ್ರಿಕ ಪಾರ್ವತಿ, ಅವ್ರು ಈ ತಾನೆ ಬಿಸಿಲಲ್ಲಿ ಬಂದ್ಕೊಂಡು ಬಂದಿದ್ದಾಳೆ, ಸ್ವಲ್ಪ ರೆಸ್ಟ್ ತಗೊಂಡಿದ್ರೆ ಸ್ವಲ್ಪ ಸುಮ್ಮನೆ. ನೀವು ರೇಖಾ, ನನ್ನ ತಮ್ಮ ಕುಮಾರ, ನಮಗೋಸ್ಕರ ನಮ್ಮ ಯೋಜಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಇದು ನಿನಗೂ ಗೊತ್ತಿದೆ. ಅದಕ್ಕೋಸ್ಕರ ಅವನಿಗೆ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ಮದುವೆ ಆದ್ಮೇಲೆ ಅವನು ನೀವು ಇಬ್ರು ನಮ್ಮನ್ನು ನೋಡ್ತೀರಾ? ಅಮ್ಮ, ನನಗಿಷ್ಟು ಬೇಗ ಈ ಮದುವೆ ಸಂಸಾರ ಅನ್ನೋದು ಇಷ್ಟ ಇಲ್ಲಮ್ಮ. ನಾನಿನ್ನು ಸ್ವಲ್ಪ ದಿನ ಜನಗಳ ಸೇವೆ ಮಾಡಬೇಕು ಅಂತ ನನ್ನ ಆಸೆ. ಓದಿ ಡಾಕ್ಟರ್ ಆಗಿ ಮನೇಲಿ ಕೂತ್ಕೊಳ್ಳೋದಕ್ಕಿಂತ ಕಾಯಿಲೆಯಿಂದ ನರಳ್ತಿರೋ ನೂರಾರು ಹಳ್ಳಿ ಜನಗಳಿಗೆ ಸಾಧ್ಯವಾದಷ್ಟು ನಾನು ಸೇವೆ ಮಾಡಬೇಕು. ಹೆಣ್ಣಾಗುಟ್ಟಿದವಳು ಎಷ್ಟು ದಿವಸ ಮದುವೆ ಇಲ್ಲದೆ ಇರೋಕೆ ಸಾಧ್ಯ? ಮದುವೆ ಮಾಡಿಕೊಂಡು ಗಂಡ ಮನೆ ಮಕ್ಕಳು ಸಂಸಾರ ಇವೆಲ್ಲ ನೋಡ್ಕೊಂಡು ಹೋಗ್ಬೇಕು, ಆಗ್ಲೇ ಹೆಣ್ಣಾಗುಟ್ಟಿದ್ದಕ್ಕೆ ಸಾರ್ಥಕ. ಅದು ನಾನು ಇಲ್ಲ ಅಂದಿಲ್ಲಮ್ಮ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಇನ್ನೂ ಬಹಳ ಸಮಯ ಇದೆ. ಸರಿ, ಬೇಕಾದಷ್ಟು ಸಮಯ ತಗೋ. ಆದ್ರೆ ಕುಮಾರ್ ಮದುವೆ ಮಾಡ್ಕೊಂಡು ನೀನು ತಾಯಿ ಆಸೆ ಈಗಿರಿಸ್ತೀನಿ ಅಂತ ನೀನು ಬಾಯಿಂದ ಒಂದೇ ಒಂದು ಮಾತು ಹೇಳಿದ್ರೆ ಸಾಕಮ್ಮ, ನನಗಷ್ಟೇ ಸಾಕು. ಅಮ್ಮ, ನಾನು ಆಗ್ಲೇ ಹೇಳಿದ್ದೀನಿ, ನಾನು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ಬೇಕಾದಷ್ಟಿದೆ, ಅದೆಲ್ಲ ಮುಗಿಲಿ. ನನಗೂ ತೊಂದರೆ ಕೊಟ್ಟು ನಿನ್ನ ಮನಸ್ಸು ನೀನ್ ಹಾಕೋಬೇಡ. ರೇಖಾ, ನಾನು ಈ ಮನೇಲಿ ಇಷ್ಟು ದಿವಸದಿಂದ ಯಾಕೆ ನಿಮ್ಗೆ ಗೊತ್ತಾ? ನೀನನ್ನು ಮರ್ಯಾದಕ್ಕೂ ಒಂದೇ ಅಭಿಲಾಷೆಯಿಂದ ನನ್ನ ಆಸೆ ನಿರಾಸೆ ಮಾಡಬೇಡ ರೇಖಾ. ಕುಮಾರ್, ಆ ಕಾಲ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ, ಈಗ ಸುಮ್ಮನೆ ನನಗೆ ತೊಂದರೆ ಕೊಡ್ಬೇಡಿ. ಅಕ್ಕ, ಹೀಗೆಲ್ಲ ಸಮಾಧಾನ ಇದ್ರಾಗಲ್ಲ, ನಿನ್ನ ಅಧಿಕಾರನ ಚಲಾಯಿಸ್ಬೇಕು, ರೇಖಾ ನಿಮ್ಮ ಒಪ್ಪಿಸ್ಬೇಕು. ಹಾಗೆಲ್ಲ ಆತ್ರ ಪತ್ರೆ ಆಗೋದಿಲ್ಲ ಕಣು, ಗಂಡಸಾದವರು ಹೆಂಗಸಿನ ಹೃದಯನ ಗೆಲ್ಲಬೇಕು. ಅದೆಲ್ಲ ನಂಗೆ ಗೊತ್ತಿಲ್ಲ. ಅದನ್ನ ನಾನು ಹೇಳ್ತೀನಿ ಕೇಳು. ಅವ್ಳು ಹೋಗೋ ದಾರಿಲಿ ಅವಳನ್ನ ಹೋಗೋದಕ್ಕೆ ಬಿಟ್ಟು ನಿಧಾನವಾಗಿ ಅವ್ರ ಪ್ರೀತಿ ಸಂಪಾದಿಸ್ಕೊಂಡೆ. ನೋಡು ಕುಮಾರ್, ನನ್ನ ತವರು ಮನೆ ಕಡೆಯಿಂದ ಉಳಿದಿರೋನಂದ್ರೆ ನಿನ್ನ ಒಪ್ಪನೆ. ನೀನು ಈ ಮನೆ ಅಳೆಯನಾಗಿ ಈ ಆಸ್ತಿಗೆಲ್ಲ ಒಡೆಯನಾಗಿರ್ಬೇಕು ಅನ್ನೋದೇ ನನ್ನ ಬಹಳ ದಿನಗಳ ಕನಸು. ಅದು ನನಸಾಗ್ಬೇಕಾದ್ರೆ ನೀನಿನ್ನೂ ಕೆಲವು ದಿವಸ ಸಾವಧಾನದಿಂದ ಕಾಯ್ಬೇಕು. ಇನ್ನೂ ಎಷ್ಟು ದಿವಸ ಕಾಯ್ಬೇಕು ಅನ್ನೋ ನನಗೊಂದು ಅರ್ಥ ಆಗ್ತಿಲ್ಲ. ದೊಡ್ಡವ್ರ ಕರೆದಾಗ ಯಾಕೆ ಏನು ಅಂತ ಕೇಳ್ಬಾರ್ದು. ಬಾ ನಿರೂಪಣ್ಣ, ನನಗೆ ಯಾಕೋ ಬಡ್ಕೊಳ್ತಾ ಇದೆ, ಅವ್ರ ಮುಂದೆ ಯಾಕೆ ಹೋಗಿ ನಿಂತ್ಕೊಳ್ಳಿ? ನೀನ್ ಯೋಚನೆ ಮಾಡ್ಬಿಡಲಕ್ಕವ, ಅವಾಗ ಏನಾದ್ರೂ ಎಡವಟ ಮಾತಾಡಿದ್ರೆ ಚೆನ್ನಾಗಿ ದಬಾಯಿಸ್ಬಿಡು, ಬಿಡ್ಬಾರ. ಹೌದ್ ಕಣವ, ಧೈರ್ಯವಾಗಿ ಹೋಗು, ಯೋಚನೆ ಮಾಡ. ಸರಿ, ನಮಸ್ಕಾರ ದಿನಿ. ಮುಖ್ಯ ಬಂದವಳೆ, ಏನಾಗ್ಬೇಕಾಗಿತ್ತು? ನೀವು ಕರೆದ್ರಿ ಅಂತ. ನಾನಾ? ಹಾ, ಹೌದು, ರಂಗ ಹೇಳ್ದ ನೀನೊಬ್ಳೇ ಕಷ್ಟಪಟ್ಟು ಕೆಲಸ ಮಾಡೋದು ಅಂತ. ಹೌದು ಬನ್ನಿ. ಹೌದು ಪಾಪ, ತುಂಬಾ ಬಡವರು, ತಂದೆ ತಾಯಿ ಯಾರೂ ಇಲ್ಲ, ನಮ್ಮ ತಾಯಿ ಇದ್ದಾಳೆ, ಇವಳು ದುಡ್ಡಿದ್ದಾಳೆ ಅವೆಲ್ಲ ಅವಳ ಕಿತ್ಕೊಂಡ್ಬಿಡ್ತಾ ಅಂತ ದಿನಿ. ತುಂಬಾ ಅನ್ಯಾಯ. ತಗೊಳಕ್ಕಿ, ಒಳ್ಳೆ ಜಾಕೆಟ್ ಸೀರೆ ತಗೋ. ಬೇಡ ಬನ್ನಿ, ಇದನ್ನ ನಾನು ತಗೊಳಗಿಲ್ಲ. ಲಕ್ಕಿ, ಬೇಡ ಅನ್ಬೇಡ, ತಗೋ. ಅದೃಷ್ಟ ನಿನ್ನ ಬಾಚಿ ತಪ್ಕೋತಿದೆ, ಸಣ್ಣ ಬಂಧುಗಳು ನಿನಗೆ ದುಡ್ಡು ಕೊಡ್ತಿದ್ದಾರೆ ಅಂದ್ರೆ ನೀನು ತುಂಬಾ ಅದೃಷ್ಟವಂತೆ. ಹಿಂಗ ನಾನು ದುಡ್ಡಿದ ಹಣ ನಾನು ಕೊಟ್ರೆ ಸಾಕು, ಇದೆಲ್ಲ ನನಗೆ ಬೇಡ, ಇದೆಲ್ಲ ನಾನು ತಗೊಳ್ಳೋದಿಲ್ಲ. ಲಕ್ಕಿ, ನಾನು ಕೆಲ್ಸಕಾರಿ ಕರಿಕರ ತೋರಿಸೋನೆ ಅಲ್ಲ, ಆದ್ರೂ ಯಾಕು ನೀನು ನೀನ್ ನೋಡ್ಕೊಳ್ಳಿ, ನನ್ನ ಮನ್ಸಿಗೆ ಕರೆದೋಯ್ತು. ಪರವಾಗಿಲ್ಲ, ತಗೋ ಲಕ್ಕಿ, ತಗೋ ತಗೋ ಲಕ್ಕಿ.
ಬನ್ನಿ, ನಿಮ್ಮ ಗುಣ ತುಂಬಾ ದೊಡ್ಡದು. ನಿಮ್ಮನ್ನು ಬೇರ್ ಚೆನ್ನಾಗಿಟ್ಟಿರ್ಲಿ, ನಾನು ಬರ್ತೀನಿ. ನಮಸ್ಕಾರ ಬುದ್ಧಿ. ಬಲ ಬುದ್ಧಿರದಲ್ಲಿ ನೀವೇನು ಯೋಚನೆ ಮಾಡಬೇಡಿ. ನಿನಗೆ ಬನ್ನಿ. ಯಾವ ನಾನು ಆ ಲಕ್ಕಿನ ಕರ್ಕ ಮಾತ್ರ ಯಾವ ಕರ್ಕ ಬಂದಿದ್ದೀಯಲ್ಲೋ? ಇದಾಗ್ಲಿಲ್ಲ ದಣಿ, ಆಗ ನಾನು ಮೂಡಿ ನೋಡೋಣ ಅಂತ ಹೋದೆ, ಗೊತ್ತಾಗೋಯ್ತು. ನಾನು ಖಂಡಿತ ಲಕ್ಕಿ ನಿಮ್ಮ ಮಗ್ಳು ಇರ್ತಾಳೆ. ಅದ್ ಸರಿ, ಅವಳು ಏನಂತಾನೆ? ಅವ್ನು ಬಹಳ ದುರಂಕರ ದಣಿ, ನಿಮ್ಗೆ ಮರ್ಯಾದನ ಕೊಡಲ್ಲ ಅಂತಾನೆ. ನಿಮ್ಮನ್ನ ಹುಷಾರಾಗಿರುವಂತ ಏನೋ ನನ್ನ ಹುಷಾರಾಗಿರುವನ್ನ. ಹೌದು ದಣಿ, ಅವ್ನು ಸರಿಯಾದ ಪಾಠ ಕಲಿಸ್ಬೇಕು. ಅವನಂಗ ಅಂದಾಗಲೇ ಒಂದು ಪಾಠ ಕಲಿಸ್ಬೇಕಾಯ್ತು, ಅದ್ ಬಿಟ್ಟು ಇನ್ನೊಂದು ಪಾಠ ಕಲಿಸ್ಬೇಕು ಅಂತೀಯ? ನಾಚಿ ಆಗಲ್ಲ ನಿನ್ಗೆ, ಇನ್ನೂ ಗುರ್ತೀನ, ರಕ್ತ ಗುರ್ತೀನಿ. ಮೊದ್ಲ ಕೆಲಸ ಮಾಡು. ನಿಮ್ಮ ಅಣ್ಣ ಹೇಳಿದ್ ಕೇಳಿ ನೀವು ತುಂಬಾ ಹೆದರಿಕೆ ಆಗೋಗಿತ್ತು. ಸದ್ಯ ಅಷ್ಟೆಲ್ಲ ಮುಗಿತಲ್ಲ, ಅದೇ ನಿಮ್ಗೆ ಸಮಾಧಾನನಪ್ಪ. ಆ ಜಾನಿ ವಿಷಯ ತಾನೇ ಅದಕ್ಕೆ ನೀವು ಹೇಳ್ತಿರೋದು? ಹೌದಪ್ಪ, ಆದಷ್ಟು ಅಂತವ್ರ ತಂತ ಹೋಗ್ಬೇಡ. ಹಾಗಲ್ಲ, ಅದಕ್ಕೆ ಅಂತ ದುಷ್ಟ್ರನ್ನ ಬೆಳೆಯಕ್ ಬಿಡಬಾರ್ದು. ಇಲ್ಲದೆ ಹೋದ್ರೆ ಹಳ್ಳಿಗಿರೋ ಒಳ್ಳೆ ಜನ ಯಾರು ಬದುಕಾಗಲ್ಲ. ಇದೇನಿದು ಇಷ್ಟು ಬೇಗ ಎದ್ಬಿಟ್ಟೆ? ಹೊಟ್ಟೆ ತುಂಬಾ ಊಟ ಮಾಡೋ ಮುಳ್ಳೆ. ಅದಕ್ಕೆ ನಾನು ಎಷ್ಟೇ ಹೊಟ್ಟೆ ತುಂಬಾ ಊಟ ಮಾಡಿದ್ರು ನಿನಗೆ ಕಡಿಮೆನೆ ಅಲ್ವೇ? ಅದಕ್ಕೆ ಏನಪ್ಪ, ನಿನ್ನ ಹತ್ರ ಮಾತಾಡಿ ಗೆಲ್ಲೋದು ಕಷ್ಟ. ಏನೇನಾದ್ರೂ ಮಾತಾಡಿ ಬಾಯಿ ಮುಚ್ಚಿಸ್ಬಿಡ್ತೀಯ. ಇದೇನಿದು ತಯಾರಾಗ್ಬಿಟ್ಟಿದ್ಯಲ್ಲ, ಮತ್ತೆ ಹೊರಗಡೆ ಹೋಗ್ಬೇಕೇನು? ಊಟ ಮಾಡಾಯ್ತು ತಾನೇ, ಕತ್ತಿಗೆ ಮಲ್ಕೋ. ಅದ್ಗೆ ನಮ್ಮೂರ್ ಜಾತ್ರೆಗೆ ಅಂತ ನಮ್ ಸ್ನೇಹಿತರೆಲ್ಲ ಸೇರಿ ನಾಟಕ ಆಡೋಣ ಅಂತಿದೀವಿ. ಅದಕ್ಕೆ ದಿನ ರಾತ್ರಿ ಒಂದು ಅರ್ಧ ಗಂಟೆ ಅಭ್ಯಾಸ ಮಾಡ್ಬೇಕು ಅಂತಿದೀವಿ. ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏನಪ್ಪ ನೀನ್ ದೊಡ್ಡವನಾಗ್ಬಿಟ್ಟೆ, ನನ್ ಮಾತಲ್ಲಿ ಕೇಳ್ತೀಯ? ಏನಾದ್ರೂ ಮಾಡ್ತೀಯ? ಯಾರನ್ನಾದ್ರೂ ಜಗಳ ಆಡ್ತೀಯ? ಏನಾದ್ರೂ ಅನಾಹುತ ಆದ್ರೆ ಏನ್ ಗತಿ? ನಿಮ್ ಮೈದನ ಜವಾಬ್ದಾರಿ ಇಲ್ಲದ ಹುಮ್ಮನಲ್ಲ, ಹಾಗೇನ್ ತಿಳ್ಕೊಬೇಡಿ. ನಿಮ್ ಅಣ್ಣ ಪುರಾಣ ಕೇಳಕ್ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ಹೇಳ್ಬಿಟ್ಟಾದ್ರೂ ಹೋಗೋ. ಅವ್ನ್ ಬರೋದು ಇನ್ನೂ ಲೇಟ್ ಆಗುತ್ತೆ, ಅಷ್ಟರಲ್ಲಿ ನಾನು ಬಂದ್ಬಿಡ್ತೇನೆ. ನೀವ್ ಏನೇನೋ ಯೋಚನೆ ಮಾಡ್ತಿದ್ದೀರಲ್ಲ, ನಾನು ಹೋಗಿ ಬಂದಲ್ಲ, ಬರ್ತೀನಿ. ಅದಕ್ಕೆ ಈ ಹುಡುಗ ತುಂಬಾ ದುರ್ಕು, ಬಿಸಿ ರಕ್ತ, ಎಲ್ಲಿಗೆ ಏನ್ ತೊಂದ್ರೆ ಸಿಕ್ಕಾಕೋತಾನೋ ಆ ದೇವ್ರೇ ಕಾಪಾಡ್ಬೇಕು. ಏ ಚಿಕ್ಕಸ್ವ, ನಿಜವಾದ ನಿಮ್ ತೋರ್ತ ದಿನಗಳು ಕಳ್ತನ ಆಯ್ತದ? ಏರಾಣಿಗೂ ದಿನ ಒಂದ್ ದಿನ ಆದ್ರೂ ಕಳ್ತನ ಆಗ್ತೈತೆ ಮುರಳಿ. ಎಲ್ಲಾರ ಬತ್ತಿದಂಗೈತೆ, ಇವೆಲ್ಲ ಆ ಕಡೆ ಹಚ್ಬಿನಿ. ಯಾರು ದಿನ ಕಳ್ರು, ಇದು ಒಳ್ಳೆ ಸಮಯ. ಏ ಬಂದ್ರು ನೀವ ಯಾರು? ಇನ್ಯಾರು? ಶೇಖರ ನಳಿಯ ಕುಮಾರ್ ಕಡೆ ಕೈಯಾರು? ಯಾರು? ನನಗೆ ನನ್ನ ಮುಖಕ್ಕೆ ಮಸಿದಿಲ್ಲ ಅಂತ. ಇವರಿಬ್ರು ನನ್ನ ಆಳ್ಮಕ್ಕ, ಈ ಗಾಡಿನೂ ನನಗೆ ಸೇರಿದ್ದು ನಿಜ. ಆದ್ರೆ ಅವರಿಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರ ಇಂಥ ಹಿಂಗ್ ಕೆಲಸ ಮಾಡಿದ್ದಾರೆ. ಅದಕ್ಕೆ ಈ ಪಂಚಾಯಿತಿ ತೀರ್ಮಾನ ಮಾಡೋ ಅಧಿಕಾರನ ಈ ಹಿಂದೆ ಜನಕ್ಕೆ ಬಿಟ್ಟಿದೆ. ನಮ್ಮೆಲ್ರಿಗೂ ನಿಮ್ಮಲ್ಲಿ ತುಂಬಾ ಗೌರವ ಆಯ್ತೆ, ನೀವು ಅನ್ಯಾಯ ಮಾಡಕ್ಕಿಲ್ಲ. ಅದಕ್ಕೆ ಈ ಪಂಚಾಯಿತಿ ತೀರ್ಮಾನನ ನೀವೇ ಮಾಡ್ಬೇಕು ಅಂತ ಈ ಹಳ್ಳಿ ಜನಗಳ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹೌದಾರ, ನೀವು ಕರೆ ಐತೆ, ಅದನ್ನೇನು ತೀರ್ಮಾನ ಮಾಡ್ಬೇಕು. ಪಂಚಾಯಿತಿಯಲ್ಲಿ ನಿಮ್ಮ ನಂಬಿಕೆ ಇದೆ ತಾನೇ? ನಿಮ್ಮ ದೊಡ್ಡವರು ದೇವಸ್ಥಾನ ಮುಂದೆ ಕೂತಿದ್ದೀರಿ, ನಿಮ್ಗೆ ಖಂಡಿತ ಅನ್ಯಾಯ ಮಾಡೋದಿಲ್ಲ ಅನ್ನೋ ನಂಬಿಕೆ ನಮ್ಗಿದೆ. ಸರಿ ಹಾಗಾದ್ರೆ ಏನ್ರಾ, ಪ್ರತಿದಿನ ನೀವು ಚಿಕ್ಕ ಬಸ್ಸಿನ ಗದ್ದೆಯಲ್ಲಿ ಕಾಲ್ ಕಳ್ತನ ಮಾಡ್ತಿದ್ದು, ನಿನ್ನೆ ದಿನ ಮೂಲೆ ಕೈಯಲ್ಲಿ ನಾಲ್ಕು ಮೇಲೆ ಸಿಕ್ಕಿದ್ದೀರಿ, ಏನ್ ಹೇಳ್ತೀನಿ ಹೇಳಿ. ಸರಿ, ನೀವು ಈ ರೀತಿ ಮೌನವಾಗಿರೋದೆ ನೀವು ಕಳ್ತನ ಮಾಡಿದ್ದಕ್ಕೆ ಸಾಕ್ಷಿ. ಕಳ್ತನ ಮಾಡಿದ ಕರಿಯ ತಿಮ್ಮ ಇಬ್ಬರನ್ನು ಕಳ್ಳರು ಅಂತ ತೀರ್ಮಾನ ಮಾಡಿ 2,000 ರೂಪಾಯಿ ದಂಡ ಹಾಕಿದ್ದೀನಿ. ತಪ್ಪಿದ್ರೆ ಇವರಿಬ್ಬರ ತಲೆ ಬೋಳಿಸಿ ಮೆರವಣಿಗೆ ಮಾಡಿಸಿ ಊರಿನಿಂದಾಜೆ ಓಡಿಸ್ಬೇಕು ಅಂತ ತಿಳ್ಕೊಡ್ತಾ ಇದ್ದೀನಿ. ಸರಿಯಾದ ತೀರ್ಮಾನ ಹಾಗೆ ಆಗ್ಲಿ. ಇವರಿಬ್ರು ಈ ಹಳ್ಳಿ ಗಳಿಯಾಗಿರೋ ನಿಮ್ಮ ಆಳು, ಇವ್ರಿಗೆ ತಲೆ ಬೋಳಿಸಿ ಮೆರವಣಿಗೆ ಮಾಡಿಸಿ
ಓಡಿಸ್ಬಿಟ್ರೆ ಅದು ನಿಮಗೆ ನಿಮ್ಮ ಹೆಸರಿಗೆ ಮಸಿ ಬರಲಾಯ ಆಗುತ್ತೆ. ಅದಕ್ಕೆ ಅವರಿಗೆ ಇಚ್ಚರ 2000 ರೂಪಾಯಿ ದಂಡ ನಾನು ಒಪ್ಪಿಸ್ಕೋಬೇಕು. ಸರಿ, ನನ್ ಗೊತ್ತೈತೆ ದಂಡ ಯಾವಾಗ ಕಟ್ತೀರಿ? ಈಗಲೇ ಕಟ್ತೀನಿ. ಹಾಗಾದ್ರೆ ಶೇಖರಯ್ಯನವರು ಇದು ಕೊಪ್ಪಿಗೆ ಕೊಡ್ಬೇಕು. ಹಾಗೆ ಆಗ್ಲಿ, ಈ ದಂಡನ ವಸೂಲು ಮಾಡಿ ಚಿಕ್ಕಬಸವನಿಗೆ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಕುಮಾರ್ ಚಿಕ್ಕಬಸಣ್ಣ, ಬುದ್ಧಿ, ನಿನ್ನಲ್ಲಿ ಕಳವು ಮಾಡಿ ನಷ್ಟ ಮಾಡಿದ್ದಕ್ಕೆ ನೀನು 2000 ರೂಪಾಯಿ ಪರಿಹಾರ ಕೊಡ್ತಾ ಇದ್ದೀನಿ. ಹಾಗಾಗಿ ತಗೋ ಚಿಕ್ಕಬಸಣ್ಣ. ಸಾಲ್ಸಾಪಟ್ಟು ಕಾಲದಲ್ಲಿ ಹಿಡಿದು ಪಂಚಾಯಿತಿ ಕಟ್ಟವನ್ನು ನಿಲ್ಲಿಸಿದ್ದಕ್ಕೆ ನೋಡಿ, ನಿಮಗೆ ಮತ್ತು ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಪಂಚಾಯಿತಿ ಮುಗಿಯಿತು, ನೀವೆಲ್ಲ ಹೋಗು. ಬರ್ಲಿ ರಂಗ, ಎಲ್ಲಿ ಬಾರೋ ಹೋಗುವ ನಡಿ ಚಿಕ್ಕಬಸಣ. ಏನ್ ಹೇಳಿದ್ರಿ ನೀವು? ನನ್ನ ತಮ್ಮ ಕಳವು ಮಾಡ್ತೇನೆ ಅಂತ ಹೇಳ್ತೀರಾ? ಖಂಡಿತ ಸಾಧ್ಯವಿಲ್ಲ. ಹಾಗಿದ್ಮೇಲೆ ಗಂಡ ಹಣನ ಅವ್ರ ಪರವಾಗಿ ನಿನ್ ತಮ್ಮ ತನ್ನ ಕೈಯಿಂದ ಕಟ್ಟಬೇಕಾದ ಪ್ರಣಯ ಏನಿತ್ತು? ಪಾರ್ವತಿ, ಆ ಹಣ ಯಾರದ್ದು? ನನ್ನ ಹಣ ಕೊಡಕ್ಕೆ ಅವ್ನ್ ಏನಿದೆ ಅಧಿಕಾರ? ಏನಿದ್ರಿ ಅವನಿಗಷ್ಟು ಅಧಿಕಾರ ಇಲ್ವೇನ್ರಿ? ನಮ್ಗಾಗಿ, ನಮ್ ಜಮೀನ್ಗಾಗಿ ಅವನ್ ತನ್ನ ಜೀವನೇ ತೇರಿದಾನೆ. ಅದಕ್ಕೆ ಹಣ ಅಂದ್ರೆ ಹುಣ್ಸೆ ಬೀಜ ಅಂತ ತಿಳ್ಕೊಂಡಿದ್ದಾನೆ ನಿನ್ ತಮ್ಮ. ನೀವು ಅಂದ್ರೆ ಅವನ ರೀತಿ ಮಾಡಿದ್ದು, ಅವನೇನು ಭಿಕಾರಿ ಅಲ್ಲ, ಅವನದು ಸ್ವಾಭಿಮಾನ ಅನ್ನೋದಿದೆ. ಅವನ್ ಮಾಡಿದ ತಪ್ಪಾದ್ರೆ ನೇರವಾಗಿ ಹೇಳ್ಬಿಡಿ. ಅವನು ಮತ್ ನಾನು ಈ ಮನೆ ಬಿಟ್ಟು ಹೊರಟೋಗ್ತೀವಿ. ಯಾರು ಬೇಕಾಗಿದ್ದೆಲ್ಲ ಪಾರ್ವತಿ? ಪಾರ್ವತಿ ಅಳ್ಬೇಡ ಕಣ್ ಸುಮ್ಮನೆ. ನಾನ್ ತಾನು ಈಗ ಏನಂದಿ ಅಂತ ಹೇಳೋಕ್ ಶುರು ಮಾಡ್ಬಿಟ್ಟೆ. ಹೋಗಿ ಸುಮ್ಮನೆ. ರೇಖಾ ಇಲ್ಲಿ ಯಾರು ಗೊತ್ತು? ಮೂರು ಹೊತ್ತು ಅವಳಾಯ್ತು, ಅವ್ ಕಿಟಿವೆ ಆಗಾಯ್ತು. ಇವಳೇ ಈ ಹಳ್ಳಿ ಉದ್ಧಾರ ಮಾಡೋ ಹಾಗೆ ಆಯ್ತು ಕಣೆ. ಅವ್ಳು ಏನ್ ಮಾಡೋದು ಅಂತ ಹೇಗೆ ಅವಳ ಮೇಲೆ ಹೊರದು ಬೀಳ್ತೀಯ? ಊರ ಮೇಲೆ ಅವ್ಳು ಮಾಡಿದ್ರೆಲ್ಲ ನೋಡಿ ಸಂತೋಷ ಪಡ್ಬೇಕಲ್ರಿ. ನೋಡ್ರಿ, ಅವ್ಳು ಮಾಡಿದಕ್ಕೆಲ್ಲ ತಾಳ ಹಾಕೊಂಡು ನೀವು ನಿಲ್ಲಿಸ್ತಾ ಹೋದ್ರೆ ಖಂಡಿತ ಸುಮ್ಮನೆ ಇರೋದಿಲ್ಲ. ನಿಮ್ ಜೊತೆ ಸಂಸಾರ ಮಾಡೋದು ನನ್ನ ಕರ್ಮ. ಕರ್ಮ ಸಾಯ್ತಾ ಇದ್ ನೀನ್ ಹೆಂಡತಿ ನೋಡ್ಕೊಟ್ರಿ, ನಿಮ್ ನಾನ್ ಮರೆಯಕ್ಕಿಲ್ಲ ಕಣ್ರಮ್ಮ. ಹ್ಮ್ ಬಾಮಯ್ಯ ಪದವಿ ಮಾತ್ರೆ. ಈ ಮಾತ್ರನ ದಿನಕ್ ಮೂರ್ ಸಾರಿ ಊಟ ಆದ್ಮೇಲೆ ತಗೋ. ಕರಗ ತಿನ್ಬೇಡ, ಮತ್ತೆ ನಾಳೆ ಬಾ, ಪರೀಕ್ಷೆ ಮಾಡಿ ಬೇರೆ ಮಾತ್ರೆ ಕೊಡ್ತೀನಿ. ಹಂಗೆ ಆಗ್ಲಿ ಕಣ್ರವ್ವ, ಬಿದ್ದುಕ್ಕ ಮೊದ್ಲೆ ನಿನ್ ಕಾಯಿಲೆ ವಾಸಿ ಆಗ್ಲಿ, ಆಮೇಲೆ ಕೊಡೋವಂತೆ. ಅಯ್ಯೋ ನಿನ್ ತಾಯಿ ಏನ್ ಮಾಡ್ಯವ ನಿಂಚಿಂತ ಮನ್ಸಿಗೆ? ಅಯೋಗ್ಯ ಬಡ್ಡಿ ಮಕ್ಕಳ, ನನ್ನ ಆಳಾಗಿದ್ಕೊಂಡು ಈ ಹಳ್ಳಿನೇ ಕಳ್ತನ ಮಾಡಿ ತಿನ್ಕೊಂಡು ನನ್ನ ಮುಖಕ್ಕೆ ಮಸಿ ಬೆಳಿತೀರಾ? ಇಳಿದ ತಪ್ಪು ಮಾಡಿ ಮನ್ ತಿನ್ಬಿಟ್ವಿ. ಇದೊಂದ್ಸಲ ಚಿಮಿಸ್ಬಿಡಿದಾನೆ. ನಿಮ್ಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ದೆ? ಆದ್ರೂ ಈ ನಾಯಿ ಬಂದು ಯಾಕೆ ಬಂತು? ದಣಿಗಳು ಹೇಳಿದ್ರು ಅಂತ ಇವ್ನು ಹೇಳ್ದ, ಅದಕ್ಕೆ ಅವ್ನ ತೋಟ ಕೊಳ್ಳೆ ಹೊಡಿಯಕ್ ಹೋದ್ವಿ. ಇಲ್ದಿದ್ರೆ ಖಂಡಿತ ನೀವು ಮನೆಗೋ ಹೋಗ್ತಿರ್ಲಿಲ್ಲ. ದಣಿ, ನೀವ್ ಹೇಳ್ತಿರೋದು ನಿಜ ದಣಿ. ಇವ್ರಿಬ್ರು ತಮ್ಮ ಸ್ವಂತಕ್ಕೋಸ್ಕರ ಕಾತರ ಮಾಡ್ತಾರೆ ಅಂತ ನನಗ್ ಗೊತ್ತಿರಲಿಲ್ಲ ದಣಿ. ಮಾಡಲ್ಲ ದಣಿ. ಆಯ್ತು, ಇವತ್ತೇ ಕೊನೆ. ಇವ್ ನೆಂದಾದ್ರೆ ಹೀಗೆ ಮಾಡಿದ್ರೆ ಕೊಂದು ಹಾಕೊಡ್ತೀನಿ. ನನ್ ಮುಂದೆ ಯಾರು ನಿಲ್ಬೇಡಿ, ಹೊರಟೋಗಿ. ಹೋಯ್ತು, ನನ್ನ ಮಾನ ಹೋಯ್ತು. ಆದ್ರಲ್ಲೂ ಆ ಮೂಲದಿಂದ ನಾನು ತಲೆ ತೆಗೆಸ್ಬೇಕಾಯ್ತು. ಅದರಲ್ಲಿ ಜನ ಬರ ಹೇಳಿ, ಎಲ್ಲ ಅಲಕ್ಕಿ ಮದ್ದೆ ಕೆಲ್ಸಕ್ಕೆ ಬರ್ತಿಲ್ಲ. ನಾಳೆ ಇರೋರು ಏನೋ ಹೇಳ್ಕೊಟ್ಬಿಟ್ಟಾರೆ ಅಂತ ಕಾಣುತ್ತೆ. ನೀವೇನ್ ಯೋಚನೆ ಮಾಡ್ಬೇಡಿ, ಸ್ವಲ್ಪ ಮಸಾಲೆ ಬಿಚ್ಚಿದ್ರೆ ತಾನಾಗೆ ಬರ್ತಾಳೆ. ಬನ್ನಿ ಡಾಕ್ಟ್ರೆ, ಇದೇ ನಮ್ಮನೆ. ಅದ್ಗೆ ಡಾಕ್ಟರ್ ರೇಖಾ, ಇವರೇ ನಮ್ಮತ್ಗೆ. ನಮಸ್ಕಾರ. ನಮಸ್ಕಾರ. ಪ್ರತಿದಿನ ನಿಮ್ ಬಗ್ಗೆ ನಮ್ಮಲ್ಲಿ ಹೇಳ್ತಾನೆ ಇರ್ತಾನೆ. ಹೌದು ಡಾಕ್ಟ್ರೆ, ಯಾವಾಗ್ಲೂ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳ್ತಿರ್ತಾರೆ ನಮ್ಮತ್ಗೆ. ಅದಕ್ಕೆ ನಮ್ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ ಔಷಧಿ ತಕೋ ಅಂತ ಹೇಳ್ತಾನೆ ಇರ್ತೀನಿ. ಕೇಳಲ್ಲ ಏನ್ ಮಾಡ್ಲಿ, ನೀವೇ ಹೇಳಿ. ದಿನ ಒಂದಲ್ಲ ಒಂದ್ ಕೆಲಸ ಇದ್ದೇ ಇರುತ್ತೆ, ಪುರ್ಸತ್ತೆ ಆಗಲ್ವಲ್ಲ. ಅದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ನಿಮ್ಮ ಇದ್ನ. ಸರಿ, ಒಳಗೆ ನಡೀರಿ, ಪರೀಕ್ಷೆ ಮಾಡ್ತೀನಿ. ಡಾಕ್ಟರ್ ಅಮ್ಮ, ನೀವು ಒಳಗಡೆ ನಡೀರಿ, ನಾ ಕೈ ತೊಳ್ಕೊಂಡ್ ಬರ್ತೀನಿ. ನೋಡಿ ಡಾಕ್ಟರ್ ಅಮ್ಮ ಒಳಗಡೆ ಕರ್ಕೊಂಡ್ ಹೋಗು. ನಡೀರಿ ಡಾಕ್ಟರ್. ಬನ್ನಿ ಡಾಕ್ಟರ್, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಬನ್ನಿ ಲಕ್ಷ್ಮಿ, ಇದ್ರ ಮೇಲೆ ಮಲ್ಕೊಡಿ, ಪರೀಕ್ಷೆ ಮಾಡ್ತೀನಿ. ಮುಚ್ಚಿ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಆಗ್ಲಿ ಡಾಕ್ಟರ್. ನೀವು ಮಲ್ಕೊಳ್ಳಿ. ಊಟ ಸೇರಲ್ವೇನು? ಆಗಾಗ ವಾಂತಿ ಆಗುತ್ತೆ, ಈಗ ಸ್ವಲ್ಪ ನಿಶಕ್ತಿ. ಓ ಹಾಗೇನು? ನೀವು ಭಯಪಡ್ಬೇಕಾದ ವಿಚಾರ ಏನೂ ಇಲ್ಲ.
ಅಂದ್ರೆ ಎಲ್ಲ ಸಂತೋಷ ಸಮಾಚಾರನೇ. ಮುರಳಿ ಏನ್ ಡಾಕ್ಟ್ರೆ, ಹೇಗಿದ್ದಾರೆ ನಮ್ಮ ಮತ್ಗೆ? ಚೆನ್ನಾಗಿದ್ದಾರೆ. ನಿಮ್ಮ ಅಣ್ಣನ್ಗೆ ಹೇಳಿ ಹಿಹಿ ಹಿಂಚಿ ಅಂತ. ಯಾಕೆ ಯಾಕೆ ಅಂದ್ರೆ ನಿಮ್ಮ ಮತ್ಗೆ ಈಗ 3 ತಿಂಗಳು ಗರ್ಭಿಣಿ. ಅಲ್ಲ ನಿಜ ಹೋಗ ರೇಖಾ, ನೀವು ತುಂಬಾ ಒಳ್ಳೆ ಸುದ್ದಿ ಹೇಳಿದ್ರಿ. ಬಾಂಗ್ಲಾದೇಶದಿಂದ ನಮ್ಮ ಅಣ್ಣ ಅದಕ್ಕೆ ಮಕ್ಕಳಾಗ್ಲಿಲ್ಲ ಅಂತ ತುಂಬಾ ಕೊರತಾ ಇದ್ರು. ದೇವರು ಅವ್ರ ಆಸೆನ ಈಡೇರಿಸ್ಬಿಟ್ಟ. ನೋಡಿ, ಪ್ರತಿದಿನ 3 ಹೊತ್ತೆ ಮಾತ್ರೆ ತಗೊಳ್ಳಿ, ಔಷಧನ ಮುರಳಿ ಹತ್ರ ಕೊಟ್ ಕಳಿಸ್ತೀನಿ, 15 ದಿವಸಕ್ಕೊಂದ್ಸರಿ ಆಸ್ಪತ್ರೆ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಹಾಗೆ ಆಗ್ಲಮ್ಮ. ಅದಕ್ಕೆ ಏನಿದು? ಏನದು ಹೇಳ್ಬಿಡಿ. ಹಾಗೆ ಮಲ್ಕೊಳ್ಳಿ, ಈಗ ನಿಮ್ಗೆ ವಿಶ್ರಾಂತಿ ಬೇಕು. ಹಾಗೆ ಮಲ್ಕೊಂಡ್ರೆ ಮನೆ ಕೆಲಸ ಯಾರ ಮಾಡೋದು? ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡಿ ಡಾಕ್ಟರ್ ಅಮ್ಮ, ಇಷ್ಟು ವಯಸ್ಸಾದ್ರೆ ಇನ್ನು ಸಣ್ಣ ಮಗು ತರ ಆಡ್ತಾನೆ. ಇನ್ನು ನೀವಾದ್ರೂ ಸ್ವಲ್ಪ ಹೇಳಿ, ಈ ಹುಡುಗಾಟಕ್ಕೆ ಬಿಟ್ಟು ದೊಡ್ಡವ್ರ ತರ ನಡ್ಕೋ ಅಂತ. ನಾನೇನ್ ಬರ್ಲ? ನಾನೇ ಬಿಟ್ಟು. ಮಗು ಸ್ವಲ್ಪ ನಿಮ್ಗೆ ಸನ್ನೆ ಆಗಿದೆ, ಬೇಗ ಕರ್ಕೊಂಡು ಬಂದಿದ್ ಒಳ್ಳೇದಾಯ್ತು. ಮುಂದೆ ಹೋಗಿದ್ರೆ ನೀನ್ ಮೆದುಳಿಗೆ ಅಪಾಯ ಆಗ್ತಿತ್ತು. ಹಂಗಾದ್ರೆ ಅವನಿಗೆ ಗವಾಗಿವ ನಡ್ಕೊಂಡಿರ್ತಾನೆ. ಒಳ್ಳೆ ಜನ ನೀವು. ಶೀತ ವಿಪರೀತ ಆದ್ರೆ ಹೀಗೆ ಆಗುತ್ತೆ, ದೆವ್ವನೂ ಇಲ್ಲ ದುಬ್ಬನೂ ಇಲ್ಲ. ಯಾರು ಹೇಳಿದ ಹಾಗೆ? ಅದೇ ಆ ಭೂತ ಇದ್ದ ನಂದ ಕಂಡ್ರವ, ಅವನ ಮಕ ಮುಚ್ಚೋದ ದೆವ್ವ ಮೆಟ್ಕೊಂಡೈತೆ, ಅದನ್ನ ಬಿಡ್ಸಕ್ಕೆ 100 ರೂಪಾಯಿ ಕೇಳ್ದವ. ಈಗ್ಲಾದ್ರೂ ಅರ್ಥ ಆಯ್ತಾ ನಿಮ್ಗೆ ಆ ಭೂತ ವೈದ್ಯ ಧನ್ವಂತರಿ ಎಂತ ಅಯ್ಯೋಗಿರೋಂತ? ಈಗ್ಲಾದ್ರೂ ನಿಮ್ ಮೂಢನಂಬಿಕೆಗಳನ್ನ ಬಿಡಿ. ಆಗ್ಲೇ ಅವ್ರಿಗಿರ್ದಿರೋ ದುರಾಸೆಯನ್ನು ಭೂತನ ನಾವು ಬಿಡಿಸೋಕ್ ಸಾಧ್ಯ? ಏನಯ್ಯ ಇದು? ಪ್ರಪಂಚದಲ್ಲಿರೋ ರೋಗಗಳೆಲ್ಲ ಒಟ್ಟಾಗಿ ಮೈ ಸೇರ್ಕೊಂಡ್ಬಿಟ್ಟಿದ್ಯಲ್ಲ, ಬೇಗ ಔಷಧಿ ತಗೊಂಡು ಹೋದ್ರೆ ನೀನು ಹರಾರ ಅಂದ್ಬಿಡ್ತೀಯ. ಅಂದ್ರೆ? ಅಂದ್ರೆ ನೀನ್ ಗೊಟ್ಟಕ್ಕಂದ್ಬಿಡ್ತೀಯ ಅಂತ ಅರ್ಥ. ಅಯ್ಯಪ್ಪ, ಇಷ್ಟು ವರ್ಷ ಆಗ್ಲಿಕ್ಕೆ ನಂಗೆ ಇಷ್ಟವಲ್ಲ. ಹಾಗಾದ್ರೆ ಬೇಗ ಔಷಧಿ ತಗೊಂಡ್ಬಿಡು. ಅದಕ್ಕೆ ರೊಕ್ಕ ಎಷ್ಟಾಯ್ತೈತೆ? ಹೊಸ ಹೊಸ ತರ ಮೂಲಿಕೆ ತಂದು ಅದಕ್ಕಿಂತ ಭರ್ಜರಿ ಔಷಧಿ ಮಾಡ್ಬೇಕಾಗ್ತೈತಿ, ಅದಕ್ಕೆ 20 ರೂಪಾಯಿ ಆಗ್ತೈತಿ. 20 ರೂಪಾಯಿ? ಅಷ್ಟೊಂದು ರೊಕ್ಕ ಯಾರ್ ತಗೋಯ್ತು? ನೋಡು, ಔಷಧಿ ಕೊಡಂತ ನಿಂತ ಬಂದ್ ನೋಡು. ನಾನೊಬ್ಬ ಹುಚ್ಚ ಎದ್ದಪ್ಪ. ಎಲ್ಲ ಒಟ್ಟಾಗಿ ಹೋಗ್ತಿರಲ್ರು, ಬಂದ್ರಪ್ಪ ಬಂದ್ರು, ಬೇಕಾದ್ರೆ ರೊಕ್ಕ ಕಡಿಮೆ ಕೊಡ್ರಪ್ಪ ಬಂದ್ರು. ಅಯ್ಯೋ ತಮ್ಮಯ್ಯ ಬಂದ್ರಪ್ಪ. ಅಯ್ಯೋ ದೇವ್ರೆ, ಹಿಂಗಾದ್ರೆ ಹೆಂಗ್ ನನ್ ಜೊತೆ? ಏನ್ ಬೇಕಣ, ಆ ಬಸ್ ನಲ್ಲೂ ಔಷಧಿಗಳು ಬರ್ಲಿಲ್ಲ, ಈ ಬಸ್ ಬೇರೆ ಬರೋದ್ ಲೇಟ್ ಆಯ್ತು, ರೇಖಾ ಅವ್ರು ಬೇರೆ ಔಷಧಿಗಳು ಬೇರೆ ಬರ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಹ್ಯಾಕ್ ಮಾಡುದು? ಓ ಇದ ಬಂತ ನೋಡ್ ಬಸ್ ಅಂತ ಹೇಳ್ಬಿಟ್ಟು ಇದ್ರಲ್ಲಾದ್ರೂ ಬಂದಿರ್ಬೋದು, ಏನು ಗೊತ್ತಿಲ್ಲ. ನಮಸ್ಕಾರ. ನಮ್ ಸಂಸ್ಕಾರ. ರಂಗಪ್ಪ, ಇದನ್ನೆಲ್ಲ ಕೆಳಗಿಲ್ಲ ಸರ್. ಕೂರ್ಲಿ, ಚೆನ್ನಾಗಿ ಉಚ್ಕೊಂಡ. ಬನ್ನಿ ಮುರಳಿ, ಎಲ್ಲ ಪಾರ್ಸಲ್ ತಂದ್ಬಿಟ್ರ? ಮುರಳಿ ಅಂದ್ರೆ ಏನ್ ಅನ್ಕೊಂಡಿದ್ರ? ತರದೆ ಬರ್ತಲ್ಲ. ಮಿಸ್ಟರ್ ಮುರಳಿ, ನಿಮ್ಮಿಂದ ತುಂಬಾ ಸಹಾಯ ಆಯ್ತು. ನೀವ್ ಇದನ್ನ ತರದೆ ಹೋಗಿದ್ರೆ 100 ಮೈಲಿ ದೂರ ಹೋಗ್ತಾರೋಕೆ ನನ್ನಿಂದ ಖಂಡಿತ ಆಗ್ತಿರ್ಲಿಲ್ಲ. ನಾನ್ ನಿಮ್ ಬರ್ತೀನಿ. ಹಾಗೆ ಆಗ್ಲಿ, ಬಾರೋ. ಸುಬ್ಬಿ, ಮುಂದೆ ಕಂಡ್ರವ ಇದನ್ನೆಲ್ಲ ತಗೊಂಡು ಹೊರಗಡೆ ಇದು ಸರಿವಾ. ನೋಡಜ್ಜ, ನೀನ್ ಕುಡ್ದು ಕುಡ್ದು ನಿನ್ನ ಆರೋಗ್ಯ ತುಂಬಾ ಕೆಟ್ಟ ಹೋಗಿದೆ. ಹೀಗೆ ಕುಡಿತಿದ್ರೆ ಆಮೇಲೆ ಸತ್ತೆ ಹೋಗ್ತೀಯ. ಕಣ್ರವ, ನಾ ಸತ್ತೋಗ್ತೀನಿ ಗೊತ್ತು ಕಣವ. ಆದ್ರೂ ಈ ಸಂಸಾರದ ದುಃಖ ಮರೆಯಕ್ಕೆ ಸಂಜೀವಿನಿ ಕುಡಿದಿರಿ ಕಣವ. ಸಣ್ಣ ಸಂಜೀವಿನಿ ಅಯ್ಯ, ಬಿಡುವ ನೀನ ಬರೀ ಕುಡಿಯೋಕೆ ಆಗ್ತೀನಿ ಕಣ್ರವ. ನೀನ್ ನನ್ನ ಮಗ, 9 ಜನ ಮಕ್ಕಳವ್ರೆ, ಅವ್ರನ್ನ ಹೆಂಗ್ ಸಾಕ್ಲವ, ಹೆಂಗ್ ಸಂಸಾರ ನಡೆಸ್ತೀನಿ? ಅದಕ್ಕೆ ನಮ್ ಸರ್ಕಾರದವರು ನಿಮ್ಮಂತವ್ರಿಗಾಗಿನೇ ಕುಟುಂಬ ಯೋಜನೆ ಅಂತ ಮಾಡಿದ್ದಾರೆ.
ಆದ್ರಿಂದ ನಮ್ಮ ಸಂಸಾರವನ್ನ ಸರಿಯಾದ ರೀತಿಯಲ್ಲಿ ಯೋಜಿಸಬಹುದು. ಇದ್ರೆ ಇದ್ರೆ ಮಕ್ಕಳಿದ್ರೆ ಬರೋ ಕಡಿಮೆ ಆದಾಯದಲ್ಲಿ ನಿಮ್ಮದೊಂದು ಸಂಸಾರ ನಡೆಸಬಹುದು. ಎಲ್ಲ ಮುಗಿದಾದ್ಮೇಲೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನ್ ತಿನ್ನಕ ಪ್ರಯೋಜನ? ಅದಕ್ಕೀಗಿರೋ ಒಂದೇ ದಾರಿ ನೋಡಜ್ಜ, ನೀನ್ ಇನ್ ಮುಂದೆ ಕುಡಿಯೋದನ್ನ ಬಿಟ್ಬಿಡು. ನಿನ್ ಹೆಂಡತಿ ಮಕ್ಳು ದುಃಖ ಇದನ್ನ ತ್ಯಾಗ ಮಾಡು. ತಗೊಂಡ್ರವ ಈ ಮಾತ್ರೆ, ಈ ಔಷಧಿ ಕಾಯಿಲೆ ವಾಸನಗಳಿಗೂ ದಿನ ಬಂದು ಹೋಗ್ತಾ ಇರು. ತಿನ್ಕೊಂಡ್ರವ ನಮ್ಮ ದೇಶದ ಬಡ ಜನರಿಗೆಲ್ಲ ಇದೇ ರೀತಿ ಆಗ್ಬಿಟ್ರೆ ಅವ್ರ ಉದ್ಧಾರ ಯಾರ್ ಮಾಡ್? ಲಕ್ಷ್ಮಿ, ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣಿಸ್ತೇ ಕಡೆ. ಏನ್ರಿ ನೀನು ಕೆಸರಿ ಕೈನ ಮೇಲೆ ಬರೋ ಹೋಗ್ತಾ ಇತ್ತು. ಇಷ್ಟು ವಯಸ್ಸಾದ್ರೂ ನಾಚಿಕೆ ಆಗಲ್ಲೇನು? ನಾಚಿಕೆ ಏನು ಬಂತು? ಹುಂಚೆ ಮರ ಮುಪ್ಪಾದ್ರು ಆದ್ರೂ ಹೂ ಹೋಗುತ್ತೆ. ಹೋಗ್ರಿ ನೀವು, ಎಂತ ಮಾತಾಡ್ತೀರಾ? ಏನ್ ಇಷ್ಟೊಂದು ಸಂತೋಷವಾಗಿದ್ಯಲ್ಲ ಮಗ ಹುಟ್ಟೋ ಸಂತೋಷದಲ್ಲಿ, ಈ ಬಡ ಮೈದಲ್ಲೆಲ್ಲಾದ್ರೂ ಮರ್ತು ಬಿಟ್ಟಿರಾ? ಮುರಳಿ ಹಾಗನ್ಬೇಡಪ್ಪ, ನೀನ್ ನನ್ ದೊಡ್ಡ ಮಗ, ನನ್ನ ಎರಡು ಕಣ್ಣುಗಳಿದ್ದಾಗ ಮೊದ್ಲು ನೀನು ಆಮೇಲೆ ಬೇರೆ ಎಲ್ಲ, ನಿನ್ನ ಅದಕ್ಕೆ ನಿನ್ನ ಮರ್ತು ಬಿಡ್ತಾಳೆ ಅಂತ ಯಾವತ್ತೂ ತಿಳ್ಕೋಬೇಡಪ್ಪ. ಅದಕ್ಕೆ ಆಗ್ಲೇ ನಿಮ್ ಕಣ್ಣನ್ನೋರು, ನಾನು ಸುಮ್ಮನೆ ತಮಾಷೆಗಾಗಂದೆ, ನನ್ನದಕ್ಕೆ ಅಂತವರು ಅಂತ ನನಗ್ ಗೊತ್ತಿಲ್ವಾ? ಹಾಗೆಲ್ಲ ಕಣ್ಣೀರ್ ಹಾಕ್ಬಾರ್ದು, ಆರೋಗ್ಯ ಒಳ್ಳೇದಲ್ಲ. ಒಳ್ಳೆ ನಿನ್ ಹೃದಯ ಎಂತದ್ದು ಅಂತ ನಮ್ಗೆ ಗೊತ್ತಪ್ಪ. ನೀವೇ ನಮ್ಮ ಮಗನಾಗಿರ್ಬೇಕಾದ್ರೆ ಇನ್ನೊಂದ್ ಮಗು ಯಾಕೆ ಅಂತಾಳೆ ನಿಮ್ಮ ಮಟ್ಟಿಗೆ? ಇದೇನ ಹೀಗೆ ಹೇಳ್ತಿದ್ದೀರಿ ಅದ್ಗೆ? ಅಣ್ಣ, ನಾನ್ ಸ್ವಾರ್ಥಿ ಅಲ್ಲ, ನಿಮ್ ಮಗು ನನ್ ಮಗುನೇ ಅಲ್ವಾ? ಅದಕ್ಕೋಸ್ಕರ ನಾನು ಎಷ್ಟು ಹೆಮ್ಮೆ ಪಡ್ತೀನಿ ಗೊತ್ತಾ? ಅದ್ಗೆಗೆ ಮಗು ಹುಟ್ಟಿದ್ರೆ
ಸರಿಯದ ತೂಗುವೆ ಆಲೆಯಲ್ಲಿ ನಮ್ಮೆಲ್ಲರ ಕೂರಿಸಿ ತೂಗಿಸುವ ಸಾವಿರ ಸಾಧನೆ ಗೆಲುವಿನಲ್ಲಿ ತಾಯಿ ತಂದೆಯ ಹೆಮ್ಮೆಯ ಬೊಮ್ಮಿಸುವ ದಿನ ದಿನಕ್ಕೂ ಹೊಸ ಕಣೆ ಚೆಲ್ಲುವನು ಕ್ಷಣ ಕ್ಷಣಕ್ಕೂ ತುಂಬುವ ಕಂಗಳನು ತಂದ ಇದೇ ನಂದನ ಕಂತ್ಕಂಡಿದ್ ಸಾಕು ಬಾ ಊಟಕ್ಕೆ ಬರ್ತೀರಿ ಊಟ ಮಾಡಿ ಬೇಗ ಮಲ್ಗಿ ನಿದ್ರೆ ಮಾಡುವಂತೆ ನಿದ್ರನ ಮತ್ತೆ ಮತ್ತೆ ಯಾಕಪ್ಪ ಇವತ್ತು ನಾಟಕ ಅಭ್ಯಾಸ ಇದೆಯಾ ಹ್ಮ್ ಹೌದು ಹೌದು ಇಲ್ಲ ಕೇಳ ಏಕಲ್ಲ ಸುಮ್ಮನೆ ಸುಳ್ಳ ಕೇಳ್ತೀಯ ಪ್ರತಿ ರಾತ್ರಿ ಎಲ್ಲಿ ಹೋಗ್ತೀಯ ಅಂತ ನಮ್ಗೆ ಗೊತ್ತು ಹೌದಾ ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತದಕ್ಕೆ ಅವತ್ ರಾತ್ರಿ ಕಳ್ಳರ ಹಿಡಿದು ಪಂಚಾಯತಿ ದಂಡ ಹಾಕ್ತೇನಪ್ಪ ಅವತ್ತೇ ಗೊತ್ತಾಯ್ತು ಏನಂತ ನೀವು ಸ್ನೇಹಿತರೆಲ್ಲ ಸೇರ್ಕೊಂಡು ರಾತ್ರಿ ಹೊತ್ತಿನಲ್ಲಿ ಹೊಲ ಗದ್ದೆ ಕಾವಲು ಕಾಯ್ತೀರಾ ಅಂತ ಹುಷಾರು ದುಷ್ಟನೆಲ್ಲ ಎದುರು ಹಾಕೊಂಡಿದೀಯ ಆದಷ್ಟು ಎಚ್ಚರಿಕೆಯಿಂದ ಇರ್ಬೇಕು ನಿಮ್ಗೆ ಏನಾದ್ರೂ ಅನಾಹುತ ಆದ್ರೆ ನನ್ ಗತಿ ಏನಾಗ್ಬೇಕು ಹೇಳು ಹೌದಪ್ಪ ಹಾಗೆ ಆಗೋಣ ನಾನು ಹುಷಾರಾಗಿ ಇರ್ತೀನಿ ನೀವೇನು ಯೋಚನೆ ಮಾಡ್ಬೇಡಿ ನೀವು ಹೇಳ್ತಿರೋ ಸರಿ ನಮ್ಮೂರಿನ ಜಾತ್ರೆ ನಿಂತು ಹೋಗಿ ತುಂಬಾ ವರ್ಷಗಳೇ ಆಗೋಯ್ತು ಅದನ್ನು ಮತ್ತೆ ಈ ವರ್ಷದಿಂದ ಪ್ರಾರಂಭ ಮಾಡಬೇಕು ಅಂತ ತಾನೇ ನೀವು ಹೇಳ್ತಿರೋ ಹೌದು ಸರ್ ಬಹಳ ಸಂತೋಷ ಅದಕ್ಕೆ ನನ್ನಿಂದ ಏನಾಗ್ಬೇಕು ಅದನ್ನ ನೀವು ಹಿರಿಯರು ನಮಗೆ ಮುಂದಾಳ ನಿಂತ್ಕೊಂಡು ಏನ್ ಮಾಡ್ಬೇಕು ಹ್ಯಾಗ್ ಮಾಡ್ಬೇಕು ಅನ್ನೋ ದಾರಿ ತೋರಿಸ್ಕೋಬೇಕು ಜಾತ್ರೆ ಖರ್ಚಿಗೋಸ್ಕರ ನಾವೆಲ್ಲ ಸೇರಿ ಪಟ್ಟು ಹಾಕಿ ಅನೌಸಲು ಮಾಡ್ತೀವಿ ಹೌದು ಸರ್ ತಾವು ದೊಡ್ಡ ಮಸ್ ಮಾಡ್ಬೇಕು ಸಾಲದ ಬರೋ ಹಣನ ನೀವು ಕೊಟ್ಟು ಸಹಾಯ ಮಾಡ್ಬೇಕು ನೀವೇನು ಯೋಚನೆ ಮಾಡ್ಬೇಡಿ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಕೊಡ್ತೀನಿ ಮೊದಲು ನಿಮ್ಕೇಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಣ ಕೂಡ ಇದೆಲ್ಲ ಹೇಗಾಗುತ್ತೆ ಅವ್ರಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನೀವು ಹಾಗೆ ಹೇಳ್ತಿದ್ರಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಜಾತ್ರೆ ಇದೆ ಮಾಡಕ್ಕೆ ಸರ್ಕಾರ ಒಪ್ಪಲ್ಲ ಯಾಕೆ ಒಪ್ಪಲ್ಲ ಅಲ್ಲಿ ಜಾತ್ರೆ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಆ ಒಂದು ವೇಳೆ ಸರ್ಕಾರ ಒಪ್ತಾ ಹೋದ್ರೆ ಜನಗಳು ನೀವು ಮುಂದೆ ನಿಂತು ಮಾತಾಡಿ ಕೌನ್ಸಿಲರ್ ಒಪ್ಪಿಸಿ ಅಪ್ಲಿಕೇಶ್ಕೊಡ್ಬೇಕು ಆ ವಿಚಾರ ನನಗೆ ಬಿಡಿ ಭಾವ ಇದನ್ನೆಲ್ಲ ನೀವು ತಲೆಗೆ ಯಾಕೆ ಹಚ್ಕೋತೀರಿ ಮೊದಲೇನು ಮಾಡೋಗೆ ಸರಿಯಾಗಿಲ್ಲ ಜಾತ್ರೆ ಮಾಡಿದ ಹೋದ್ರೆ ಪ್ರಪಂಚ ಮುಳಿದೋಗಲ್ಲ ಹಾಗಂತ ಮೂರು ಸಾರಿ ಹೇಳ ಇವರಿಗೆ ಈ ತರಲೆ ಹುಡುಗನಂತೂ ಬೇರೆ ಕೆಲಸ ಇಲ್ಲಾದ್ರೆ ಇವರು ಯೋಚನೆ ಮಾಡಬಾರ್ದು ಪಾರ್ವತಿ ಹಳ್ಳಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಹಾಯ ಮಾಡ್ಬೇಕಾಗಿರೋದು ಹಳ್ಳಿ ಮುಖ್ಯಸ್ಥನಾದ ನನ್ನ ಕರ್ತವ್ಯ ಹೌದು ಡ್ಯಾಡಿ ನೀವು ಸರಿಯಾಗಿ ಹೇಳಿದ್ರಿ ಅಲ್ಲಮ್ಮ ಒಳ್ಳೆ ಕೆಲಸಕ್ಕೆ ಮಾವ ನೀವು ಯಾಕೆ ಈ ರೀತಿ ಅಡ್ಡ ಬರ್ತೀರಿ ಮಿಸ್ಟರ್ ಮುರಳಿ ನಮ್ಮ ಡ್ಯಾಡಿ ನಿಮಗೆ ಈ ವಿಷಯದಲ್ಲಿ ಸಹಾಯ ಮಾಡ್ತಾರೆ ನೀವೇನೇ ಯೋಚನೆ ಮಾಡಬೇಡಿ ತುಂಬಾ ಉಪಕಾರ ಆಯ್ತು ರೇಖಾ ಅವರೇ ಓ ನೀನ್ ಬೇರೆ ಬಂದ್ಬಿಟ್ಟೆ ಒಂದು ಸಪೋರ್ಟ್ ಮಾಡೋದಕ್ಕೆ ತಂದೆ ಮಗಳು ಸರಿಯಾಗಿದ್ದೀರಿ ಈ ಮನೆಯೊಳಗೆ ನಾನು ಅಂದ್ರೆ ನಿಮ್ಗೆಲ್ಲ ಕಾಲ್ ಕಸು ಹೋಗ್ಬಿಟ್ಟಿದ್ದೀನಿ ಅಮ್ಮ ಕಸುಮಿದೆ ಓಹ್ ನೀನೇನಪ್ಪ ಮುರುಳಿಯನ್ ನಾನು ನಿನಗೆ ಮಾಡೋದಕ್ಕೆ ಬೇರೆ ಯಾವ್ದು ಕೆಲಸ ಇಲ್ಲಿದೆ ಪಾರ್ವತಿ ಸುರುವಾಯ್ದಲ್ಲಿ ನಿನ್ ಗೋಳು ಈ ರೀತಿ ನಡ್ಕೊಂಡು ಎಲ್ಲರ ದೃಷ್ಟಿ ಯಾಕೆ ಸಣ್ಣವಳಾಗ್ತಿ ನಡಿವಳಿಕೆ ಎಲ್ಲರ ದೃಷ್ಟಿ ನನ್ನನ್ನ ಸಣ್ಣವಳನ್ನ ಮಾತ್ರ ನೀವು ಹೆಂಡತಿಗಿಂತ ಹೆಚ್ಚಾಗಿ ಇವ್ರುಗಳು ತಾನೆ ನಿಮ್ಗೆ ಬೇಕಾಯ್ತು ಅಕ್ಕ ಎಷ್ಟು ಬಡ್ಕೊಂಡು ನಮ್ ಮಾವ ಬುದ್ಧಿ ಬರಲ್ಲ ಸುಮ್ಮನೆ ಊರ್ ಹೇಳ್ತಾ ಮಾತಾಡ್ಯಾಕ ಸಮಯ ಮಾಡ್ಕೋತಿ ನಡಿವಳಿಕೆ ನಡಿ ಮಿಸ್ಟರ್ ಮುರಳಿ ಇದನ್ನೆಲ್ಲ ನೀವು ತಲೆ ಹಚ್ಕೋಬೇಡಿ ನಮ್ ಡ್ಯಾಡಿ ನಿಮ್ಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಹೋಗ್ರಪ್ಪ ಹೋಗಿ ನೀವು ನಿಮ್ ಕೆಲಸ ನೀವು ಮಾಡಿ ಹಾಗೆ ಆಗ್ಲಿ ಸರ್ ನಾನು ಹೋಗ್ಬರ್ತೀನಿ ಒಳ್ಳೆ ನಾನು ಹೋಗ್ಬರ್ತೀವಿ ಬಳವರ ನಮಸ್ಕಾರ ಇದು ಏ ಮುರಳಿ ಏನ್ ರೀ ಇಷ್ಟೊತ್ತಿನಲ್ಲಿ ನಮಸ್ಕಾರ ಬುದ್ಧಿ ಯಾರಿತ ಮುಂದಲ್ಲಿ ರಾಮಗೌಡರ ಆಳು ಗೌಡ್ರ ಎಂತಿಗೆ ಹೆರಿಗೆ ತುಂಬಾ ತ್ರಾಸ ಆಗುತ್ತೆ ಎರಡು ದಿನದಿಂದ ಓದ್ತಿದ್ರು ಇದುವರೆಗೆ ಹೆರಿಗೆ ಆಗಿಲ್ಲಂತೆ ನೀರು ಡಾಕ್ಟರ್ ಕರ್ಕೊಂಡು ಬರ್ದ ಹೋದ್ರೆ ಜೀವಕ್ಕೆ ಅಪಾಯ ಅಂತ ದಾರಿ ಕೆಂಪ ಹೇಳಿದ್ರು ಅದಕ್ಕೆ ನನ್ನನ್ನು ಕಳಿಸಿದ್ರು
ನಿಮ್ಗೆ ಹೇಳಿ ಡಾಕ್ಟರ್ ಹೇಳ್ಕೊಂಡು ಕರ್ಕೊಂಡು ಬಾ ಅಂತ. ನೋಡ್ರಪ್ಪ, ಈಗ ಮಡಪ್ರಿ ಆಗೈತೆ, 5 ಮೈಲಿ ದೂರ ಹೋಗಿ ಬರೋಕೆ ಡಾಕ್ಟರ್ ರೇಖಾ ಅವ್ರು ಒಪ್ಪರೋ ಇಲ್ವೋ? ನೀ ಹೇಳಿದ್ರೆ ಖಂಡಿತವಾಗ್ಲೂ ರೇಖಮ್ಮ ಇಲ್ಲ ಅಂತ ಹೇಳಕ್ಕಿಲ್ಲ. ಅದಕ್ಕೆ ಮೊದಲು ನಿಂತ ಹೋಗಂತ ಗೌಡು ನನಗ್ ಕಳಿಸಿದ್ರು. ಓಸಿ ಬ್ಯಾಗ್ ಹೋದ್ರೆ ಗೌಡ್ರು ಹೆಂಗೆ ಜೀವ ಉಳ್ಕೊತೈತಿ ಇಲ್ದಿದ್ರೆ? ಇನ್ನೂ ಏನ್ ಯೋಚನೆ ಮಾಡ್ತಿದ್ಯ ಮೊದ್ಲಿ? ಅದಕ್ಕಲ್ಲ, ಅದಕ್ಕೆ ಇಷ್ಟೊತ್ತು ನೀವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಮುರಳಿ, ನೀನು ಕರೆದ್ರೆ ಡಾಕ್ಟರ್ ರೇಖಾ ಖಂಡಿತ ಬರೋಕೆ ಒಪ್ಕೋತಾರಪ್ಪ. ಸರಿ ಅದಕ್ಕೆ ನಡೀರಿ, ಡಾಕ್ಟರ್ ನೋಡ್ಕೊಂಡು ಬರೋಣ. ನೀವು ಡಾಕ್ಟರ್ ಜೊತೆ ಹೋಗ್ರಿ, ಇನ್ನು ನನ್ನ ಪಕ್ಕದ ಅಳ್ಳವ ಗೌಡ ನಂತರವ ಅವ್ರ ವಿಷಯ ತಿಳಿಸಿ ಬಿಟ್ಟು ಬರ್ತೀನಿ. ಆಯ್ತು ನಡಿಯಪ್ಪ. ಏನಮ್ಮ ನೀನೇನ ದಾಯಮ್ಮ? ಹೌದು, ಹೇಗಿದ್ದಾರೆ? ಸಮಯ ನೀರೋಗ್ಬಿಟ್ಟಿದೆ, ಅವಾಗ್ಲೂ ಆಗ್ಬೇಕಾಗಿದ್ದ ಹೆರಿಗೆ ಇನ್ನೂ ಆಗಿಲ್ಲ, ಆಮೇಲೆ ಬೆಳಿಗ್ಗೆ ಹೋಗಿದ್ದ ಜ್ಞಾನ ಇನ್ನೂ ಬಂದಿಲ್ಲ. ರಾಮೇಗೌಡ, ನೀನೇನು ಯೋಚನೆ ಮಾಡಬೇಡ, ಡಾಕ್ಟರ್ ಬಂದಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. ನೀವು ಸ್ವಲ್ಪ ಹೊರಗಡೆ ಇರಿ. ಜಯಮ್ಮ, ಅದ್ರ ಬಿಸಿನ ತಗೊಂಡ ಬೇಗ. ಡಾಕ್ಟ್ರಿ, ಟಿವಿ ಹೇಳಿದೆ ತುಂಬಾ ಗಂಭೀರವಾಗಿದೆ, ದೇವರಿದ್ದಾನೆ, ಅವನ ಮೇಲೆ ಭಾರ ಹಾಕಿ ನಮ್ಮ ಕರ್ತವ್ಯ ಮಾಡಬೇಕು. ಯಾವತ್ತೂ ಮರೆಯೋದಿಲ್ಲ ತಾಯಿ. ಇದ್ರಲ್ಲಿ ಉಪಕಾರ ಏನ್ ಬಂತು? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ತುಂಬಾ ಬಂದಿದ್ದೀರಾ, ಉಳ್ಕೊಳ್ಳಿ. ಮೊದ್ಲು ಹೋಗಿ ನಿಮ್ಮ ಮಗನ್ ನೋಡಿ. ಹಾಗೆ ಆಗಲ್ರವ. ರಾತ್ರಿ ಮನೆ ಬಿಟ್ಟೋದವಳು ಈಗ ಬರ್ತಿದ್ಯಲ್ಲ, ಅದು ನಿನಗೆ ಸಂಬಂಧ ಅಲ್ಲದಿರೋ ವಿಷಯ. ಈ ನಿನ್ ಪ್ರಶ್ನೆ ಉತ್ತರ ಕೊಡ್ಲೇಬೇಕೇನು? ರೇಖಾ, ಏನು ಮಾಡ್ತೀನಿ ಕೆಲಸಕ್ಕೆ ರಾತ್ರಿ ಮನೆ ಬಿಡ ಅವಶ್ಯಕತೆ ಏನಿತ್ತು? ಅದು ಬೇರೆ ಗಂಡದ ಜೊತೆಯಲ್ಲಿ ಕರೆ ಬಂದಾಗ ಹೋಗ್ಬೇಕಾದ್ರು ನನ್ನ ಕರ್ತವ್ಯ, ಅದಕ್ಕೆ ಹೋದೆ. ಕೆಲ್ಸ ಯಾವ ಕೆಲ್ಸ? ಈ ರೀತಿ ದುಡ್ದು ಸಂಪಾದನೆ ಮಾಡಿ ಜೀವನ ನಡೆಸೋ ಅವಶ್ಯಕತೆ ನಿನಗಿಲ್ಲ. ಕುಮಾರ್, ನಾನು ಶ್ರೀಮಂತ್ರಿ ಮಗಳು, ನನ್ನ ಡ್ಯಾಡಿ ಹತ್ರ ಬೇಕಾದಷ್ಟು ಹಣ ಇದೆ ಅಂತ ನನಗೂ ಗೊತ್ತಿದೆ. ಆದ್ರೆ ನೀನ್ ಈ ರೀತಿ ನನ್ನನ್ನು ಪ್ರಶ್ನೆ ಮಾಡೋ ಹಕ್ಕು ನಿನಗಿಲ್ಲ. ಮೈಂಡ್ ಯುವರ್ ಬಿಸ್ನೆಸ್. ಆ ಹಕ್ಕು ಇವನಿಗೆ ಯಾಕೆ ಇಲ್ಲ? ಇವನು ನಿನ್ ಸೋದರ ಮಾವ ಅನ್ನೋದು ಗೊತ್ತಿಲ್ಲೇನು? ನಿನ್ನಂತ ವಯಸ್ಸಿಗೆ ಬಂದ ಹೆಣ್ಣು ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳೋದು ಯಾರು ಸಹಿಸೋದಿಲ್ಲ ಕಣೆ. ಅಮ್ಮ,
ಬಸಣ್ಣ ನಿನ್ ತಲೆ ತಿರ್ತಾ ಇದೀನು ಸ್ವಲ್ಪ ಸಮಾಧಾನ ಇದ್ರೆ ಎತ್ಕೊಂಡ್ಕೋ ಈಗ ಮನೆಗೆ ಹೋಗು ಹೋಗು
ಜನ ಏನೆಲ್ಲ ಮಾಡಿ ಪ್ರಪಂಚನ ತನ್ನ ಕೈಲಿಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಭಗವಂತ ನಮ್ಮ ಇದಾನೆ, ಅವ್ರ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನು ಸಹ ಆಡಲ್ಲ. ಮೊದಲು ಇದನ್ನ ಅರ್ಥ ಮಾಡ್ಕೋಬೇಕು. ಊರಲ್ಲಿರುವ ಬಡ ಹೆಣ್ಮಕ್ಳು ಅಂದ್ರೆ ನಿಮ್ಗೆ ನಿಮ್ದೆಲ್ಲ ಅಷ್ಟೊಂದು ತಾತರಣ. ಹುಚ್ಚ ಬಾಯಿನ, ನಾನ್ ಬಡಳಾಗಿರ್ಬೋದು, ನಾನೇ ಉಳಿಸ್ಕೊಂಡು ಬಾಂಚಿರೋಳು, ನಾನ್ ಸುಳ್ಳೆ ಅಲ್ಲ ಅಂತ ಹೋಗಿ ಹೇಳು. ಆ ನಿಮ್ ಬೈ ಕೂಡ ಮತ್ತೆ ನಿಮ್ಮ ಎಲ್ಲದಕ್ಕೆ ನಾ ಹೇಳ್ತಾ ಇದ್ದೆ, ನಮ್ ಬಳಿಗಳ ಹತ್ರ ನೀವು ವೈರ ಕಟ್ಕೊಂಡ್ರೆ ಈ ಊರಿನಾಗೆ ಇರಕ್ ಆಗಕ್ಕಿಲ್ಲ. ಅದು ತಿಳ್ಕೊ. ಏ ಮೂದೇವಿ, ನಿಮ್ ದನಿ ಏನು ಈ ಊರ್ನ ಗುತ್ತಿ ತಗೊಂಡಿಲ್ಲ, ಮರ್ಯಾದಾಗಿಲ್ಲಿಂದ ಹೊಟ್ಟೋಗೋ. ಬೇಡ ಲಕ್ಕಿ, ಓಸಿ ನನ್ ಮಾತು ಕೇಳು, ನಮ್ ದಣಿಗಳು ಹೇಳ್ದಂಗ್ ನಡ್ಕೊಂಡ್ರೆ ಈ ಊರಾಗ ಸುಖವಾಗಿರ್ತಿ, ಇಲ್ದಿದ್ರೆ ದಣಿ ಏನ್ ಮಾಡಂಗವನು ನೋಡು. ಈ ಊರ್ ದನ ಸೇರಕ್ ಮುಂಚೆ ಇಲ್ಲಿಂದ ಹೊಟ್ಟೋಗೋ, ಇಲ್ದಿದ್ರೆ ನಿನ್ ಗುರುಡಾಗ ಬಿಟ್ಟು ಕಾಯ್ತಿದ್ದೇನು. ಹುಷಾರ್ ಅಷ್ಟು ಸೊಟ್ಟು ಬಂದೈತ ನಿಮಗೆ? ನಾನು ಯಾರು ಗೊತ್ತು ತಾನೆ, ಒಳ್ಳೆ ಮಾತಿಗೆ ಬಂದರು, ಇಲ್ಲ ಅಂದ್ರೆ ರಾವಣಾಸುರ ಸೀತೆ ಹೊತ್ಕೊಂಡು ಹೋದಂಗೆ ಹೊತ್ಕೊಂಡೋಗ್ಬಿಟ್ಟೆ. ಹೆಣ ಎತ್ತ ಒಂಟಿಯಾಗಿ ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡೋಕೆ ನಿಮ್ ನಾಚ್ಕೇಳಲ್ಲೇನು? ಚಲವ, ಇದು ನಿನಗೆ ಸಂಬಂಧ ಇಲ್ದಿರೋ ವಿಷಯ, ಸುಮ್ಮನೆ ಹೊರಟೋಗು. ಊರ್ನಾಗಿನ್ನು ಜನ ಸತ್ತಿಲ್ಲ ಕಣ, ಒಂದ್ ಹೆಣ್ ಮಾನ ಮರ್ಯಾದೆ ಹಾಳಾಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ತರ ಅನ್ಕೊಂಡೇನ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ದೂರ ಸರ್ಕಂಬ್ರು. ನಾನೇ ಹೇಳ್ತಿದ್ದೀನಿ, ನೀನ್ ದೂರ ಸರ್ಕಂಬ್ರು, ಇಲ್ಲಾಂದ್ರೆ ಜಮೀನ್ದಾರ್ರಿಗೆ ಹೇಳಿ ನಿನಗೂ ನಿನ್ ಕುಮಾರಂಗು ಸರಿಯಾಗಿ ಮಾಡಿಸ್ಬೇಕಾಗತ್ತೆ. ನಮ್ ಬೆಳೆಗಳು ಸಹವಾಸ ಆವಿನ ಸಹವಾಸ ಇದೆ, ಅವ್ರನ್ನ ಕೆಡಿತವ್ರು ಯಾರು ಉಳಿಯಲ್ಲ. ಲಕ್ಕಿ, ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೋಬೇಡ, ನಿನಗೆ ಯಾವತ್ತಿದ್ರು ಗಂಡ ಅಂತರ ತಪ್ಪಿದ್ದಲ್ಲ. ಖಂಡಿತೀನ್ ಸಾಕೋಗಲೆ. ಚೆನ್ನಕ್ಕ, ನೀವು ಸಮೀಕ್ ಸರಿಯಾಗಿ ಬಂದು ನನ್ ಮಾನ ಕಾಪಾಡಿದ್ರಿ, ನನಗೇನು ತುಂಬಾ ಭಯ ಆಗುತ್ತೆ. ಇವನಂತೂ ನನ್ನ ಸುಮ್ಮನೆ ಬ್ರೇಕ್ ಅಂತ ಕಾಣಿಸುತ್ತೆ. ಅಂದ್ಬಿಡ ಲಕ್ಕಿ, ಅಂದ್ಬಿಡ ಬಂದ್ಬಿಡು, ನಿನ್ಗೇನಾಗುತ್ತಿಲ್ಲ ನೋಡಿ ನೀನು. ಲಕ್ಕಿ, ನಿನಗಾದ ಅನ್ಯಾಯಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಮ್ಮ ಮಾವ ಇಂಥ ಲುಚ್ಚ ಅಂತ ತಿಳಿದಿರ್ಲಿಲ್ಲ, ಇನ್ಮೇಲೆ ಅವನಿಂದ ನಿನಗೆ ತೊಂದರೆ ಆದಾಗೆ ನಾನ್ ನೋಡ್ಕೊಳ್ತೀನಿ. ಧನ್ವಂತ್ರಿ, ನಿನ್ ಪ್ಲಾನ್ ಪ್ರಕಾರ ನಮ್ ಜಾನಿ ರೇಖಾಗಿ ಬಂದ ಔಷಧಿ ಬಾಟ್ಲುಗಳೆಲ್ಲ ಒಡೆದು ಚೂರ್ ಚೂರು ಮಾಡಿದ್ದಾರೆ. ಇನ್ನು ರೋಗಿಗಳಿಗೆ ಕೊಡಕ್ಕೆ ಆ ರೇಖಾಂಗದ ಔಷಧಿನೇ ಇಲ್ಲ. ಇನ್ಮೇಲೆ ಆ ಹಳ್ಳಿ ಜನಗಳ ಸೇವೆ ಅದ್ ಹೇಗ್ ಮಾಡ್ತಲ್ಲ ನೋಡೋಣ. ಅಷ್ಟೇ ಅಲ್ಲ ಧಣಿ, ನಮ್ ಧನ್ವಂತ್ರಿ ಭೂತ್ ವೈದ್ರ ಅದೃಷ್ಟನೇ ಅದೃಷ್ಟ, ಜನಗಳು ರೋಗ ಬಂದ್ರೆ ಯಥಾ ಪ್ರಕಾರ ನನ್ನ ಹತ್ರನೇ ಬಂದು ಕೇಳದಷ್ಟು ಹಣ ಕೊಟ್ಟು ಯಂತ್ರ ಮಂತ್ರ ಎಲ್ಲ ಮಾಡಿಸ್ಕೊಳ್ಳೇಬೇಕು. ನಾನ್ ಕೊಡೋ ಹಸಿರೆ ಔಷಧಿನೇ ತಗೊಂಡು ಮಹಾಪ್ರಸಾದ ಅಂತ ಕುಡಿಲೇಬೇಕು. ನಿಮ್ ಸಂಪಾದನೆ ಚೆನ್ನಾಗಿ ನಡೆಯುತ್ತೆ. ರೇಖಮ್ಮ ಬೇರೆ ದಾರಿ ಕಾಣದೆ ನಿಮ್ ಕೈ ತಾಲೆ ಕಟ್ಟಿಸ್ಕೊಳ್ಳೇಬೇಕು. ಸರಿ, ನೀವಿನ್ನ ಹೊರಡಿ, ಆಮೇಲೆ ಭೇಟಿ ಆಗ್ತೀನಿ. ನಮಸ್ಕಾರ, ಬರ್ತೀನಿ ನಣಿ. ಬರ್ತೀನ್ರಿ. ನಮಸ್ಕಾರ. ಯಾಕೋ ಯಾಕೆ ಮೋರ್ ಯಾಕೆ ಬಂದಿದಿ ಲಕ್ಕಿ? ಎಲ್ಲ ನಾನ್ ಬಡವರಾದ್ರೂ ಸೂಳೆ ಅಲ್ಲ ಅಂತ ನಿಮ್ ದಣಿಗೆ ಹೋಗಿ ಹೇಳು ಅಂತ ನನ್ ಕೆನ್ನೆಗೆ ಚೆನ್ನಾಗಿ ಬಾರಿಸಿ ವಾಪಸ್ ಕಳಿಸ್ಬಿಡ್ಲು ಬನಿ. ಸರಿ, ಇಂಥ ಕೆಲ್ಸಕ್ ಬಾರ್ದು ಬಿಟ್ಟಾಳ್ರು ಯಾಕೋ ಕಳಿಸ್ದೆ? ಒಂದು ಸಣ್ಣ ಕೋಳಿ ಪಿಳ್ಳೆ ನಿಡ್ಕೊಂಬಳಕಾಲ್ದೆ ಅವಳಿಂದನೂ ಅದೇ ತಿನ್ ಬಂದವನೆ. ಸರಿ, ಜಾತ್ರೆ ಯಾವತ್ತು? ನಾಳೆನೇ ದಣಿ. ಲಕ್ಕಿ ನನ್ನಿಂದ ತಪ್ಪಿಸ್ಕೊಂಡು ಎಲ್ಲೂ ಹೋಗಕ್ಕಾಗಲ್ಲ, ನನ್ನ ಬಲ ಬಂದು ಬೀಳ್ಲೇಬೇಕು. ಉಪಹಾರವನ್ನ ತಹಸೀಲ್ದಾರ್ ಅವರಿಗೆ ನಮ್ಮ ಹಳ್ಳಿ ಜನ ಪರವಾಗಿ ಅರ್ಪಿಸುತ್ತಿದ್ದೇನೆ. ತುಂಬಾ ವರ್ಷಗಳಿಂದ ಈ ಹಳ್ಳಿಯಲ್ಲಿ ನಿಂತು ಹೋಗಿದ್ದ ಜಾತ್ರೆ ಈ ಹಳ್ಳಿ ಯುವಕ ಮುರಳಿ ಮುಂದಾಳತ್ವದಲ್ಲಿ ಪುನಃ ಈ ವರ್ಷ ಪ್ರಾರಂಭವಾಗಿದೆ. ಈ ಉತ್ಸಾಹ ಯುವಕರ ನೇತೃತ್ವದಲ್ಲಿ ನಮ್ಮ ಹಳ್ಳಿ ಖಂಡಿತ ಮುಂದುವರಿಯುತ್ತೆ ಅನ್ನೋ ಭರವಸೆ ನನಗಿದೆ. ನಿಮ್ಮೆಲ್ಲರ ಮೇಲೆ ವಿರೂಪಾಕ್ಷೇಶ್ವರ ಸ್ವಾಮಿ ಅನುಗ್ರಹ ಇರಲಿ ಅಂತೇಳಿ ನನ್ನ ಮಾತನ್ನು ಮುಗಿಸಿರಿ. ಈ ನಮ್ಮ ಪ್ರಯತ್ನಕ್ಕೆ ತುಂಬಾ ಸಹಾಯಕರಾಗಿದ್ದ ನಮ್ಮೂರಿನ ಜಮೀನ್ದಾರರು ಹಾಗೂ ರೇಖಾ ಅವರ ತಂದೆಯವರಾದ ಶೇಖರಯ್ಯನವರು,
ಅನಾರೋಗ್ಯದ ಕಾರಣದಿಂದಾಗಿ ಈ ಸಮಾರಂಭಕ್ಕೆ ಬರಲಿಕ್ಕಾಗಿಲ್ಲ. ಅವರ ಪರವಾಗಿ ತಹಸೀಲ್ದಾರ್ರವರಿಗೂ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲಾ ಮುಖಂಡರುಗಳಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾ
ಕುಮಾರ್, ನೀವು ಮಾಡಿದ ತಪ್ಪಿಗೆ ಮೂಳಿನ ಕ್ಷಮಾಪಣೆ ಕೇಳ್ಕೊ. ಮಾವ
ಏನು ಹೇಳ್ತಾ ಇದ್ದೀರಾ? ಎಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ಡ್ಯಾಡಿ ಹೇಳ್ದಾಗೆ ಅವರನ್ನ ಎಕ್ಸ್ಕ್ಯೂಸ್ ಕೇಳ್ಕೊಡು. ಸರಿ ನೋಡಿ, ನಾನು ಕ್ಷಮಿಸ್ಬಿಡು. ಡ್ಯಾಡಿ ಕಾಫಿ ತಗೊಳ್ಳಿ. ಬಾವಾ, ನೀವು ಮಾಡಿದ್ ಸರಿಯಲ್ಲ. ನಿಮ್ ಸ್ವಂತ ಮನುಷ್ಯ ನನ್ನನ್ನು ಬಿಟ್ಟು ಕಂಪ್ಲೇಂಟ್ ವಾಪಸ್ ಹೋಗು ಅಂತ ಹೇಳಿ ಯಾವನು ಆನಂದ ಇಲ್ಲಿ ಸಹಾಯ ಮಾಡಿದ್ರಿ. ಇದರಿಂದ ನಿಮ್ಗೆ ಅದ ಅನುಕೂಲ ಏನು? ನೀನ್ ಮಾಡಿದ ತಪ್ಪನ್ನ ನಿರಪರಾಧಿ ಮುರಳಿ ಮೇಲೆ ಹೊತ್ತಿದೆಯಲ್ಲ, ಇದ್ಯಾವ ನ್ಯಾಯ? ರೇಖಾ ಮುಚ್ಚಬಾಯಿ, ನಿಮ್ ಗಂಡನಾಗವನ ಹತ್ರ ನಡ್ಕೊಳ್ಳೋ ರೀತಿನ ಇದು? ಗಂಡನಾಗವನು ಯಾರು? ಇವನ ಮುಗ್ಧ ಹಳ್ಳಿ ಹುಡುಗಿರ ಮೇಲೆಲ್ಲ ಕಣ್ಣಿಟ್ಟು ಅವ್ರ ಶೀಲನೆಲ್ಲ ಹಾಳು ಮಾಡ್ತಿರೋ ಈ ಅಯೋಗ್ಯ ನನ್ ಗಂಡನಾಗವನ ಸಾಧ್ಯವಿಲ್ಲ. ಮರ್ತ್ಬಿಡಿ ಅದನ್ನ. ಅವನ ಗಂಡ್ಸು ಅವನೇನ್ ಬೇಕಾದ್ರೂ ಮಾಡ್ತಾನೆ. ಓ ಹಾಗೇನು, ನಾನು ನಿನ್ ಗಂಡ ಗಂಡ್ಸು ನಾನು ಇದೇ ರೀತಿ ನಡ್ಕೊಂಡ್ರೆ ನನ್ ಹೆಂಡತಿ ನೀನ್ ಅದನ್ನ ಇಷ್ಟಪಡ್ತೀಯೇನು? ಅದ್ ಹೇಗ್ ಸಾಧ್ಯ? ಹಾಗೆ ಪ್ರತಿಯೊಬ್ಬ ಹೆಣ್ಣು ತನ್ನ ಗಂಡ ಅಥವಾ ಗಂಡನಾಗುವನು ಒಳ್ಳೇನಾಗಿರ್ಬೇಕು ಅಂತ ಬಯಸ್ತಾಳೆ. ಇಂಥ ಯೋಗ್ಯನ್ನ ನಿನ್ನ ಮಗಳು ಅದ್ ಯಾಕ್ತಾನೆ ಮದುವೆ ಆಗ್ತಾಳೆ ಪಾರ್ವತಿ. ಭಾವ ನಿನ್ ಮಗಳು ಗುಣಗಾನ ಮಾಡಿದ್ ಸಾಕು, ಇವನು ತುಂಬಾ ಒಳ್ಳೆಯವಳು ಗರ್ತಿ ಗಂಗಮ್ಮ ಅಂತ ತಿಳ್ಕೊಬೇಡಿ. ಮುಚ್ಚ ಬಾಯಿ. ಆ ಮೂಳು ಜೊತೆಲಿ ಈ ನಿನ್ನ ಮಗಳು ಯಾವಾಗಲೂ ಅಲಿತಿರ್ತಾಳಲ್ಲ, ಇದರ ಅರ್ಥ ಏನು? ನೀನ್ ಕೆಟ್ಟವನಾಗಿ ನನ್ನ ಮೇಲೆ ಮುರುಳಿ ಮೇಲೆ ಕಥೆ ಕಟ್ಟಿ ಅಪವಾದ ಹೊರಿಸ್ತಿರೋ ನೀನೊಬ್ಬ ಪಶು. ಅಮ್ಮ ಈ ಅಯೋಗ್ಯನ ಖಂಡಿತವಾಗ್ಲೂ ನನ್ ಮದುವೆ ಮಾಡ್ಕೊಳ್ಳಲ್ಲ. ಅಕ್ಕ ನನ್ಗೆ ಹೀಗ್ ಗೊತ್ತಾಯ್ತು, ನನ್ನ ನೀ ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ತಂದೆ ಮಗಳು ನಾಟಕ ಆಡ್ತಿದ್ದಾರೆ. ಅದು ನೋಡ್ಕೊಂಡು ನೀನು ಸುಮ್ಮನಿರ್ತೀಯಾ? ಹೇಳು, ನಿನ್ನ ಮನೆಯಿಂದ ಆಚೆ ಕಳ್ಸೋಕೆ ಯಾವ ನಾಟಕನೂ ಮಾಡ್ಬೇಕಾಗಿಲ್ಲ. ನೇರವಾಗಿ ಹೇಳ್ತಾ ಇದ್ದೀನಿ ಕೇಳು, ನನ್ ವ್ಯವಹಾರ ಎಲ್ಲ ನನ್ಗೆ ಒಪ್ಪಿಸ್ಬಿಟ್ಟು ಈ ಮನೆಯಿಂದ ಆಚೆ ಹೊರಟೋಗು. ಇಲ್ಲಿ ಈ ಮನೆಯಲ್ಲಿ ನಿನ್ಗೆ ಸ್ಥಳ ಇಲ್ಲ. ಅಕ್ಕ ನಿನ್ ಗಂಡನ್ ಹೇಳು, ಅವ್ರು ತಿಳ್ಕೊಂಡು ಎಷ್ಟು ಮುಟ್ಟಾಳ ನಾನಲ್ಲ ಅಂತ. ನನ್ನ ಈ ಮನೆಯಿಂದ ಆಚೆ ಓಡಿಸೋದು ಅಷ್ಟೊಂದು ಸುಲಭ ಅಂತ ಕನಸಲ್ಲೂ ತಿಳ್ಕೊಬೇಡಿ. ಕುಮಾರ್ ಹೋಗ್ಬಿಡು, ನಿಂತ್ಕೊಳು, ನನ್ ಮಾತು ಕೇಳು. ರೇಖಾ ಇದನ್ನೆಲ್ಲ ಮನಸ್ಸು ಹಚ್ಕೊಂಡು ನೀ ಕೊರಗಬೇಡಮ್ಮ, ನಿನ್ ಕೆಲಸ ನೋಡು. ಆಗ್ಲಿ ಡೇಡಿ. ಡಾಕ್ಟರ್ ರೇಖಾ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳ್ಬೇಕು. ನಮ್ಮ ದೇಶ ಹೆಚ್ಚಾಗಿ ಬಡವರಿಂದ ತುಂಬಿದೆ. ನಿಮ್ಮಂಥ ಬಡವರಿಗೆ ಹೆಚ್ಚಿನ ಮಕ್ಕಳು ನಿಜವಾಗ್ಲೂ ಒಂದು ದೊಡ್ಡ ಹೊರೆನೆ. ಬಡವತನ ಅಲ್ಪ ಸಂಪಾದನೆಯ ಮಕ್ಕಳಿಗೆ ವಿದ್ಯೆ ಬಟ್ಟೆ ಊಟ ಕೊಡಕ್ ಸಾಧ್ಯವಿಲ್ಲ. ಹೊಟ್ಟೆಗಿಲ್ಲದೆ ಉಪಾಸನ ಮಕ್ಕಳನ್ನು ಸಾಯಿಸೋ ಬದಲು ಹೆಚ್ಚಿಗೆ ಮಕ್ಕಳು ಆಗದೇ ಹಾಗೆ ಜಾಗೃತ ವಹಿಸಿ ಕುಟುಂಬ ಯೋಜನೆ ಪಾಲಿಸಬೇಕು. ಒಂದೋ ಎರಡೋ ಮಕ್ಕಳನ್ನು ಪಡೆದು ಸಂಸಾರನ ಸುಖವಾಗಿ ನಡೆಸಬೇಕು. ಡಾಕ್ಟರ್ ನೀವ್ ಹೇಳೋ ತಪ್ಪು. ಏನಪ್ಪ ಯಾವ ತಪ್ಪು ಅಂತ ಹೇಳ್ತಿ? ಮಕ್ಕಳು ದೇವ್ರು ಕೊಡ ಫಲ, ಅದು ಬೇಡ ಅನ್ನೋದು ಪಾಪ ಕಡವಾ? ಯಾವ್ದು ಪಾಪ? ಮಕ್ಕಳು ಹೊಟ್ಟೆಗಿಲ್ಲದೆ ಉಪಾಸನ ಸಾಯೋದ ಇಲ್ಲ ಎರಡೇ ಎರಡು ಮಕ್ಕಳನ್ನು ಪಡೆದು ನೆಮ್ಮದಿಯಿಂದ ಬಾಳದ? ಮೂಢ ನಂಬಿಕೆ ಬಿಟ್ಟು ಬುದ್ಧಿವಂತರಾಗಿ ಬಾಳೋದನ್ನ ಕಲೀರಿ. ಹೌದು ಡಾಕ್ಟರ್ ರೇಖಾ ಹೇಳದೆ ಸರಿ. ನೀವು ಹೇಳಿದಾಗೆ ನಾವೆಲ್ಲರೂ ಆಪರೇಷನ್ ಮಾಡಿಕೊಂಡು ಕುಟುಂಬ ಯೋಜನೆ ಪಾಲಿಸ್ತೀವಿ. ಹೌದು ನಾವೆಲ್ಲ ಹಾಗೆ ಮಾಡ್ತೀವಿ. ಅವರವರೇ ದೊಡ್ಡ ನಿಶಾಕಪ್ಪನವ್ರಿಗೆ ತುಂಬಾ ಆರೋಗ್ಯ ಕೆಟ್ಟಾಗದಂತೆ ನಿಮ್ಮನ್ನ ಕರ್ಕೊಂಬ ಅಂದ್ರು. ರಂಗಪ್ಪ ಏನ್ ಹೇಳ್ತಾ ಇದೀಯಾ? ತುಂಬಾ ಎದನವಂತೆ, ಬೇಗ ಕರ್ಕೊಂಬ ಅಂದ್ರು. ಮುರಳಿ ಈಗ ನಾನೇನ್ ಮಾಡ್ಲಿ? ರೇಖಾ ಅವ್ರೆ ನೀವು ಬೇಗ ಮನೆ ಹೋಗಿ, ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ಪಾಪಣ ಇವ್ರನ್ನ ಮನೆಯವರೆಗೂ ಕರ್ಕೊಂಡು ಹೋಗ್ಬಿಡು. ಹಾಗಾದ್ರೆ ಮುರಳಿ ಬೇಗ ಬನ್ನಿ. ರೇಖಾ ಬಂದೇನಮ್ಮ. ಹೌದು ಡ್ಯಾಡಿ, ಏನಾಗ್ತಾ ಇದೆ ನಿಮ್ಗೆ? ನನಗೆ ಚೆನ್ನಾಗಿದ್ರಲ್ಲ ಅಮ್ಮ. ನಂಗೆ ನಿಂದೆ ಚಿಂತೆ ಕಣಮ್ಮ, ನಾನು ನಿನ್ ಬದುಕೋಲ್ಲ. ದಯವಿಟ್ಟು ಹಾಗೆ ಹೇಳ್ಬಿಡಿ ಡ್ಯಾಡಿ ಪ್ಲೀಸ್. ಅಯ್ಯೋ ಅಮ್ಮ. ಡ್ಯಾಡಿ ಈ ಕಾರಣ ಯಾವತ್ತಿಂದ ಇದೆ? ನನಗೊಂದು ಮಾತು ಹೇಳಿಲ್ವಲ್ಲ ಅಮ್ಮ, ನೀವಾದ್ರೂ ಹೇಳ್ಬಾರ್ದಾಗಿತ್ತ? ಅಯ್ಯೋ ಅಮ್ಮ, ನಾಸಿ ಊಟಕ್ಕೆ ಆಗಿದೆ. ಡ್ಯಾಡಿ ಡ್ಯಾಡಿ ರೇಖಾ ನಾನು ಮಾತು ಹೇಳ್ತೀನಿ ಕೇಳಮ್ಮ. ಏನ್ ಹೇಳಿ? ನೀ ಯಾರನ್ನೂ ನಂಬೇಡಮ್ಮ ಪಾರ್ವತಿ. ರೇಖನ್ ಚೆನ್ನಾಗಿ ನೋಡ್ಕೋ, ಅವ್ಳ ಮನಸ್ಸಿಗೆ ನೋವಾಗುವಂತ ನಡ್ಕೋಬೇಡ.
ನಿಮ್ ಬುದ್ಧಿ ಮಾಡಿಕೆ ತುಂಬಾ ಥ್ಯಾಂಕ್ಸ್. ನಾನು ಮನುಷ್ಯನು, ದೇವರಲ್ಲ. ದಯವಿಟ್ಟು ನನ್ನ ಹೀಗೆ ಬಿಟ್ಬಿಡಿ ಪ್ಲೀಸ್. ಓಕೆ, ನಿಮ್ಮಿಷ್ಟ. ಓಡಾಡುದು ತಪ್ಪು ಇಲ್ಲ ಮುರಳಿ, ನಾನು ಈಗಲೇ ಕೊಟ್ರಪ್ಪ ಅವ್ರ ಮನೆಗೆ ಹೋಗ್ಲೇಬೇಕು.
ರೋಗಿಗಳಿಗೆ ಸಮಯದಲ್ಲಿ ಸೇವೆ ಮಾಡಬೇಕು. ದಯವಿಟ್ಟು ನನ್ನಲ್ಲಿ ಕರ್ಕೊಂಡು ಹೋಗಿ, ತಡ ಮಾಡಬೇಡಿ ಪ್ಲೀಸ್. ಸರಿ ಬರೋಣ. ಭಟ್ರಪ್ಪ ಏನ್ ಬಂದಿದ್ದು? ನೀನ್ ಹೆಂಡತಿ ಹೇಗಿದ್ದಾಳಪ್ಪ? ಔಷಧಿ ಕೊಟ್ಟೋಗೋಣ ಅಂತ ಬಂದೆ. ಏನ್ ಡಾಕ್ಟ್ರವ್ವ, ಔಷಧಿ ಕೊಡಕ್ ಬಂದ? ಇಲ್ಲ ಬಂದೆ, ಹೋಗು ಸುಡ್ಗಾಡಿ. ಅಲ್ಲ ಒಳ್ಳೆಂಗ ಮಲಗವಳೆ, ಅಲ್ಲಿ ಔಷಧಿ ಕೊಡೋದು ಹೋಗು. ಕೊಟ್ರಪ್ಪ ನಿಂಗ್ ಹೇಳ್ತೀನಿ ಅಂತ ಆಶ್ಚರ್ಯ ಆಗ್ತದ? ಆಶ್ಚರ್ಯ ಅಲ್ಲ ಕೊಟ್ರಪ್ಪ, ಸಮಯದಲ್ಲಿ ಚಿಕಿತ್ಸೆ ಮಾಡಿ ಅವ್ರು ನಿಲ್ಸಕ್ಕಾಗ್ಲಿಲ್ವಲ್ಲ ಅಂತ ದುಃಖ ಆಗ್ತಾ ಇದೆ. ನೀನಂದ್ರೆ ನಿನ್ ದುಃಖ ಆಗ್ತದ? ಸಾಕವ್ವ ಸಾಕು ನಿನ್ ಸವಾಸ, ನಮ್ ಭಾಗದ ಯಾವ್ರು ನೀನು ಅಂತ ನಾವೆಲ್ಲ ತಿಳ್ಕೊಂಡು ಮರ್ಯಾದೆ ಕೊಟ್ವಿ, ಅದಕ್ಕೆ ಸರಿಯಾದ ಫಲ ಸಿಕ್ತು ನಮ್ಗೆ. ಕೊಟ್ರಪ್ಪ ನಿನ್ ಹಿಂತಿ ಸಾವಿನಿಂದ ನಿಮ್ಗೆಷ್ಟು ದುಃಖ ಆಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಹೌದಪ್ಪ, ಸಮಾಧಾನ ತಂದ್ಕೊ. ನಿನ್ ಹೆಂಡತಿಗೆ ರೋಗ ಬಂದ್ ಕೂಡ್ಲಿ ನನ್ಗೆ ಹೇಳ್ಕೊಳ್ತಿದ್ರೆ ಏನ್ ಮಾಡ್ಬೇಕಿದೆ? ನಿನ್ನಿಂದಾಗಿ ನೆಮ್ಮದಿ ಆಗಿದ್ದ ನಮ್ಮ ಹಳ್ಳಿ ಸ್ಮಶಾನ ಆಗೋಯ್ತು. ಕುಟುಂಬ ಯೋಜನೆ ಅದು ಇದು ಅಂತ ಮಾಡಬಾರ್ದನ್ನೆಲ್ಲ ಮಾಡಿ ನಮ್ಮ ಹಳ್ಳಿನ ಕಾಪಾಡಿದ ದ್ಯಾವರು ದಿಂಡಿಗಳು ಕೋಪ ಬರೋ ಹಾಗೆ ಮಾಡ್ಬಿಟ್ಟೆ. ಹಾಗಂತ ಹೇಳಿ ಯಾರೋ ನಿಮ್ ಮನಸ್ಸನ್ನ ಕೆಡಿಸ್ಬಿಟ್ಟಿದ್ದಾರೆ, ಅದೆಲ್ಲ ಬರೀ ಮೂಢ ನಂಬಿಕೆ. ಕಾಪಾಡು ದೇವರು ಯಾವತ್ತು ತನ್ನ ಮಕ್ಕಳ ಮೇಲೆ ಕೋಪ ಮಾಡ್ಕೊಳಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬಿಡಪ್ಪ, ಸಾಕು ನಿಮ್ ಉದ್ದೇಶ. ರೇಖಮ್ಮ ಈ ಹಳ್ಳಿ ಜನದ ಮೇಲೆ ಬಂದಿರೋ ದೇವ್ರ ಶಾಪಕ್ಕೆ ನೀವೇ ಕಾರಣ. ಹೋದಾಗಿ ನಿಮ್ಮ ಶಾಬಾಶ್, ಯಾವ ಹಳ್ಳಿ ಜನ ರೇಖನ್ ಕಂಡ್ರೆ ಗೌರವಿಸ್ತಿದ್ರು, ಅದೇ ಜನ ಅವ್ಳ ಕಂಡ್ರೆ ಬೆಂಕಿ ಕಾಡ್ತಿದ್ದಾರೆ, ಅವಳ ವಿರೋಧಿಸಿದ್ದಾರೆ. ಈ ಕಾಂಡ್ರದೇನೆ ನಮ್ಗನುಕೂಲವಾಗಿ ಹಳ್ಳಿ ಜನಗಳನ್ನೆಲ್ಲ ಬಲಿ ತಗೊಳ್ತಾಯ್ತೆ. ನಿಮ್ಮ ರೇಖಾ ಬೇರೆ ದಾರಿ ಕಂಡು ನಮ್ ದಣಿಗೆ ಕಾಲಿಗೆ ಬಂದ್ಬಿಡ್ಬೇಕು. ನಮ್ ದಣಿಗಳ ಮದುವಾಗ್ಬೇಕು, ಆಸ್ತಿಗೆಲ್ಲ ಯಜಮಾನರಾಗಿ ರಾಜನಂಗಿರ್ಬೇಕು, ಅದೇ ನಮ್ ಗುರಿ. ಸಾಧನೆಗೆ ಮೊದಲ ಯಶಸ್ಸು, ಅದನ್ನ ನಾವು ಸಂತೋಷವಾಗಿ ಆಚರಿಸೋಣ. ಕುಡಿರಿ, ಮಜಾ ಮಾಡಿ. ರೇಖಾ, ಇದರಿಂದ ನಿಮ್ ಮನ್ಸಿಗೆ ಎಷ್ಟು ದುಃಖವಾಗಿದೆ ಅಂತ ನನ್ಗೆ ಅರ್ಥವಾಗಿದೆ. ಆದ್ರೆ ಮುರಳಿ, ಈ ಊರಿನವರೆಲ್ಲ ತುಂಬಾ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ನಾನೇನ್ ಮಾಡ್ಲಿ? ಇದಕ್ಕೆಲ್ಲ ಕಾಲವೇ ಮುದ್ದು, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ವಾ, ಡಾಕ್ಟರ್ವಾ, ಡಾಕ್ಟರ್ವಾ. ಏನಪ್ಪ, ನಮ್ ಸುದ್ದಿ ಸತ್ತೋದ್ಲು? ನಮ್ ಸುದ್ದಿ ಸತ್ತೋದ್ಲ? ಹೌದು ಕಣವ, ಎರಡ್ ಸಲ ವಾಂತಿ ಎರಡ್ ಸಲ ಬೇರೆ ಆಯ್ತು ಅಷ್ಟೇ, ಈಗ ತಾನೆ ಮನ್ ಮಾಡಿ ಬಂದ್ರು. ಏನಪ್ಪ ಇದು, ಈ ಹಳ್ಳಿಯವ್ರಿಗೆ ಯಾಕೆ ರೀತಿ ಶಿಕ್ಷೆ ಕೊಡ್ತಾ ಇದೀಯಾ? ಇದಕ್ಕೆಲ್ಲ ಕೊನೆಗೆ ಇಲ್ವೇ?
ಮಂಡಲ ಬಂದ ಆ ದೇವ್ರಿ ಕೋಪ ಬಂದ್ರೆ ಅದು ಯಾರು ತಪ್ಪಿಸ್ಕೊಳ್ತಾರಲ್ಲ ಎಲ್ಲ ವ್ಯಾಧಿಗಳ ಹಾಗೆ ಕಾಲ್ರಾನು ಒಂದ್ ವ್ಯಾಧಿ ಅದಕ್ಕೆ ತಕ್ಕ ಸಮಯದಲ್ಲಿ ಚಿಕಿತ್ಸೆ ಮಾಡ್ಬೇಕು ಅದು ಬಿಟ್ಟು ದೇವರು ದಿಂದು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದು ತಪ್ಪು ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ನೀನೆಷ್ಟು ದುಃಖ ಪಡ್ತಾ ಇದೀಯ ಅಂತ ನಿಮಗೂ ಗೊತ್ತಿದೆ ಕೃಷ್ಣಪ್ಪ ಅದಕ್ಕೆ ತಮಾಷೆ ನೋಡೋಣ ಅಂತ ಬಂದ್ರೇನು ಕೃಷ್ಣಪ್ಪ ನಿನ್ನ ಹೆಂಡತಿ ಮಗಳು ಸುದ್ದಿ ಸತ್ತಿದ್ದು ಕಾಲ್ರಾ ಬೇನೆಯಿಂದ ಅದಕ್ಕೆ ರೇಖಾ ಅವ್ರು ಹೇಗೆ ಮನೆ ಹಾಕ್ತಾರೆ ಇಷ್ಟು ದಿವಸ ನಮ್ಮನ್ನೆಲ್ಲ ಮನಸ್ಸು ಆಟ ಆಡ್ಸಿದ್ ಸಾಕು ತಾಯಿ ರೇಖಾ ದಯವಿಟ್ಟು ನಮ್ಮನ್ನ ನಮ್ಮ ತಾಯಿ ಬಿಟ್ಟಿರಿ ಅಷ್ಟೇ ಸಾಕು ಅಷ್ಟೇ ಸಾಕು Thank you.
ರೇಖಾ ಮೂಳೆ ಮತ್ತು ಹಳ್ಳಿ ಜನರ ವಿಶ್ವಾಸನ ಸಂಪಾದನೆ ಮಾಡ್ಕೊಂಡ್ಬಿಟ್ಟ. ಇದರಿಂದಾಗಿ ನನ್ನ ಪ್ಲಾನ್ ಎಲ್ಲ ಪೂರ್ತಿಯಾಗಿ ಕಳ್ಕೊಳ್ಳಾಗುತ್ತೆ. ಇದು ಮುಂದಿನ ಬಾರಿ ಯಾವುದು ಯಾವುದು ಶೀಘ್ರ ಆಸ್ತಿ ಐಶ್ವರ್ಯ ನಮಗೆ ಸಿಗ್ಬೇಕು. ಇದಕ್ಕೆ ದಾರಿ ಬಂದು ಅಕ್ಕ ತಮ್ಮನ ಸಂಬಂಧ ಚುಟ್ಟಾಗಬೇಕು. ನಾನು ಬದುಕೋದಂದ್ರೆ ನನ್ನ ಗುಲ್ಲಾಗಿ ಇಟ್ಕೋಬೇಕು. ತಪ್ಪು ಮಾಡೋ ಸಾಮಾನ್ಯ, ಆದ್ರೆ ಅದನ್ನ ತಿದ್ಕೊಂಡು ಸರಿಯಾಗಿ ನಡ್ಕೊಳ್ಳೋದು ಮುಖ್ಯ. ಆ ಭೂತ್ ವೈದ್ಯ, ಆ ಪಂಡಿತ ಇವ್ರ ಮಾತುಗಳನ್ನೆಲ್ಲ ನಂಬಿಕೊಂಡು ನಾವೆಲ್ಲ ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ವಿ. ಡಾಕ್ಟ್ರಮ್ಮ, ಮುರಳಿ ಅವರೇ, ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿಯಪ್ಪ. ಲಕ್ಷ್ಮಣ, ಡಾಕ್ಟರ್ ರೇಖಾ ಅವರು ಅದನ್ನೆಲ್ಲ ಯಾವಾಗಲೂ ಮರೆತು ಬಿಟ್ರು. ಇಲ್ಲೇ ಹೋಗಿದ್ರೆ ಹಗಲು ರಾತ್ರಿ ರೋಗಿಗಳಿಗೆ ಚಿಕಿತ್ಸೆ ಮಾಡಿ ಗುಣಪಡಿಸ್ತಿರಲಿಲ್ಲ. ಹೌದಪ್ಪ, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೋಬೇಡ. ಏನೇ ಆದ್ರೂ ಸರಿ, ಈ ಹಳ್ಳಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ಮಾತ್ರ ಮರಿಬೇಡಿ. ನಮ್ಮ ಬ್ಯಾಂಕ್ರಿಂದ ಮುರಳಿಯವರಿಗೆ ಸಾಲ ಕೊಡೋಕೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿ ಒಪ್ಪಿಗೆ ಕೊಟ್ಟಿದೆ. ಇವರಂತ ಉತ್ಸಾಹಿ ಯುವಕರಿಗೆ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಬ್ಯಾಂಕಿನ ಮುಖ್ಯ ಉದ್ದೇಶ. ನಮ್ಮ ಬಿಡಿಸಿ ಬ್ಯಾಂಕ್ನಲ್ಲಿ ಅನೇಕ ಯೋಜನೆಗಳಿವೆ. ಆ ಯೋಜನೆಗಳಲ್ಲಿ ಯಾವ ಯೋಜನೆಗೋಸ್ಕರ ನೀವು ಸಾಲ ಕೇಳ್ತಾ ಇದ್ದೀರಿ ಅದು ನೀವೇ ತಿಳಿಸಿದ್ರೆ ತುಂಬಾ ಅನುಕೂಲವಾಗುತ್ತೆ ಸರ್. ಮಿಸ್ಟರ್ ಮುರಳಿ, ನಮ್ಮ ಬ್ಯಾಂಕ್ನಲ್ಲಿ ಸಾಲ ರೂಪದಲ್ಲಿ ಎತ್ತು, ಮಂಡಿ, ಎಮ್ಮೆ, ಕುರಿ, ಕೋಳಿ ಸಾಗಾಣಿಕೆ ಹಾಗೂ ಬೆಳೆಗಳ ಮೇಲೆ ಸಾಲವನ್ನು ಕೊಡುತ್ತಿದ್ದೇವೆ. ಬೆಳೆ ಅಭಿವೃದ್ಧಿ ಯೋಜನೆಗೆ ಸಾಲ ಕೊಟ್ಟರೆ ಅನುಕೂಲವಾಗುತ್ತೆ ಸರ್. ಮುರಳಿಗೆ ಯಾವ ಆಧಾರದಲ್ಲಿ ಸಾಲ ಕೊಡಬೇಕು ಅಂತೀರಾ? ಅವಕ್ಕೆಲ್ಲ ನಾನು ಶ್ಯೂರಿಟಿ ಕೊಡ್ತೀನಿ. ನಮ್ಮ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ನಿಮಗೆ ಗೊತ್ತೇ ಇದೆಯಲ್ಲ. ಓಹೋ, ಹಾಗೇನು? ಹಾಗೆ ನೀವು ನೀವು ಶ್ಯೂರಿಟಿ ಕೊಡೋದಾದ್ರೆ ನಮ್ಮ ಆಡಳಿತ ಮಂಡಳಿ ಮುರಳಿಗೆ ಸಾಲ ಕೊಟ್ಟೇ ಕೊಡುತ್ತೆ. ಥ್ಯಾಂಕ್ ಯು ಸರ್. ಹೇಳಿ ಸರ್. ನಮ್ಮ ಕಾರ್ಯಕಾರಿ ಮಂಡಳಿಯವರು ನಿಮ್ಮ ಬೆಳೆ ಮೇಲೆ ಸಾಲ ಮಂಜೂರು ಮಾಡಿದ್ದಾರೆ. ಆ ಸಾಲನ ಸದುಪಯೋಗ ಪಡಿಸಿಕೊಂಡು ಸಕಾಲದಲ್ಲಿ ಮರುಪಾವತಿ ಮಾಡಿ ಬೇರೆಯವರಿಗೆ ಮಾರ್ಗದರ್ಶಕರಾಗಿರ್ತೀರ ಅಂತ ಆಶಿಸ್ತೇನೆ. ತಗೊಳ್ಳಿ, ಇಟ್ಸ್ ಆಲ್ ದ ಬೆಸ್ಟ್ ಆಫ್ ಲಕ್. ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಬರ್ತೀನಿ. ನಮಸ್ಕಾರ. ಸಾಧ್ಯವಿಲ್ಲ ಕುಮಾರ್, ನನ್ನ ಮಗಳು ಜೀವಂತವಾಗಿರುವಾಗಲೇ ಅವ್ರ ತಂದೆ ಆಸ್ತಿಗೆ ನಿಮ್ಮನ್ನು ಹಕ್ಕುದಾರ ಮಾಡಕ್ಕೆ ಸಾಧ್ಯವಿಲ್ಲ. ಹಾಗಂತ ತಿಳಿದು ಇಷ್ಟು ದಿನ ನನ್ನನ್ನೇ ಈ ಆಸ್ತಿಗೆ ಹಕ್ಕುದಾರ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೆ ಯಾಕೆ ಆಸೆ ತೋರಿಸಿದೆ? ಹೌದು ಹೇಳಿದ್ದೆ ಕಣೋ, ಅವಳನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಅಂತ ಹೇಳಿದ್ನಲ್ಲ, ಅದನ್ನ ಮರ್ತ್ಬಿಟ್ಟೇನು? ಅವಳು ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾಳಲ್ಲ, ಅದಕ್ಕೆ ನಾನೇನು ಮಾಡ್ಲಿ? ಅದು ನಿಮ್ ಬಲಹೀನತೆನ ತೋರಿಸುತ್ತೆ ಕಣೋ. ನಿಮ್ ಕೀಳಿನತ್ತೆಯಿಂದ ಅವಳ ದೃಷ್ಟಿ ಒಳಗೆ ಕೀಳ ಕಾಣಿಸ್ತೀನಿ. ಅವಳನ್ನ ಮದುವೆ ಮಾಡ್ಕೊಳ್ಳೋ ಯೋಗ್ಯತೆ ನೀನ್ ಕಳ್ಕೊಂಡಿದ್ದೀಯ. ಅಕ್ಕ, ಈ ಕುಂಟಿದ ಪಗಳೆಲ್ಲ ಬೇಕಾಗಿಲ್ಲ. ನೀನು ನಿನ್ನ ಮಾತನ್ನ ಉಳಿಸ್ಕೋತೀಯೋ ಅಥವಾ ಇಲ್ವೋ ಅದನ್ನ ಹೇಳು. ಇಲ್ಲ, ಅದನ್ನ ನಿನ್ ಸಾಧ್ಯ ಇಲ್ಲ. ರೇಖಾ ನಿನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನಿನ್ನ ಆಸ್ತಿಗೆಲ್ಲ ಯಜಮಾನ ಆಗ್ಲಿಕ್ಕೆ ಸಾಧ್ಯ. ಈಗಂತೂ ಅದು ಸಾಧ್ಯವಿಲ್ಲ. ನನ್ನ ಮಗಳಿಗೆ ನಾನೇ ಅನ್ಯಾಯ ಮಾಡಲ್ಲ. ಅಕ್ಕ, ಸುಮ್ಮನೆ ವಾದ ಯಾಕೆ? ಮರ್ಯಾದೆಗೆ ಪತ್ರಕ್ಕೆ ಸೈನ್ ಮಾಡು. ಏನು? ಬ್ಲಾಂಕ್ ಪೇಪರ್, ಕ್ರಯ ಪತ್ರ ಬರ್ಕೊಡ್ಬೇಕು. ನಿನ್ನೆಲ್ಲ ಆಸ್ತಿಗೂ ನಾನೇ ಹಕ್ಕುದಾರ ಅಂತ ಹೇಳೋದಕ್ಕೆ ರಹದಾರಿ ಪತ್ರ. ನನ್ನ ಪುಂಡ ಸರಿ, ನಾನದು ಸೈನ್ ಮಾಡಲ್ಲ. ತಾಯಿ ತಂದೆ ಇಲ್ಲಿರೋ ಅನಾಥ ಅಂತ ಕನಿಕರ ಪಟ್ಟು ಪ್ರೀತಿಯಿಂದ ಬೆಳೆಸಿದ್ದಕ್ಕೆ ಇದೇನೋ ನಿನ್ನನ್ನು ಕೊಟ್ಟಿದ್ದ ಬಹುಮಾನ. ನಿಮಗೋಸ್ಕರ ಕೈ ಹೆಗ್ಗಳಿಗೆ ಮನಸ್ಸು ನೋಯಿಸಿದೆ. ಅವನಿಗೆ ಒಂದು ದಿನವಾದರೂ ನನ್ನಿಂದ ನೆಮ್ಮದಿ ಸಿಗಲಿಲ್ಲ. ನಿನ್ನಂಥ ಅಯೋಗ್ಯನಿಗೋಸ್ಕರ ಹೆತ್ತು ಮಗಳು ಬಹಳ ಹಾಳು ಮಾಡೋದಕ್ಕೂ ಸಿದ್ಧವಾಗಿದ್ದೆ ನಾನು. ಇದೇ ಕೊರತ್ನಲ್ಲಿ ಗಂಡನು ಸಚ್ಚು ಹೋದ್ರು. ನಿನ್ನಂತ ವಿಶಿಷ್ಟರ ಸಾಕಿದ್ರೆ ದೊಡ್ಡ ತಪ್ಪಾಗಿದೆ. ಇನ್ನು ಒಂದು ಕ್ಷಣ ಆಸ್ಪದ ಇಲ್ಲ ನೀನು ನಿಯೋಗಿಸಿದ್ರೆ. ಅಯ್ಯೋ ಪಿಶಾಚು, ತಲೆ ತಲೆ. ಸಮಣ, ನಿಮ್ಮ ವಂಶದ ಕುಡಿನ ಉಳಿಸೋಕಾಗ್ಲಿಲ್ಲ. ದೇವರು ದೊಡ್ಡವನು, ನಿಮ್ಮ ಹೆಂಡತಿ ಪ್ರಾಣನ ಉಳಿಸ್ತಾ. ಆದ್ರೆ ಒಂದು ಮಾತು, ಆಕೆ ಇನ್ನೆಂದಿಗೂ ತಾಯಾಗಬಾರ್ದು.
ಒಂದು ವೇಳೆ ಆದ್ರೆ ಅವ್ರ ಜೀವಕ್ಕೆ ಅಪಾಯ. ಸಮಾಧಾನ ಮಾಡ್ಕೊಳ್ಳಿ ನೋಡಿ, ಅವಳ ಮನಸ್ಸು ತುಂಬಾ ನೋವಾಗಿದೆ. ಈ ಸಮಯದಲ್ಲಿ ಆಕೆ ಧೈರ್ಯ ಹೇಳ್ಬೇಕಾದ್ದು ನಿಮ್ ಕರ್ತವ್ಯ. ಹಾಗಾಗಿ ನಾನೀಗ ಹೋಗ್ಬೋದಾ? ಹೋಗ್ ನೋಡಿ. ಮುರಳಿ, ಎಲ್ಲ ತಿಳಿದವರು ನೀವೇ ಈ ಧೈರ್ಯಗಿದ್ರೆ ಹೇಗೆ? ನಿಮ್ಮ ಅಕ್ಕಿ ಆರೋಗ್ಯ ಮನಸ್ಸು ತುಂಬಾ ನಾಜುಕಾಗಿದೆ. ಈ ಸಮಯದಲ್ಲಿ ಆತನ ಹುಷಾರಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ನಮ್ ತಮ್ಮ ಮೂಳು ತುಂಬಿಕೊಟ್ಟಿದ್ದಾರೆ, ಅವನೇ ನಮ್ಮ ಸರ್ವಸ್ವ. ಹೌದು ಅಂದ್ರೆ ನೀವು ಹೇಳ್ತಿರೋದು ನಿಜ. ಆ ದೇವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಯಾರು ಗೊತ್ತು? ಇಲ್ಲ, ಅವನಿಷ್ಟ ಮಗನಿಗೆ ಹೆಚ್ಚಾಗಿದ್ದಾನೆ ನಮ್ಮೂರಲ್ಲಿ. ನಿಜವಾಗ್ಲೂ ಅವನೇ ನಮ್ಮ ಮಗ, ಅವನೇ ನಮ್ಮ ಮಗ ಅಂದ್ರೆ. ಅಣ್ಣ, ನೀವಿಬ್ರು ನನ್ನ ಮೇಲೆ ಅದೆಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರ, ಈ ನಿಮ್ ಋಣನ ನಾನು ಯಾವ ಜನ್ಮದಲ್ಲೂ ತೋರಿಸಕ್ಕಾಗಲ್ಲ. ಇಂಥ ಅಣ್ಣ ಅದಕ್ಕೆ ಪಡೆಯೋಕೆ ನಾನೇ ಪುಣ್ಯವಂತ. ಯಾರೋ ಹೇಳಿದ್ರು ನಿಮಗೆ ಗೂಳಿ ತೆಗೆದು ಸಾಯಿಸ್ಬಿಡ್ತು ಅಂತ. ದೊಡ್ಡವರು ನಿಮ್ಮ ನೋಡಕ್ಕೆ ಅಂತ ಜ್ಞಾನ ಪಟ್ಟು ಬಿದ್ದವರು, ಈಗ ಜ್ಞಾನ ಬಂದೈತೆ. ಇಲ್ಲ, ಹೊಸರಾಗಿದ್ದಾರೆ, ತುಂಬಾ ಸುತ್ತಾಗಿದ್ದಾರೆ, ನಿಮ್ಮನ್ನು ನೋಡ್ಬೇಕು ಅಂತಿದ್ದಾರೆ. ಬೇಗ ಬಂದ್ರಲ್ಲ, ಅಕ್ಕ ಗಾಬರಿ ಆಗೋಣ, ನಿನ್ನ ಮಗಳು ಏನೂ ಆಗಿಲ್ಲ, ಅವಳು ಚೆನ್ನಾಗಿದ್ದಾಳೆ. ಯಾಕಂದ್ರೆ ನೀನು ಸ್ವಲ್ಪ ಬುದ್ಧಿ ಹೇಳಿ ಅದರಿಂದ ನನ್ನ ಕೆಲಸ ಪೂರೈಸ್ಕೊಳಕ್ಕೆ. ಹಾಗಂದ್ರೆ ಈಗಲಾದ್ರೂ ಈ ಚಾಪಾಕಾಗದ ಮೇಲೆ ನಿನ್ ಸೈನ್ ಮಾಡಿಸ್ಕೊಂಡು ನಿನ್ನ ಆಸ್ತಿಗೆಲ್ಲ ನಾನೇ ಹಕ್ಕುದಾರನಾಗ್ಬೇಕು ಅಂತ. ಕುಮಾರ್, ನಾನು ಅವತ್ತು ಹೇಳಿದ್ವಿ ಈ ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ? ಅಕ್ಕ ಚೆನ್ನಾಗಿ ಯೋಚನೆ ಮಾಡಿ ಈ ಪತ್ರಕ್ಕೆ ಸೈನ್ ಮಾಡು, ಇಲ್ಲದೆ ಹೋದ್ರೆ ನಾನು ಯಾರು ಅಂತ ತೋರಿಸ್ಬೇಕಾಗುತ್ತೆ. ಏನೇ ಆದ್ರೂ ಸರಿ, ನಿನ್ನ ಆಸೆ ಇಲ್ಲ. ಅಕ್ಕ ನೀನ್ ಇನ್ನು ಸಮಯ ಕೊಡ್ತೀನಿ, ಚೆನ್ನಾಗಿ ಯೋಚನೆ ಮಾಡು. ಅಷ್ಟರಲ್ಲಿ ನಿನ್ ಪ್ರೀತಿ ಮಗಳು ಇಲ್ಲಿಗೆ ಬರ್ತಾರೆ. ಹೊಸರಮ್ಮನ್ ದೇವಸ್ಥಾನ ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡ್ ಬಂದೆ. ಎಲ್ಲಿ ಬರ್ರಿ ನಿಮ್ಮ ಹೊಸರಮ್ಮನ್ ದೇವಸ್ಥಾನ? ಈಗ ತೋರಿಸಿ. ಅಮ್ಮ, ನಿಮ್ಗೇನು ಆಗಿಲ್ಲಪ್ಪ? ಇಲ್ಲಮ್ಮ, ನಮ್ಗೇನು ಆಗಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ. ಅಮ್ಮ, ಏನಿದೆಲ್ಲ ಇಲ್ಲೇ ನಡೀತಾ ಇದೆ? ಇಂಥ ನೀಚನ ಒಡ್ಬಿಟ್ಕೊಂಡು ಒಬ್ಬಳೇ ತಮ್ಮ ಅಂತ ಪ್ರೀತಿಯಿಂದ ರಕ್ಷಣೆ ಮಾಡಿ ಬೆಳೆಸಿದ್ರು, ಹಾಗೆ ಹಾಲು ಇದ್ದಂಗಾಯ್ತಮ್ಮ. ಅಕ್ಕ ನಿನ್ನ ಪ್ರೀತಿ ಅಮೂಲ್ಯ ಪತ್ರಕ್ಕೆ ಸೈನ್ ಮಾಡ್ಬೇಕು ಅಂತ.
ಹಾಗೆ ಹೇಳ್ತೀನಿ ಅಂತ ಕನಸಲ್ಲ ನೆನ್ಸ್ಬೇಡ. ನಮ್ಮಮ್ಮ ಈ ಪತ್ರಕ್ಕೆ ಮಾತ್ರ ಖಂಡಿತವಾಗಿ ಸೈನ್ ಮಾಡಲ್ಲ. ಮಾಡಲ್ಲ ಏನಾಗಿದೆ ನಿಮಗೆ? ಏನಾಗಿದೆಯೋ? ಬಾಯ ಮಾತಿಗೆ ಬಂದೆ ಹೋದ್ರೆ ನೀವಿದ್ರು ತುಂಬಾ ತೊಂದರೆ ಪಡಬೇಕಾಗುತ್ತೆ. ದಯವಿಟ್ಟು ನನ್ ಮಗಳಿಗೆ ಏನು ತೊಂದರೆ ಕೊಡಬೇಡಪ್ಪ. ಹಾಗಾದ್ರೆ ಈ ಪತ್ರಕ್ಕೆ ಸೈನ್ ಮಾಡು. ಅಮ್ಮ ಏನೇ ಆದ್ರೂ ಸರಿ ಪತ್ರಕ್ಕೆ ಮಾತ್ರ ಸೈನ್ ಮಾಡಲೇಬೇಡ. ರೇಖಾ ಸಾಧ್ಯವಿಲ್ಲ, ನಮ್ಮನ್ನ ಕೊಂದ್ರೆ ಚಿಂತೆ ಇಲ್ಲ. ನಿನ್ನ ದೌರ್ಜನ್ಯದಿಂದ ನನ್ನಿಂದ ಏನ್ ತಗೊಳಕ್ಕೆ ಸಾಧ್ಯವಿಲ್ಲ. ಕುಮಾರ್ ನಿನ್ ಕೈ ಮುಗಿದು ಬೇಡ್ಕೊಳ್ತೇನೆ, ನನ್ ಮಗಳನ್ನ ಬಿಟ್ಬಿಡೋ. ಇವ್ರಿಗೇನು ಹಿಂಸೆ ಮಾಡ್ಬಿಡುವ, ಬೇಕಿದ್ರೆ ನನ್ನ ಕೊಂದು ಬಿಡೋ. ಅಕ್ಕ ನಿನ್ ಕೊಂದ್ರೆ ನನಗೇನ್ ಲಾಭ? ನೋಡು ಒಳ್ಳೆ ಮಾತುಗಳು ಹೇಳ್ತೀನಿ, ನಾನು ಹೇಳುವ ಕೇಳಿದ್ರೆ ಖಂಡಿತ ನಿಮ್ಮಿಬ್ಬರನ್ನು ಬಿಟ್ಬಿಡ್ತೀನಿ. ಅದೊಂದು ಮಾತ ಕೇಳ್ಬೇಡ ಜಾನಿ. ಇವ್ರಿಗೆ ಹೇಳೋದು ದಾರಿಗೆ ಬರಲ್ಲ. ಇವ್ರ ದಾರಿಗೆ ತರಬೇಕಾದ್ರೆ ಅದಕ್ಕೆ ಬೇರೆ ವಿಷಯ ಇದೆ, ಹೇಳ್ತೀನಿ ನಡಿ. ನೀರ್ಕೊಂಡು ಮನೆ ಹತ್ರ ಹೋಗಿದ್ದೆ. ನಿಮ್ಮ ಮನೆ ಅಂತ ನೀವು ಇಲ್ಲಿದ್ಯಾ ಅಂತ. ಏನ್ ವಿಷಯ? ಡಾಕ್ಟರ್ ಕಾರಣಕ್ಕೆ ತುಂಬಾ ಅಪಾಯ ಬಂದ್ಬಿಡುತ್ತೆ. ಹಿಂದೆ ಹುಡುಗಿ ಸ್ವಲ್ಪ ತಡವಾದ್ರು, ಡಾಕ್ಟರ್ ಅಮ್ಮ ಅವ್ರ ತಾಯಿ ಇಬ್ರು ಬೇಕಿಲ್ಲ. ಬಾ ಸರಿ ನಡಿ. ಬಾ ನಿನ್ನೆ ಹಡ್ದಿಂದ ಅವಳ ಕೊಲ್ಲ ಹಾಗೆ ಮಾಡ್ತಿದ್ಯಾ? ಅಕ್ಕ ಒಳ್ಳೆ ಮಾತಲ್ಲಿ ರೇಖಾನನ್ನು ಮದುವೆಯಾಗೋ ಕೊಚ್ಚು ಇಲ್ಲ ಆಸ್ತಿನೆಲ್ಲ ನನ್ನ ಹೆಸರು ಮಾಡ್ಕೊಡು. ನನ್ನ ಜೀವಂತವಾಗಿ ಸುಟ್ಟು ಸರಿನಿ, ನೀನು ಮಾತ್ರ ಮದುವೆ ಆಗಲ್ಲ. ಅಮ್ಮ ನೀನು ಅಷ್ಟೇ, ಏನಾದ್ರೂ ಪತ್ರಕ್ಕೆ ಸೈನ್ ಮಾಡ್ಬೇಡ. ಹೇ ರೇಖಾ, ಎರಡು ದಿನದಿಂದ ಅನ್ನ ನೀರಿಲ್ಲ ಬಿದ್ದಿದ್ರು ಇನ್ನ ನಿನ್ ಕೊಡ್ಗಡಿಲ್ವ? ನೀನ್ ನನ್ನ ಒಡು ಹುಟ್ಟಿದವು, ರಕ್ತ ಪಾಶನೇ ಹಿಡಿಯೋ ಹೋಯ್ತೇನೋ. ಆಸ್ತಿಗೋಸ್ಕರ ನಿನ್ನ ಅಕ್ಕನಿಗೆ ಹೇಗ್ ಮಾಡ್ತಾ ಇದೆಯಲ್ಲ, ನಿನ್ ಮಕ್ಕಳೇನು? ಅಕ್ಕ ತಮ್ಮ ಇವೆಲ್ಲ ಕೆಲ್ಸದಾರ ಸಂಬಂಧ, ನನಗೆ ಬೇಕಾಗಿರೋದು ಆಸ್ತಿ ಐಶ್ವರ್ಯ ಜಾನೆ. ನೀವೆಲ್ಲ ಇನ್ನು ಹೀಗೆ ಯೋಚನೆ ಮಾಡ್ತಾ ಕೂತಿರ್ತೀರೇನು? ಅಲ್ಲಿ ಕುಮಾರ ಅವನ್ ಕರೆಯೋದ್ರಿಂದ ಡಾಕ್ಟರ್ ರೇಖಮ್ಮ ಅವ್ರ ತಾಯಿ ತಾರತಮ್ಮನ ಜೀವಕ್ಕೆ ಅಪಾಯ ಬಂದಿದೆ. ಅವ್ರನ್ನ ಕಾಪಾಡೋದಕ್ಕೆ ಅಂತ ಮುರಳಿ ಒಬ್ಬೇ ಹೋಗಿದ್ದಾನೆ. ಅವನಿಗೆ ಸಹಾಯ ಮಾಡ್ಬೇಕಾದ್ರೆ ನಿಮ್ಮೆಲ್ಲರೂ ಕರ್ತವ್ಯ ಅಲ್ವಾ? ಅಲ್ವೇನ್ರಪ್ಪ? ಹೌದು ಲಕ್ಷ್ಮಣ, ನೀನ್ ಹೇಳ್ತಿರೋದ್ ನಿಜನೇ. ಹ್ಮ್ ಬಡೀರಿ, ನಾವೆಲ್ಲ ಒಟ್ಟಾಗಿ ಸೇರಿ ಮುರಳಿಗೆ ಸಹಾಯ ಮಾಡೋಣ. ಏ ಈಗಲೇ ಪಟ್ಟಣಕ್ಕೆ ಹೋಗಿ ಈ ವಿಷಯ ತಿಳಿಸಿ ಪೊಲೀಸ್ ಮೇಲೆ ಕರ್ಕೊಂಡ್ಬರೋ. ಹಾಗಾಗಿ ಏ ಬಡ್ರ, ಆ ಕುಮಾರ ಕಡೆಯವರೆಗೆ ಅವ ಕೈ ನೋಡ್ಕೊಂಡು ಬಿಡೋಣ. ಬಡ್ರ ಬಡ್ರ ಅಕ್ಕ, ಈ ಪತ್ರಕ್ಕೆ ನೀನ್ ಸೈನ್ ಮಾಡೋ ಹಾಗೆ ನಾನು ಮಾಡ್ತೀನಿ. ಹಾ ನನ್ ಮಗಳ ನೀನೇನ್ ಕೇಳಿಕೊಡ್ತೀನೋ, ನೀನೇನ್ ಕೇಳಿಕೊಡ್ತೀನೋ ಜಾನೆ. ನಿಲ್ಸು, ನೀವ್ ಬೇಕಾಗಿದ್ದು ಆಸ್ತಿ ತಾನೆ, ತಗೊಂಡ್ ಬಾರ ಪತ್ರನ ಸೈನ್ ಮಾಡ್ಕೊಡ್ತೀನಿ. ತಗೋ ಸೈನ್ ಮಾಡು.
ಮನುಷ್ಯರು ಕಡೆ ಹಳ್ಳಿ ಜನ ಒಂದ್ ಕಡೆ ನಮ್ಮನೆ ಓಡಿಸ್ಕೊಂಡ್ ಬರ್ತಾರಲ್ಲ ಬಂದೇ ಬಿಟ್ರಲ್ಲ ಈಗೇನ್ ಮಾಡ್ತೀನಿ ಏನಾಗಿಲ್ಲ ನನ್ನೊಂದಿಗೆ ಅನೇಕ ರೀತಿಯಲ್ಲಿ ಸಹಕರಿಸಿ ಸಹಾಯ ಮಾಡಿದ್ರು ಮಿಸ್ಟರ್ ಮುರಳಿ ಅವರು. ಇಂಥ ಒಳ್ಳೆ ಮನಸ್ಸಿನ ವ್ಯಕ್ತಿಯನ್ನ ಗುರುತಿಸುವ ಸಲುವಾಗಿ ತನ್ನ ಜೀವವನ್ನೇ ಅರ್ಪಿಸಿದ ಶ್ರೀಮತಿ ಲಕ್ಷ್ಮಿಯವರ ಹೆಸರಿಗೆ ಅಂಕಿತ ಮಾಡ್ತಾ ಇದ್ದೀನಿ ಈ ಮಮತೆಯ ಗುರಿಯನ್ನ. ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ಪ್ರಾರ್ಥಿಸಿಕೊಳ್ತೇನೆ. ಸ್ನೇಹಿತರೆ, ವೈದ್ಯಕೀಯ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇದನ್ನ ಯಾರು ವ್ಯಾಪಾರ ದೃಷ್ಟಿಯಿಂದ ಬಳಸಬಾರದು. ಅದರಲ್ಲೂ ಬಡ ಜನರಿಗೆ ಉಚಿತವಾದ ವೈದ್ಯಕೀಯ ಸೇವೆಯನ್ನ ಒದಗಿಸಬೇಕಾದ ಪ್ರತಿಯೊಬ್ಬ ವೈದ್ಯರ ಕರ್ತವ್ಯ ಎಂಬುದನ್ನ ಡಾಕ್ಟರ್ ರೇಖಾ ಅವರು ನಿರೂಪಿಸಿದ್ದಾರೆ. ಡಾಕ್ಟರ್ ರೇಖಾ ಅವರ ಮಮತೆ ಪ್ರತೀಕವಾದ ಈ ಮಮತೆ ಗುಡಿಯನ್ನ ಸೋಕ್ತಿ ಮುಳ್ಳೆಯವರೇ ಉದ್ಘಾಟಿಸಿ ನಮ್ಮ ಮನಸ್ಸು ಸಂತೋಷ ಪಡಿಸಬೇಕೆಂದು ಆಶಿಸುತ್ತೇನೆ. ಕೃಷ್ಣಮುರಳಿ
ನನ್ನ ಮಗನ ರೇಖಾ ಅಂತ. ಅವನ ಉದಾತ್ತವಾದ ಜನಸೇವೆಯಲ್ಲಿ ಮನಃಪೂರ್ತಿ ಸೇವೆ ಮಾಡಿದ ಮುರಳಿ ಜೊತೆಯಲ್ಲಿ ನನ್ನ ಮಗಳ ರೇಖಾಳನ್ನ ಮದುವೆ ಮಾಡೋದಕ್ಕೆ ಒಪ್ಪಿದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಮುರಳಿ ಬಾಪ ಬಾಮ್ಮ ಹಾಡ